ನಿಲ್ಲು ಅಣ್ಣ ನಿಲ್ಲು, ನೋಡು ತಮ್ಮ ನೋಡು, ನಿಲ್ಲು ಅಣ್ಣ ನಿಲ್ಲು, ನೋಡು ತಮ್ಮ ನೋಡು, ಅತ್ತ ನೋಡು ಇತ್ತ ನೋಡು, ಮೇಲೆ ನೋಡು ಕೆಳಗೆ ನೋಡು, ಹೊರಗೆ ನೋಡು ಒಳಗೆ ನೋಡು, ಹಿಂದೆ ಮುಂದೆ ಚೆನ್ನಾಗಿ ನೋಡು, ಹಿಂದೆ ಮುಂದೆ ನೋಡಿ ಬಳಿಕ ಮುಂದಕ್ಕೆ ನಡೆಯಣ್ಣ, ಸಿಗ್ನಲ್ ಕೊಡದೆ ಹೋದ್ರೆ ನೀನು ಅಲ್ಲೇ ನಿಲ್ಲಣ್ಣ, ಏನಯ್ಯೋ ಕೈಯ ನೋಡಿ ಹೋಗು, ಏನಮ್ಮ ಎಡದ ಪಕ್ಕ ತಿರುಗು, ಏ ಮಿಸ್ಟರ್ ಹಾಕು ನೀನು ಬ್ರೇಕು, ಓ ಮೇಡಮ್ ಮೆಲ್ಲಗೆ ಹೋಗಬೇಕು, ಅವಸರ ಪಡ್ತಾರೆ ಆಯುಸ್ಸಲ್ಲಿ ಅರ್ಧಕ್ಕೆ ಫುಲ್ ಸ್ಟಾಪ್, ನಿಧಾನವೇನೆ ಪ್ರಧಾನ ಎನ್ನು ಮಾತು ಫಲಿತಾಪು, ಹಿಂದೆ ಮುಂದೆ ನೋಡಿ ಬಳಿಕ ಮುಂದಕ್ಕೆ ನಡೆಯಣ್ಣ, ಸಿಗ್ನಲ್ ಕೊಡದೆ ಹೋದ್ರೆ ನೀನು ಅಲ್ಲೇ ನಿಲ್ಲಣ್ಣ, ಮೂರು ದಿನದ ನಮ್ಮ ಜೀವನ ಮೂರು ಗಂಟೆಯ ನಾಟಕ, ಮೂರು ದಿನದ ನಮ್ಮ ಜೀವನ ಮೂರು ಗಂಟೆಯ ನಾಟಕ, ಮೊದಲ ಗಂಟೆ ಎಳೆತನ, ಎರಡನೇ ಗಂಟೆ ಯೌವನ, ಮೂರನೇ ಗಂಟೆ ಮುದಿತನ, ಆ ಮೂರು ಮುಗಿಸಿದ ದಿನವೇ ತೆರೆ ಕೆಳಗೆ ಬೀಳುವುದು, ಮೂರು ಮುಗಿಸಿದ ದಿನವೇ ತೆರೆ ಕೆಳಗೆ ಬೀಳುವುದು, ಬಣ್ಣ ಅಳಿಸೆ ಹೋಗುವುದು ಕಥೆ ಮುಗಿದೇ ಹೋಗುವುದು, ನಿಲ್ಲು ಅಣ್ಣ ನಿಲ್ಲು, ನೋಡು ತಮ್ಮ ನೋಡು, ಅತ್ತ ನೋಡು ಇತ್ತ ನೋಡು, ಮೇಲೆ ನೋಡು ಕೆಳಗೆ ನೋಡು, ಹೊರಗೆ ನೋಡು ಒಳಗೆ ನೋಡು, ಹಿಂದೆ ಮುಂದೆ ಚೆನ್ನಾಗಿ ನೋಡು, ಹಿಂದೆ ಮುಂದೆ ನೋಡಿ ಬಳಿಕ ಮುಂದಕ್ಕೆ ನಡೆಯಣ್ಣ, ಸಿಗ್ನಲ್ ಕೊಡದೆ ಹೋದ್ರೆ ನೀನು ಶೂಟಿಂಗ್ ಇರಲಿ ಮೀಟಿಂಗ್ ಇರಲಿ ದೊಂಬಿಯಾಗಲಿ ಮುಷ್ಕರವಿರಲಿ, ಅಮ್ಮನ ಜಾತ್ರೆಯ ಅಂತಿಮ ಯಾತ್ರೆಯ ಸನ್ಮಾನ ಸಭೆಯೋ ಸಂತಾಪ ಸಭೆಯೋ, ಎಲ್ಲೆಲ್ಲೂ ನಮ್ಮ ಸಂಚಾರ, ಮಾನವ ಸೇವೆಗೆ ಈ ಅವತಾರ, ನಿಲ್ಲು ಅಣ್ಣ ನಿಲ್ಲು, ನೋಡು ತಮ್ಮ ನೋಡು, ಅತ್ತ ನೋಡು ಇತ್ತ ನೋಡು, ಮೇಲೆ ನೋಡು ಕೆಳಗೆ ನೋಡು, ಹೊರಗೆ ನೋಡು ಒಳಗೆ ನೋಡು, ಹಿಂದೆ ಮುಂದೆ ಚೆನ್ನಾಗಿ ನೋಡು, ಹಿಂದೆ ಮುಂದೆ ನೋಡಿ ಬಳಿಕ ಮುಂದಕ್ಕೆ ನಡೆಯಣ್ಣ, ಸಿಗ್ನಲ್ ಕೊಡದೆ ಹೋದ್ರೆ ನೀನು ಅಲ್ಲೇ ನಿಲ್ಲಣ್ಣ, ಬಂತು ಅಂತ ಕಾಣುತ್ತೆ. ಐನೋರಿಗೆ ಹಾಕಿದ್ರೆ ಹಾರ ತುರಾಯಿ, ಜೋಬು ತುಂಬುವುದು ನೋಟು ರೂಪಾಯಿ, ಮಕ್ಕಳ ಬಾಯಿಗೆ ಬೇಕು ಸಕ್ಕರೆ ಬೆಲ್ಲ, ದಸರಾ ಹಬ್ಬದಲ್ಲಿ ನಗಬೇಕು ಎಲ್ಲ, ಯಾವ ರೋಡಿಗೆ ಹೋಗ್ಲಿ ಇದೇ ಹಾಡು ಕೇಳಿಸುತ್ತೆ. ಸುವಿ ಅಂದ್ರೆ ಒನಕೆ ಹಾಡಲ್ವೇನೆಯ, ನಿಂದೇನ್ ಹಾಡು? ಹಾಡೇನಿಲ್ಲ ಸರ್, ಹೀಗೆ ಹೋಗ್ತಾ ಇದ್ದೆ, ನಿಮ್ಮ ನೋಡ್ಕೊಂಡು ಹೋಗೋಣ ಅನ್ನಿಸ್ತು, ನಾನು ಬರೋಷ್ಟರಲ್ಲಿ ಈ ಗುಂಡಣ್ಣ ಗುಂಡ್ ಹೊಡೆದ ಹಾಜರಾಗ್ಬಿಟ್ಟಿದ್ದಾನೆ. ನೀವೆಲ್ಲ ಬರ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ಕವರ್ ರೆಡಿ ಮಾಡಿಟ್ಟಿದ್ದೀನಿ. ನೀವೆಲ್ಲ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ಮಾಮೂಲು ಕರೆಕ್ಷನ್ಗೆ ತಾರೆ, ಯಾಕೆ ಮಾತಾಡಿ, ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯ ಏನು, ನಮ್ಮ ಬಾಧ್ಯತೆ ಏನು, ನಾವಿರೋದು ಯಾತಕಯ್ಯಾ, ಅಪರಾಧಿಗಳನ್ನ ಕಂಡು ಹಿಡಿಯೋದಕ್ಕೆ, ಅನ್ಯಾಯನ ಕೊನೆ ಮಾಡೋದಕ್ಕೆ, ಪ್ರಜೆಗಳನ್ನ ರಕ್ಷಣೆ ಮಾಡೋದಕ್ಕೆ. ಅದನ್ನು ಬಿಟ್ಟು ದೀಪಾವಳಿ ಉಗಾದಿ ಸಂಕ್ರಾಂತಿ ಅಂತ ಬಚ್ಚಿಸನ ಕಲೆಕ್ಷನ್ ಮಾಡೋದಕ್ಕಲ್ಲ, ಇದು ಎಲ್ರಿಗೂ ಗೊತ್ತಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಸಹ್ಯವಾಗುತ್ತೆ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ? ಅಲ್ಲಯ್ಯ, ನಿಮ್ಗೆ ಯಾಕೆ ಅವ್ರ ಲಂಚ ಕೊಡ್ತಾರೆ? ನಿಮ್ಮೆಲ್ಲ ಪ್ರೀತಿಗ ವಿಶ್ವಾಸಕ್ಕ ಅಲ್ಲ, ಅವರೇನಾದ್ರೂ ಒಂದ್ ಸಮಯ ತಪ್ಪು ಮಾಡಿದ್ದೆ ಆದ್ರೆ ಅದರಿಂದ ಬಚಾವಾಗೋದಕ್ಕೆ ಇಷ್ಟು ಆಲೋಚನೆ ಮಾಡಿದ್ದೀರಾ? ವಾಟ್ ಯು ಮೀನ್?
ಯಾರಾದ್ರೆ ಎಷ್ಟೇ ಸಂಚಾರ ತೆಗೆದುಕೊಂಡು ಬಂದಿರೋ ಎಲ್ರಿಗೂ ವಾಪಸ್ ಕೊಟ್ಟು ಬನ್ನಿ. ಇನ್ನು ಮುಂದೆ ಇಂಥ ತಪ್ಪು ಕೆಲಸಗಳೇನಾದ್ರು ಮಾಡಿದ್ದೆ ಆದ್ರೆ ನಿಮ್ಮೆಲ್ರಿಗೂ ಚಾರ್ಜ್ ಶೀಟ್ ಹಾಕಿಸಿ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಗುಡ್ ಮಾರ್ನಿಂಗ್. ಯಾಕೋ ಕಾಲಿಗೆ ಏನಾಗಿದೆಯೋ? ಕಟ್ಟಕೊಂಡು ಬಂದಿದ್ಯಾ? ಬಿದ್ದುಬಿಟ್ಟೆ. ಬಿದ್ದುಬಿಟ್ಟಿಯಾ? ಎಲ್ಲಿ? ಗ್ರೌಂಡ್ ನಲ್ಲಿ. ಹೇಗೆ ಬಿದ್ದೆ? ಪ್ರಾಕ್ಟೀಸ್, ಹೈ ಜಂಪು, ನೈಟು. ಹೋಪ್ಲೆಸ್ ಫೆಲೋ. ನೀವೇ ಹೇಳಿದ್ರಲ್ಲ ಚಿಕ್ಕಪ್ಪ, ಪ್ರಾಕ್ಟೀಸು, ಮೇಕ್ಸು, ಮ್ಯಾನು ಪರ್ಫೆಕ್ಟು ಅಂತ. ಚೆನ್ನಾಗಿದ್ದಾಗ ಇವನ್ನ ಮನುಷ್ಯನ ಮಾಡಕ್ಕಾಗ್ಲಿಲ್ಲ. ನನ್ನ ವಂಶಕ್ಕೆ ಉಳಿದಿರೋನು ಇವನೊಬ್ಬನೇ. ನೀವೇ ಇವನಿಗೊಂದು ದಾರಿ ತೋರಿಸ್ಬೇಕು. ತಿಮ್ಮಣ್ಣ, ನೀವು ಯಾಕೆ ಇಷ್ಟ ಧೈರ್ಯ ಪಡ್ತಿದ್ದೀರಾ? ನೀವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಾನ್ಸ್ಟೇಬಲ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ 25 ವರ್ಷ ಸರ್ವಿಸ್ ಮಾಡಿದ್ದೀರಾ. ನಮ್ಮ ಪಾಪಣ್ಣು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಟ್ರೈನಿಂಗ್ ಕೊಡಿಸಿ ಕಾನ್ಸ್ಟೇಬಲ್ ಉದ್ಯೋಗ ಕೊಡಿಸೋದು ನನ್ನ ಕರ್ತವ್ಯ. ಅವನ ಖಂಡಿತ ಮನುಷ್ಯನಾಗಿ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೋಡೋ, ಈಗ ತಿಳಿದು ತಿಳಿದೇ ಇರೋ ವಿಷಯ ಎಲ್ಲ ಪ್ರಾಕ್ಟೀಸ್ ಮಾಡೋಕೆ ಹೋದ್ರೆ ಮೈಮೂಳೆ ಎಲ್ಲ ಮುರ್ಕೊಳ್ತೀಯ. ಹೋಗು, ಮನೇಲಿ ರೆಸ್ಟ್ ತೆಗೆಕೋ. ಡ್ಯೂಟಿ ಹೊತ್ತಲ್ಲಿ ರೆಸ್ಟ್ ತಗೊಳ್ಳೋದು ತಪ್ಪಲ್ವಾ ಚಿಕ್ಕಪ್ಪ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳಿದಷ್ಟು ಮಾಡು. ಮನೇಲಿ ಒಬ್ಬರೇ ಮಲ್ಕೊಳಕ್ಕೆ ಭಯ ಆಗುತ್ತೆ ಚಿಕ್ಕಪ್ಪ. ಅಂದ್ರೆ ಇಲ್ಲೇ ಬಿದ್ಕೊಂತೀಯೇನು? ಹ್ಮ್ ಹ್ಮ್ ಬಿದ್ಕೋ. Can I lift you? It is not lift to you. Can I give lift to you? Oh, sorry. Can I give a lift to you? Hello, madam. Hello, madam. Right, madam. Please. Hello. Hello. Please. Can I help you, madam? Madam. Hello. Help you, madam. Hello, please. Please. Don't worry, Usha. I will drop you. Come on. Hello. Bye. ಎಷ್ಟು ಪೊಗ್ರ ಈ ನನ್ನ ಮಗನ್ಗೆ? ನಿನ್ ಮಗ ಅಲ್ವಾ, ಅದಕ್ಕೆ ಎಷ್ಟು ಪೊಗ್ರು? ಗುಡ್ ನೈಟ್. ಯಾರೇ ಹುಡುಗ? ರವಿ. ರವಿ ಅಂತ ನಮ್ ಕಾಲದ ಮೇಲೆ ಓದ್ತಾ ಇದ್ದಾರೆ. ತುಂಬಾ ಒಳ್ಳೆಯವರು. ನಾನು ಅಂದ್ರೆ ತುಂಬಾ ಇಷ್ಟ. ರವಿ ನಮ್ಮ ಅಜ್ಜಿ. ನಮಸ್ಕಾರ ಅಮ್ಮ. ಒಂದ್ಸಾರಿ ನನ್ನ ತಾಯಿನೂ ನನ್ನ ತಂಗಿನೂ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೇನೆ. ಬರ್ತೀನಮ್ಮ. ಆ ಹುಡುಗ ಯಾರು ಏನು ಅಂತ ಗೊತ್ತಿಲ್ಲ. ಆ ಹುಡುಗನ ಜೊತೆಲಿ ನೀನು ಗಾಡಿಯಲ್ಲಿ ಬರೋದು ಅಂದ್ರೆ ಏನಮ್ಮ? ಇಲ್ಲ ಅಜ್ಜಿ, ಅವ್ರು ತುಂಬಾ ಒಳ್ಳೆಯವರು.
ಒಳ್ಳೆತನ ಈಗೇನಮ್ಮ ಗೊತ್ತಾಗುತ್ತೆ ನನಗೆಲ್ಲ ಗೊತ್ತು ಈ ಮುದುಕರೆಲ್ಲ ಒಂದೇ ತರ ಅವರ ದುಡ್ಡನೋರು ನಾವು ದುಡ್ಡಿಲ್ಲದೆ ಇರೋರು ನಮಗೆ ಮೋಸ ಮಾಡ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಹಾಗಿರಲ್ಲ ಅಜ್ಜಿ ಇವರು ತುಂಬಾ ಒಳ್ಳೆಯರು ನಾನೆಲ್ಲ ತಿಳ್ಕೊಂಡೆ ಅವ್ರನ್ನ ಇಷ್ಟಪಟ್ಟಿದ್ದು ಸ್ಟೇಷನ್ಗೆ
ರೈಲ್ವೆ ಸ್ಟೇಷನ್ಗೆ. ಯಾವ ಪೊಲೀಸ್ ಅವ್ನು ಕರೀತಾ ಇದ್ದಾನೆ, ಯಾವ ಸ್ಟೇಷನ್ಗೆ ಅಂತ ನಿನಗೆ ಗೊತ್ತಿಲ್ವಾ? ಶೂಟಿಂಗ್ ನಡೀತಾ ಇದೆಯಾ? ನನಗೆ ಗೊತ್ತು, ರಿವಾಲ್ವರ್ ಶೂಟಿಂಗ್, ರಿವಾಲ್ವರ್ ಶೂಟಿಂಗ್, ಫಿಲಮ್ ಶೂಟಿಂಗ್ ನಡೀತಾ ಇದೆ. ಡೈರೆಕ್ಟರ್ ಸರ್, ಹೂಯಿಸ್ ಸೋಲೋ ಯಾವನ ಗಲಾಟೆ ಮಾಡ್ತಿದ್ದಾನೆ? ಮಾಡಿ ಸರ್, ಮಾಡಿ ಸರ್, ಹೂಯಿಸ್. ನನ್ನ ಯಾರು ಅಂತ ಕೇಳ್ತೀರಾ? ನಾನು ಯಾರು ಅಂತ ಗೊತ್ತಿಲ್ವಾ? ಅಷ್ಟಕ್ಕೂ ನೀವ್ಯಾರ್ರಿ? ಅಯ್ಯ ಪುಣ್ಯಾತ್ಮ, ಅವ್ರು ಯಾರು ಅಂತ ನಾನು ಹೇಳ್ತೀನಿ. ಇವಾಗ ನಾನು ತೆಗಿತಾ ಇದ್ದಿಲ್ಲ ಕನ್ನಡ ಸಿನಿಮಾ, ಅದ್ರ ಡೈರೆಕ್ಟರ್ ಅಯ್ಯ ದಾಸರಿ ನಾರಾಯಣ ರಾವ್ ಅಂತ. ನೋಡೋ, ದಯವಿಟ್ಟು ನಮ್ಮ ಶೂಟಿಂಗ್ ತೊಂದರೆ ಮಾಡಬೇಡ, ಆಗಡೆ ಹೋಗ್ತೀಯಾ? ನನ್ನೇ ಹೋಗುವಂತೀರಾ? ರೇ, ನೀವ್ ಯಾರು ಹೇಳ್ರಿ? ಯೋ, ನಿನ್ನ ನನ್ನೇ ಹೋಗಿ ಯಾರು ಅಂತ ಕೇಳ್ತಾ ಇದೆಯಲ್ಲ, ಅದು ಇವ್ರ ಮುಂದೆ ಕೇಳ್ತಲ್ಲಯ್ಯ. ನಾನು ಕಣಯ್ಯ, ಕರ್ನಾಟಕದ ಮೂಲ ಮೂಲೆಗೂ ಗೊತ್ತು ನಾನು. ದ್ವಾರಕೀಶಯ್ಯ ಏನು ಕೂತ್ಕೊಂಡೆ ಮಾತಾಡ್ತಾ ಇದ್ರಲ್ಲ, ಸಿನಿಮಾ ಆದ ತಕ್ಷಣ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ಬೇಕು ಅಂತಿದ್ಯೇನು? ರೀ, ನಿಮ್ಗೆ ಹೇಳೋದು ಎದ್ದೇಳ್ರಿ ಮೇಲೆ. ಅಪ್ಪ ಸರಿಕೆ ಸೇಮ್ ಬಿಟ್ಟು ನೀಲಂಗಿ ಅವನಾಡ್ ಕದು ಅತ್ತನು ಎಸಿ ಡಬಲ್ ರೋಲ್ ಜೂರ್ ರೋಲ್ ತಂದಿರ್ತೀರಾ ನೀವು? ಅಸಲು ಮಾಸ್ಕ್ ಶಾರ್ಟ್ಸ್ ಹಾಕಲ್ಲ, ಅವ್ನು ಯಾರು ಬಂದು ಗಲಾಟೆ ಮಾಡ್ತಾನಂತ ನೀವಂತೂ? ಅಪ್ಪ ಹೋಗಪ್ಪ, ನೀವು ಕಾನ್ಸ್ಟೇಬಲ್ ಗದು ರೀ, ಕನ್ನಡದಲ್ಲಿ ಮಾತಾಡ್ರಿ. ಅಪ್ಪ ಕನ್ನಡಿಗ, ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ. ಕನ್ನಡ ಬಂದ್ಮೇಲೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ, ಎದೇಳ್ರಿ ಮೇಲೆ ಹೇಳ್ರಿ. ನೋಡಿದ್ರ ನಮ್ಮ ಕನ್ನಡದವ್ರ ಗಮ್ಮತ್ ಆಗಿದೆ ಅಂತ ಎದ್ದೇಳಿ, ನಮಸ್ಕಾರ ಮಾಡಿ ಬಾಬು. 10 ಟೈಮ್ಸ್ ಅಂತ ನೀವು ಡಿಸ್ಟರ್ಬ್ ಬಿಡ್ ರೆಡಿ 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 ಕಮಾ ರೆಡಿ. ಮತ್ತೆ ಅಲ್ಲೇ ಅಲ್ಲೇ ನೀನು ನೋಡಯ್ಯ, ಇನ್ನೂ 100 ಸಾರಿ ಬೇಕಾದ್ರೆ ನನಗೆ ಹೇಳ್ತೀನಿ. ನೋಡು, ಇವರೇ ಕ್ಯಾಮ್ರಾಮನ್, ಇವರೇ ಅಸಿಸ್ಟೆಂಟ್ ಡೈರೆಕ್ಟ್ರು, ಇವರೇ ಡೈರೆಕ್ಟ್ರು. ಅಲ್ಲಿ ಪಾಟ್ ಮಾಡ್ತಾ ಇರೋಲ್ಲ ಅವರು ವಿಷ್ಣುವರ್ಧನ್, ಗೊತ್ತಾ? ನನಗೆ ಗ್ಯಾಸ್ ಹೊಡಿತಿರ್ಲ ನೀವು. ಎಷ್ಟೊಂದು ಕನ್ನಡ ಪಿಕ್ಚರ್ ನಾ ನೋಡಿದೀನಿ. ಇವರು ಇವರ ವಿಷ್ಣುವರ್ಧನ್? ವಿಷ್ಣುವರ್ಧನ್. ಇವರೇನ ನೀವು? ವಿಷ್ಣುವರ್ಧನ್ ನಿಜವಾಗ್ಲೂ ನೀನೇ ವಿಷ್ಣುವರ್ಧನ್? ಹೌದಪ್ಪ, ನಾನೇ ವಿಷ್ಣುವರ್ಧನ್. ನನ್ನಾಣೆಗೂ ನೀನೇ ನಾ ವಿಷ್ಣುವರ್ಧನ್? ನಿನ್ನಾಣೆಗೂ ನಾನೇ ವಿಷ್ಣುವರ್ಧನ್. ಸರ್ ಸರ್, ಎಂತ ಅದೃಷ್ಟ ಸರ್ ನನಗೆ ಇವತ್ತು. ಸರ್, ಆ ಕಲ್ಲಾಪುಲ ಪಿಕ್ಚರ್ ಲಿ ನೀವೇ ತಾನು ಮಾಡೋರು? ಎಷ್ಟು ಚೆನ್ನಾಗಿ ಮಾಡಿದಿರ ಸರ್, ಎಷ್ಟು ಚೆನ್ನಾಗಿ ಮಾಡಿದಿರ ಸರ್. ಹೌದೌದು, ನಾನೇ ಕಳ್ಳ, ಅವನೇ ಕುಳ್ಳ. ಅವನ ವಿಷಯ ಬಿಡಿ ಸರ್. ಸರ್, ನನಗೆ ಬೇಕಾದ್ರೆ ನಿಮ್ಮ ವಿಷಯ. ಸರ್, ಬಹಳ ಚೆನ್ನಾಗಿ ಮಾಡಿದಿರ ಸರ್. ಆ ಪಿಕ್ಚರ್ ಲಿ ಹಾಡು ಹೇಳಿರೋದು ನೀನೇ ತಾನೆ? ಸರ್, ಒಂದ್ ಸಾರಿ ಹಾಡು ಹೇಳಿ ಸರ್, ಹೇಳಿ ಸರ್. ಹಾಡು 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 ಕಮ್ಮಿಯ. ಎಲ್ಲ ಬಲಿಯಲ್ಲಿ ನಾವು ಒಡವೆ ದುಡ್ಡು ಎಲ್ಲ ಪಟ್ಬಿಡಿ. ನಿಲಿ ಕಾಕೆ, ಏ ಬಾರೆ ನಿಲಿ, ಏ ಸಸಲ್ ತಗೊಳ್ಳ ನಿಲಿ, ನಿಲಿ ಕಾಕೆ. ಇಷ್ಟೆಲ್ಲ ಗಂಡ ಸಿಕ್ಕೊಂಡು ಬಸ್ ನಿಲ್ಸಿ ಲೂಟಿ ಮಾಡ್ತಾ ಇದ್ರೆ ಎಲ್ಲರೂ ನೋಡ್ತಾ ನಿಂತಿದ್ರ? ಕೇಳೋರಿಲ್ವೇ? ಕೇಳೋ, ಪ್ರಾಣ ತೆಗೆದ್ಬಿಡ್ತೀನಿ. ಇಲ್ಲಿಯ ಕೆಳಕ್ಕೆ ಶೂಟಿಂಗ? ಹೌದು. ಯಾವ ಸಿನಿಮಾ? ಬಸ್ ದೊರವಡೆ. ಹೀರೋ ಯಾರು? ನಾನೇ. ನೀನ? ವಿಷ್ಣುವರ್ಧನ್ ಬರ್ಲಿಲ್ವಾ? ಇಲ್ಲ. ಬರಲ್ವಾ? ಬರಲ್ಲ. ಸರಿ, ವಿಷ್ಣುವರ್ಧನ್ ಚೆನ್ನಾಗ್ ಗೊತ್ತು, ಈ ಪಾಪಣ ಕೇಳ್ದ ಅಂತ ಹೇಳು. ನಡಿಲಿ, ಆಕ್ಷನ್ ಆಕ್ಷನ್. ಸರ್ ಸರ್, ಊರ್ ಹೊರಗೆ ಬಸ್ ದೊರಡೆ ನಡೆದು ಇಬ್ಬರು ರಿವಾಲ್ವರ್ ತೋರಿಸಿ ಹಣ ಒಡವೆ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಸರ್. ಇಬ್ರು ಗಾಯ ಆಗಿ ಆಸ್ಪತ್ರೆಗೆ ಸೇರಿಸಿದಾರೆ ಸರ್. ಹೌದು ಸರ್. ನೋಡಿದೇನೆ ವಿಚಿತ್ರಾನ, ಊರು ಹೊರಡೆ ದಾರಿಯಲ್ಲಿ ಹಗಲ್ ದರೋಡೆ ಅಂತೆ, ಅದು ಪೊಲೀಸ್ನವ್ರು ಪಕ್ಕದಲ್ಲಿ ಇದ್ಕೊಂಡೇ ಮಾಡ್ತಿದಾರಂತೆ. ಹೌದು ಕಣಯ್ಯ, ಈ ವಿಷಯಗಳಿಗೆ ಪೊಲೀಸ್ನವ್ರ ಹಿಂದ್ಗಡೆನೆ ಇರ್ತಾರೆ. ಏನಂದ್ರಿ? ಏನಂದ್ರಿ? ನೀವು ಪೊಲೀಸ್ನವ್ರು ಮಾಡ್ತಿರೋ ಕೆಲಸ ನೋಡು. ಪೊಲೀಸ್ನವ್ರು ನೋಡು, ನಮ್ಮೂರ. ಹೌದು. ಯಾವ ಕೇಸು? ಅದೇ ಚಿಕ್ಕಪ್ಪ, ಬಸ್ ಯಾರು ಲೂಟಿ ಮಾಡುದು ಅಂತ ಗೊತ್ತಾಗದೆ ನೀವು ಒದ್ದಾಡ್ತಾ ಇದ್ರಲ್ಲ, ಆ ಕೇಸ್ ಸಿಕ್ಕಾಗೋಯ್ತು. ಯಾರು ಅಂತ? ಇನ್ಯಾರು? ಪೊಲೀಸ್ನವ್ರೆ ನೋಡಿ, ಪೊಲೀಸ್ನವ್ರು ಎಂದ್ಕೊಂಡು ಎಲ್ಲ ಮಾಡ್ತಾರೆ ಅಂತ ಪೇಪರ್ ಬಂದಿದೆ. ಯೋ ಇಡಿಯಟ್, ನೀನ್ ಯಾವತ್ತು ಬುದ್ಧಿ ಬರುತ್ತೆ? ಅದು ನೋಡಿ, ನನ್ನ ಮುಖ ತೋರಿಸ್ಬೇಡ. ನನ್ನ ಮಾತು ಕೇಳಿ ಚಿಕ್ಕಪ್ಪ. ಚಿಕ್ಕಪ್ಪ, ಅದು ಚಿಕ್ಕಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಏನು ಬಡವ, ನಾಳೆ ಬೆಳಗ್ಗೆಯಿಂದ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ. ಯು ಸ್ಟೂಪಿಡ್.
ನೀವು ಗಟ್ಟಿಯಾಗಿ ಮಾತನಾಡಿದ್ರೆ ಹೆದರ್ಕೋತಾನೆ, ಕಂಗಾಲಾಗ್ತಾನೆ. ನಾನೇ ಇವ್ರ ಮೇಲೆ ಅವತ್ತು ಕೋಪ ಮಾಡ್ಕೊಳ್ಳಿಲ್ಲ. ಏ ಗುಂಡಣ್ಣ, ಇವನು ಕೆಲಸ ಏನೋ ಮಾಡ್ತಾನೆ, ಆದ್ರೆ ಈ ಜಗತ್ತಲ್ಲಿ ಯಾವ ರೀತಿ ಜೀವನ ಮಾಡ್ತಾನೆ ಅನ್ನೋದೇ ಯೋಚನೆ ಆಗೋಬಿಟ್ಟಿದೆ. ನೀನೊಂದು ಕೆಲಸ ಮಾಡು, ಇವನ್ನ ನಿನ್ ಜೊತೆನೆ ಹಾಕೋ, ಲೋಕ ವ್ಯವಹಾರ ಸ್ವಲ್ಪ ಹೇಳ್ಕೊಡು. ಏಯ್, ಹೇಳಿದ್ದೆಲ್ಲ ಕೇಳಿಸ್ತೇನೋ? ಹುಚ್ಚುಚ್ಚಾಗಿ ಆಡಬೇಡವು. ಈಗ ನನ್ನ ಕಡೆಯಲ್ಲಿ ಗಮನ, ಜೋಪಾನ. ಈ ಕಡೆಗಲ್ವ ಆ ಕಡೆಗೆ ಬಾರಯ್ಯ, ಬಾ. ಗಜ ಗದು ಗಜಲಕ್ಷ್ಮಿ. ಏನು ಅಂದ್ರೆ? ಇವನು ಇನ್ ಮೇಲೆ ನಮ್ಮ ಮನೇಲೆ ಇರ್ತಾನೆ. ನಮ್ಮ ಮನೇಲಿ? ಮತ್ತೆ ಊಟ ತಿಂಡಿ? ಊಟ ತಿಂಡಿ ಬರೋ ಸಂಬಳನೆಲ್ಲ ನಿನ್ ಮಲ್ಲಿಗೆ ತಂದು ಬಡಿತಾನಲ್ಲೇ, ಅಲ್ವೇನೋ? ಅತ್ತರಿ, ಯಾಕೆ ಅಂತ? ಅದು ಸಾಹೇಬ್ರು ಇವನಿಗೆ ಲೋಕ ವ್ಯವಹಾರ ಜ್ಞಾನ ತಿಳಿಸ್ಕೊಡು ಅಂತ ಹೇಳಿಬಿಟ್ಟು ನನ್ನ ಜೊತೆಲಿ ಕಳಿಸಿದಾರೆ. ಏನೋ ಒಳ್ಳೆ ಗೂಳೂರು ಗಣಪತಿ ಹಾಗೆ ಬೆಪ್ತದ್ದೆ ಹಾಗೆ ನಿಂತಿದೆಯಲ್ಲ, ಅಮ್ಮ ಅವ್ರಿಗೆ ಸಲಾಮ್ ಹಾಕು. ಏನೇ ಇದು ಹೊಸಲ ಗಡ್ಡ ಕೂತ್ಕೊಂಡು ಒಳ್ಳೆ ನರಸಿಂಹದೇವರಾಗೆ ಮನೆ ಒಳಗಡೆ ನಾಯಿನ ಬಿಡುತ್ತೆ ನೋಡ್ಕೊ ಅಂತ ಅಮ್ಮ ಅವ್ರು ಹೇಳಿದ್ರು, ನೋಡ್ಕೊತಾ ಇದ್ದೀನಿ. ಹೊಸಲ ಮೇಲೆ ಕೂತ್ಕೊಳ್ಳೋದು ಅನಿಷ್ಠ ಅಂತಾರೆ. ಏನ್ ಪೇಪರ್ ಅಲ್ಲಿ ಇರೋ ವಿಷಯ ಎಲ್ಲ ಅರಸ್ ಕುಡಿದು ಬಿಡ್ತೀಯೋ? ನಿನ್ನ ಬೇಕಾದ ಲೋಕ ವ್ಯವಹಾರ ಜ್ಞಾನ ಎಲ್ಲ ಪೇಪರ್ ಅಲ್ಲಿ ಇರಲ್ಲ. ತಾಯಿಲಿ ಹೋಗಲ್ಬೇಡ, ಕಾಫಿ ತಗೊಂಬಾ, ಸಕ್ಕರೆ ಬೇರೆ ತಗೊಂಬಾರು. ಸರಿ ತಂದೆ, ಹೋಗು. ಪಂಚರ್ ಆಗ್ಬಿಡ್ತು. ಏನ್ ಪಂಚರ್? ಟ್ಯಾಕ್ಸಿ ಟೈರ್ ಮೊನ್ನೆ ತಾನೇ ಹಾಕಿಸ್ತಲ್ಲ. ಮೊನ್ನೆ ರೈಟು, ಇವತ್ ಲೆಫ್ಟ್. ದಿನ ಒಂದೊಂದು ಪಂಕ್ಚರ್ ಮಾಡ್ಕೊಂಬಾ, ನನಗೆ ಲೆಫ್ಟ್ ರೈಟ್ ಎರಡೂ ಪಂಕ್ಚರ್ ಆಗೋಗುತ್ತೆ. ಎಷ್ಟೊತ್ತ ಕಾಫಿ ತರೋದು ಪಾಪಿ? ಬೇಗ ಬಾ, ನಿನ್ನ ಕಟ್ಕೊಂಡು ನಾನು ಒದ್ದಾಡ್ಬೇಕು. ಎಷ್ಟೊತ್ತ ತರೋದು? ನಿನ್ನ ಅಲ್ವೋ ತುಳ್ಕೋಷ್ಟು ತುಂಬಿಕೊಂಡು ಕೈ ಬೊಬ್ಬೆ ಬರೋಷ್ಟು ಬಿಸಿ ಇದ್ರು ಭಕ್ತಿ ತೋರ್ಸಕ್ಕಂತ ಬೇಕೋ ನನ್ನ ಮಗ. ಅಯ್ಯೋ ಸಕ್ಕರೆ ಎಲ್ಲೋ? ಸಕ್ಕರೆ ಬೇರೆ ತಗೊಂಬಾರು ಅಂದ್ರೆ ಜೋಬ್ಲಿಂದ ಸುರಿತೀಯ? ನನ್ನ ತಲೆ ಮೇಲೆ ಸುರಿ. ನಿನಗೆ ಲೋಕ ವ್ಯವಹಾರ ಜ್ಞಾನ ಹೇಳ್ಕೊಡೋದ್ರಲ್ಲಿ ನನಗಿರೋ ಜ್ಞಾನವೂ ಹೊರಟದು. ನಾನೇ ಅಡಿಗೆ ಮನೆಗೆ ಹೋಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನಿನಗೆ ಹೇಳಿದ್ನಲ್ಲ, ನಾನು ಯಾಕಲ್ಲಾರು ಹೊಡ್ಕೋಬೇಕು, ಅದ್ರಲ್ಲಿ ದುಡ್ಡು ಹಾಕ್ಬೇಡ, ಅಲ್ಲಿ ಆಡಿಸ್ತಾನೆ. ಆಯ್ತು, ಅವನೇನ್ ಕೇಳದ ಹಾಕಿ ಸ್ವಪ್ನ ಫೋಣಿ ಮಾಡಣಯ್ಯ ಹೇಳಿ ಸ್ವಪ್ಪ. ಅದೇನೋ ಹೊಸದೇನೋ ಮೇನೋ ಮೇಲೆ ಹಾಕಲ್ಲಿ ಹಾಕ ಇನ್ನೆಲ್ಲ ಹಾಕ. ಅದೇನು ಕೋಳಿನೋ ಹುಂಗಾರ ಯಾವ್ದ ಹಾಕ ಅದ್ರೊಳಗೆ ಕಿಸಿತಾನೆ ಹೊತ್ತಾಗುತ್ತೀರಿ. ಒಂದು ರೂಪಾಯಿ ಕೊಡ್ರಿ. ನಿಂಗೇನ್ ಬೇಕಮ್ಮ? ಮೀನ್ ಎಷ್ಟು ಮಾರ್ಕೆಟ್ ನಲ್ಲಿ? ಆದ್ರೆ 20 ರೂಪಾಯಿ, ನಿಂಗೋಸ್ಕರ 10 ರೂಪಾಯಿ. ಕಮ್ಮಿ ಇಲ್ವಾ? ಅಬ್ಬ ಕೊಡು. ಗುಡ್ ಮಾರ್ನಿಂಗ್ ಅಮ್ಮ. ಇದೇನ ಲೋಕಜ್ಞಾನ? ಎಲ್ಲಿಗೆ ಹೋಗ್ತಾ ಇದೀರಾ? ಮಾರ್ಕೆಟ್ ಹೋಗ್ತಾ ಇದೀನಿ. ನೀವ್ಯಾಕ್ ಹೋಗ್ತೀರಾ? ನಾ ತರ್ತೀನಿ ಕೊಡಿ. ನಿನ್ ಮುಖ ನಿಂಗೆ ಕೊಡಿ ಅಂದ್ರೆ ಏ ದುಡ್ಡು ನೀವ್ ಇಟ್ಕೊಳ್ಳಿ, ನಾ ತರ್ತೀನಿ. ಒಂದು ಎರಡು ಸಿಹಿ ಕೊಟ್ಟಕಣ.
ಹಾಕು ಹಾಕು ಅದು ಸರಿ ಟಿ ಐ ಕೊಟ್ಟ ಹಾಕು ಆಲೂಗಡ್ಡೆ ಆಲೂಗಡ್ಡೆ ಹಾಕೆ ಹಾಕು ಒಂದ್ ಟಿ ಐ ಕೊಟ್ಟ ಸಾಕು 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 ಅಮ್ಮ ಸಿ ಐ ಕೊಟ್ಟ ಒಂದು ಎರಡು ನೋಡು ಸಿ ಐ ಕೊಟ್ಟ ಹೀರೆಕಾಯಿ ಒಂದು ಎರಡು ಸಾಕು ಅನ್ನಪೂರ್ಣ ಮಾರ್ಕೆಟ್ ಹೋಗ್ತೀನಿ ಹೋಗಲಿಲ್ವಾ ಇಲ್ಲ ಪಾಪಣ್ಣ ಹೋಗಿದ್ದಾನೆ ಪಾಪಣ್ಣ ಅವನ ಮುಖ ಅವನೇ ತರ್ತಾನೆ ಎಲ್ಲ ಸರಿಯಾಗಿ ತಗೊಂಬಾ ಕುಂಬಳಕಾಯಿ ಎಲ್ಲ ಲೆಕ್ಕ ಮಾಡಿ ಸರಿಯಾಗಿ ತಂದಿದ್ದೀನಿ ಗುಡ್ ಮಾರ್ನಿಂಗ್ ಸರ್ ಅಮ್ಮವ್ರೆ ಅಮ್ಮವ್ರೆ ಇಳಿಸ್ಕೊಳಿ ಇಳಿಸ್ಕೊಳಿ ಅಯ್ಯ 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 ಎಲ್ಲ ಸರಿಯಾಗಿಡೋ ಏ ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿ ಕಂಡು ತಗೊಂಬಿಡು ಆಮೇಲೆ ನಾನು ನಿನ್ನ ವಿಚಾರ ಬಂದೀನಿ ನಿನ್ನ ಡ್ರೈವಿಂಗ್ ಲೈಸೆನ್ಸ್ ಆರ್ಸಿ ಬುಕ್ ಎಲ್ಲ ನಾನು ಸರಿಯಾಗಿ ತೋರಿಸ್ಬೇಕು ಗೊತ್ತಾ ಏ ಪಾಪಣ್ಣ ಇದೇನೋ ಮಾರ್ಕೆಟ್ ಮಾರ್ಕೆಟ್ ಖರೀದಿ ಮಾಡ್ಕೊಂಡ್ ಬಂದಿದ್ಯಾ ಇದೆಲ್ಲ ನಮ್ ಕೋಟ ಏನು ಕೋಟಣ ಏನಿಲ್ಲ ಸರ್ ಶೆಡ್ಗೆ ಒಂದು ಕೋಟ ಎಸ್ಐಗೆ ಎರಡು ಕೋಟ ನೀವು ಸಿ ಐ ತಾನೆ ನಿಮ್ಗೆ ನಾಲ್ಕು ಕೋಟ ಇದೆಲ್ಲ ಇವತ್ತಿನ ತರಕಾರಿ ಇದೆಲ್ಲ ಒಂದ್ ದಿನದ ಅಡಿಗೆಗ ಅಡಿಗೆ ಮಾಡಕ್ಕಲ್ಲಮ್ಮ ಮನೆ ಮುಂದೆ ಅಂಗಡಿ ಇಟ್ಕೊಳ್ಳೋದು ಬಂದವ್ರಿಗೆಲ್ಲ ಮಾರ್ತಾ ಇರೋದು ಮಾರ್ತಾ ಇರೋದು ಹೆಡ್ ಮನೆ ದಿನ ಇದೆ ನಡೀತಾ ಇರೋದು ಲೇ ಪಾಪಣ್ಣ ಇಷ್ಟೊಂದು ಖರೀದಿ ಮಾಡ್ಕೊಂಡ್ ಬಂದಿದ್ಯಲ್ಲ ದುಡ್ಡು ಎಲ್ಲಿಂದ ಬಂತು ದುಡ್ಡು ಕೊಡಬಾರ್ದು ಸರ್ ದುಡ್ಡು ಅವ್ರು ಕೇಳಲೂಬಾರ್ದು ನಾವು ಕೊಡ್ಲೂಬಾರ್ದು ಇದೆಲ್ಲ ರೂಲ್ಸ್ ನೋಡಯ್ಯ ತಗೋ ನ್ಯಾಯ ಇಲ್ಲದಿಗೆ ನಾಲ್ಕು ಟಿಕೆಟ್ ತಂದೀನಿ ಬಾಲ್ಕನಿ ಟಿಕೆಟ್ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಹೋಗಿ ಮಜ್ಜಾ ಮಾಡಿ ದುಡ್ಡು ಕೊಡಬಾರ್ದಯ್ಯ ಫ್ರೀ 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 ಲೇ ಪಾಪಣ್ಣ ನೀನ್ ಆಡ್ತಾ ಇರೋ ಮತ್ತು ನಿನ್ ವ್ಯವಹಾರ ಒಂದು ಅರ್ಥ ಆಗ್ತಿಲ್ಲ ಎಲ್ಲ ಅಯೋಮಯ ಅದೇನ್ ಸರಿಯಾಗಿ ಹೇಳೋ ನೀವೇ ಹೇಳದಲ್ಲ ಸರ್ ಲೋಕ ಜ್ಞಾನ ಕಲ್ತ್ಕೊಂಬ ಅಂತ ಕಲ್ತ್ಕೊಂಡ್ ಬಂದಿದ್ದೀನಿ ಓಹೋ ಇದೇನಾ ನಿನ್ ಲೋಕ ಜ್ಞಾನ ಇನ್ನು ಇದೆ ಸರ್ ಇಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮ್ಗೆ ಇನ್ನು ಗೊತ್ತೇ ಇಲ್ವಾ ತುಂಬಾ 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 ಇದೆ ಲೋಕ ಜ್ಞಾನ ಇದೆಯಾ ಅದೇನ್ ಹೇಳ್ತೀಯ ಹೇಳ್ಬಾ ಹೇಳ್ಬಾರೋ ಅಮ್ಮವ್ರೆ ತರಕಾರಿ ಎಲ್ಲ ಒಳಗಿಟ್ಕೊಳ್ಳಿ ಬಾರೋ ಅಮ್ಮ ಟಿಕೆಟ್ ಇದನ್ನೆಲ್ಲ ವಾಪಸ್ ಕೊಡ್ಬೇಕು ವ್ಯವಹಾರ ತಿಳ್ಕೊಂಡಿದ್ಯಾ ಅದೇನ್ ಹೇಳು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಿಟ್ಟು ಐನೂರು ಕಾಲನ ಚೆನ್ನಾಗಿ ಹಿಸಕ್ ಬಿಡ್ತೀನಿ ನೀನ್ ಕಾಲು ಹಿಸ್ತೀಯಾ ಅದ್ರಲ್ಲೇನಿದೆ ತಪ್ಪು ಎಷ್ಟೇ ಆಗ್ಲಿ ಅವ್ರು ಹೇಳ್ತಾನೆ ಇದೇನೋ ನೀನ್ ಮಾಡ್ತಾ ಇರೋ ಘನ ಕಾರ್ಯ ಇನ್ನು ಇದೆ ಮನೆ ಎಲ್ಲ ಕಸ ಗುಡಿಸ್ಬಿಡ್ತೀನಿ ಬಾವಿಯಿಂದ ನೀರ್ ಸೇದ್ ಬಿಡ್ತೀನಿ ಬಾವಿ ಹತ್ರ ಬಿದ್ದಿರುತ್ತಲ್ಲ ರಾಶಿ ರಾಶಿ ಬಟ್ಟೆ ಅದೆಲ್ಲ ಒಗದು ಬಿಡ್ತೀನಿ ಐನವ್ರಿಗೆ ಅಮ್ಮನವ್ರಿಗೆ ಬಿಸಿನೀರ್ ತೋಡಿಟ್ಬಿಡ್ತೀನಿ ಅಷ್ಟೊತ್ತಿಗೆ ಐನವ್ರು ರೆಡಿ ಆಗ್ಬಿಡ್ತಾರೆ ನಾವಿಬ್ರು ಆಟೋ ಲೊಟ್ಟು ಹೋಗ್ತೀವಿ ಆಟೋ ಅದು ಫ್ರೀನಾ ಆಹಾ ಅದವ್ರ ಸ್ವಂತದ್ದೇ ಸ್ವಂತದ್ದು ಐನೂರ್ ಹತ್ರ ಎರಡು ಆಟೋ ಮೂರು ಟೆಂಪೋ ಇದೆ ಲಾರಿ ಕೂಡ ಕೊಂಡ್ಕೊತಾ ಇದಾರೆ ಸೆಕೆಂಡ್ ಹ್ಯಾಂಡು ಆಮೇಲೆ ಆಮೇಲೆ ಸೀದಾ ತರಕಾರಿ ಮಾರ್ಕೆಟ್ ಹತ್ರ ಹೋಗ್ತೀವಿ ಐನೋರು ನಾನಿಬ್ರು ಒಂದ್ ದೊಡ್ಡ ರೌಂಡ್ ಹೊಡ್ಬಿಡ್ತೀವಿ ಐನೋರು ಮುಂದೆ ನಾನು ಹಿಂದೆ ನನ್ ಕೈಲೊಂದು ಚೀಲ ಇರುತ್ತೆ ಅದೇ ಸರ್ ಈ ಆಲೂಗಡ್ಡೆ ಈರುಳ್ಳಿ ಬದನೆಕಾಯಿ ಸೌತೆಕಾಯಿ ಎಲ್ಲ ಇರುತ್ತಲ್ಲ ಆ ತರಕಾರಿ ಎಲ್ಲ ಈ ಚೀಲದಲ್ಲಿ ತುಂಬಿಡ್ತಾರೆ ಆಮೇಲೆ ಐನೋರು ಈ ಹಣ್ಣಂಗಡಿ ಹತ್ರ ಹೋಗ್ತಾರೆ ನಾ ಇನ್ನೊಂದ್ ಚೀಲ ತೆಗಿತೀನಿ ಆ ಹಣ್ಣೆಲ್ಲ ಇದ್ರಲ್ಲಿ ಹಾಕ್ಬಿಡ್ತಾರೆ ಆಮೇಲೆ ಐನೋರು ಈ ದಿನಸಿ ಅಂಗಡಿ ಹತ್ರ ಹೋಗ್ತಾರೆ ನಾ ಇನ್ನೊಂದ್ ಚೀಲ ತೆಗಿತೀನಿ ಇದು ದಿನನಿತ್ಯನ ಹ್ಮ್ ಡೈಲಿ ಸರ್ ಎಲ್ಲಾ ತರಕಾರಿನೂ ಹಾಕಿ ಅಡಿಗೆ ಮಾಡ್ತಾರ ಎಲ್ಲ ಮಾರ್ಬಿಡ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಅಮ್ಮ ಅವ್ರ ಮನೇಲಿ ಅಡಿಗೆನೆ ಮಾಡಲ್ಲ ಮತ್ತೆ ಪಕ್ಕದಲ್ಲಿ ಒಂದ್ ಮಿಲ್ಟ್ರಿ ಹೋಟ್ಲ್ ಇದೆಯಲ್ಲ ಬೆಳಿಗ್ಗೆ ರಾತ್ರಿ ಐದಾರು ಬಿರಿಯಾನಿ ಪಟ್ನ ತರಿಸಿ ತಿಂದು ಬಿಡ್ತಾರೆ ಬಿರಿಯಾನಿ ಪಟ್ನಾನ ಅದು ಫ್ರೀನಾ ಫ್ರೀನೇ ಅವ್ರ ಹಣನೆ ಕೇಳೋದಿಲ್ಲ ಸರ್ ಅವ್ರು ಕೇಳಬಾರ್ದು ನಾವು ಕೊಡ್ಲೂಬಾರ್ದು ಕೋಳಿ ಎಷ್ಟು ಮಾರ್ಕೆಟ್ ನಲ್ಲಿದ್ರೆ ಇಪ್ಪತ್ತು ನೀವು ಅದರಿಂದ ಹದಿನೆಂಟು ರೂಪಾಯಿ ಕೊಡಿ ಮೀನ್ ಎಷ್ಟು ಮಾರ್ಕೆಟ್ ನಲ್ಲಿದ್ರೆ ಮೂವತ್ತು ರೂಪಾಯಿ ಹೇಳ್ತಾರಲ್ವಾ ಇವನ್ ಹತ್ತು ರೂಪಾಯಿ ತುಂಬಿ ಕೊಡಿ ಆ ವ್ಯಾಪಾರ ಆಮೇಲೆ ಆಗ್ಲಿರಿ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನನ್ ಬೇಗ ಕಳ್ಸ್ಕೊಡಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕು ಕಾಲ್ ಕೆಜಿ ಈರುಳ್ಳಿ ಕೊಡಿ ಕೊಡ್ತೀನಿ 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 ಆತ್ರ ಪಡ್ಬೇಡಿ ಕೊಡ್ತೀನಿ ಏನೈನೂರೇ ತರಕಾರಿ ಎಲ್ಲ ಬಹಳ ಭರ್ಜರಿ ಆಗಿದೆ ಎಲ್ಲಿಂದ ಬಂತು ನಮ್ ತೋಟದ್ದು ಸರ್ ತೋಟದ ಆ ಮೀನ್ ಯಾವ್ದು ನಮ್ ಕೆರೆದು ಸರ್ ಈ ತೋಟ ಕೆರೆ ಯಾವಾಗ ಕೊಂಡ್ಕೊಂಡ್ರಿ ನಾನು ಕೊಂಡ್ಕೊಳ್ಳಿಲ್ಲ ಸರ್ ನಮ್ಮ ಆಕೆ ಇದು ನಿಮ್ಮ ಆಕೆದ ಮದುವೆ ಆದ್ಮೇಲೆ ಊಟ ಬಟ್ಟೆ ನನ್ನ ಹೆಂಡತಿ ಬಂದ್ಲು ಅಂತ ಹೇಳ್ತಾ ಇದ್ದಲ್ಲ ಆವಾಗ ಸರ್ ಆವಾಗಿಲ್ದೇ ಇರೋದು ಇವಾಗ ಹೇಗ್ ಬಂತು ನನ್ ಭಾವ ಮೈದಾನ ಸರ್ ಭಾವ ಮೈದಾನ ಇಲ್ಲ ಅಂತ ಹೇಳ್ದೆ ಇಲ್ಲಯ್ಯ ಐನೂರೇ ಐನೂರೇ
ಟೈರ್ ಪಂಚರ್ ಆಯ್ತು. ಯಾವ ಟೈರ್? ನಮ್ ಮೂರನೇ ಟ್ಯಾಕ್ಸಿ ಟೈರು. ಟ್ಯಾಕ್ಸಿ ಕೂಡ ನಿಮ್ ಸ್ವಂತದ್ದ? ನಂದಲ್ಲ ಸರ್, ಪಕ್ಕದ ಮನೆಯವರು. ಐನೂರು ಐನೂರು ಸಪೋರ್ಟ್ ತಗೊಂಡು ಹೋದ ಆಟೋ ಪಂಚರ್ ಆಯ್ತು. ಆಟೋ ರಿಕ್ಷಾ ಕೂಡ ಪಕ್ಕದ ಮನೆಯವ್ರದ. ಮರೆಯ ಮರೆಯ ಇಲ್ಲಿ. ಏ ಗುಂಡಣ, ಇದು ಬೇರೆನ? ಏ ಗುಂಡಣ, ನಮ್ ಪೊಲೀಸ್ ಖಾತೆ ಇರೋದು ಲಂಚಗುಳ್ಳಿ ತರ ನಾಶ ಮಾಡೋಕೆ, ಕಾನೂನು ರಕ್ಷಣೆ ಮಾಡೋಕೆ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇಷ್ಟು ಹೊರಸಾದ್ರೆ ಚಿಚಿ ನಾಚಿಕೇಡು ನಾಚಿಕೇಡು. ಅದೇನಾಗೋ ಸರ್, ಹಿಂದಿ ದೇಶ. ಏನು ರಸಿಕರಾಜರು, ಈ ವಸ್ತುಗಳೆಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಇರಬೇಕಾದವಲ್ಲ, ಒಬ್ಬ ಸ್ಮಗ್ಲರ್ ಮನೆಯಲ್ಲಿ ಇರಬೇಕಾದ ವಸ್ತುಗಳು. ಶೇಮ್ ನಾಚಿಕೇಡು. ಯಾಕೆ ಗಡಗಡ ನಡುಗ್ತಾ ಇದೆಯಾ? ನಡುಗ್ತಾ ಇಲ್ಲ ಸರ್. ಆ ಶಾಕ್ ನಿಂದ ಲೆಫ್ಟ್ ಅಲ್ಲಿರೋ ಹೃದಯ ರೈಟ್ ಬಂದು ಸ್ಟ್ರಕ್ ಆಗಿ ನಿಂತೋಗಿದೆ. ಸರಿ, ಶಾಕ್ ನಿಂದ ನಿಂತೋಗಿದೆ ತಾನೆ. ಇದನ್ನ ಸ್ವಲ್ಪ ಹಾಕು, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿ ನಿನ್ನ ಹೃದಯ ರೈಟ್ ಇಂದ ಲೆಫ್ಟ್ ಹೋಗುತ್ತೆ. ಯಾವಾಗ್ಲೂ ಮನುಷ್ಯನಿಗೆ ಧೈರ್ಯ ಇರ್ಬೇಕಣ್ಣಯ್ಯ, ಧೈರ್ಯ. ಧೈರ್ಯ ಏನೋ ಬೇಕಾದಷ್ಟು ಇದೆ ಸರ್, ಆದ್ರೆ ಛಲ ನಿನ್ ಸಪೋರ್ಟಿಗೆ ನಾನು ಇಲ್ವನಯ್ಯ, ಸಾಲದ ಅಷ್ಟು. ತಗೋ ತಯಾರಾಗಿರ್ಬೇಕಯ್ಯ, ತಯಾರಾಗಿರ್ಬೇಕು. ಹೊಸದಾಗಿ ಡ್ರೈವಿಂಗ್ ಕಲಿಯುವಾಗ ಎಲ್ಲಾರು ಒಂದ್ ಕಡೆ ಆಕ್ಸಿಡೆಂಟ್ ಆಗೇ ಆಗತ್ತೆ ಅಂತ ಪ್ರಿಪೇರ್ ಆಗಿರ್ಬೇಕು. ಈಜ್ ಕಲಿಯುವಾಗ ಯಾವಾಗ್ಲಾರು ಒಂದ್ಸಲ ನೀರ್ ನುಂಗೇ ನುಂಗ್ತೀವಿ ಅಂತ ಪ್ರಿಪೇರ್ ಆಗಿರ್ಬೇಕು. ಚಪ್ಪಲಿ ಇಲ್ಲದೆ ಬೆಂಕಿ ಮೇಲೆ ನಡೆಯುವಾಗ ಕಾಲು ಸುಟ್ಟೆ ಸುಡತ್ತೆ ಅಂತ ಪ್ರಿಪೇರ್ ಆಗಿರ್ಬೇಕು. ಹಾಗೆ ಲಂಚ ತಗೊಳ್ಳುವಾಗ ಯಾವಾಗ್ಲಾರು ಒಂದ್ಸಲ ಸಿಕ್ಕಾಕೊಂಡೆ ಸಿಕ್ಕಾಕೋತೀವಿ ಅಂತ ಪ್ರಿಪೇರ್ ಆಗಿರ್ಬೇಕು. ಕಣಯ್ಯ, ನೀನು ಪ್ರಿಪೇರ್ ಆಗಿರು. ಅವ್ರು ನಿನ್ ಮೇಲೆ ಕೇಸ್ ಹಾಕಿ, ಆ ಕೇಸ್ ಮೇಲಕ್ಕೆ ಹೋಗಿ, ಅದು ಅಲ್ಲಿಂದ ವಾಪಸ್ ಬಂದು ಅದ್ರ ಮೇಲೆ ನೀ ಅಪೀಲ್ ಹಾಕಿ, ಆ ಅಪೀಲ್ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಬರೋವರೆಗೂ ಬೇಕಾದಷ್ಟು ಟೈಮ್ ಇದೆ. ನೀ ಮುಂಚೆ ಗುಂಡ್ ಹಾಕು. ಹ್ಮ್, ಹಾಕೊಳ್ಳ, ಮೆಕ್ಕಿನ ನೋಡ್ಕೋತೀನಿ ಕಣಯ್ಯ. ಕಮಾನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏ ಪಾಪಣ್ಣ, ಏ ಪಾಪಣ್ಣ, ಇಲ್ಲಿ ಬಾ. ಎಲ್ಲಿಂದ ಬರ್ತಾ ಇದ್ದೀರಾ? ಚಿಕ್ಕಪ್ಪ ಅವ್ರ ಮನೆಯಿಂದ. ಅವ್ರು ಏನ್ ಹೇಳಿದ್ರು? ಯಾರ ವಿಷಯ? ನಮ್ ವಿಷಯ. ಏನು ಹೇಳಿಲ್ವೇ? ಅವ್ರು ಹೇಳಿದ್ರು ಇವ್ರು ಹೇಳ್ಬೇಕಲ್ಲಪ್ಪ. ಅವರು ನಮ್ ವಿಷಯವಾಗಿ ಏನೇನು ಮಾತಾಡ್ತಾರೆ, ಯಾರ ಹತ್ರ ಏನೇನು ಹೇಳ್ತಾರೆ, ಫೋನ್ನಲ್ಲಿ ಏನು ಮಾತಾಡ್ತಾರೆ ಅಂತ ನೋಡೋಣ. ಆವಾಗ ಆವಾಗ ಬಂದು ಹೇಳ್ತಾ ಇರ್ಬೇಕು. ಹೇಳ್ದೆ ಇದ್ರೆ ಹಲ್ಲುಗಳು ಉದುರುತ್ತೆ. ಹೇಳಿದ್ರೆ ನಿನ್ನ ಹಲ್ಲಿ ನಿನ್ನತ್ರ ಉಳಿಯುತ್ತೆ. ಒಂದ್ ಪಕ್ಷ ಅವ್ರು ಯಾರ ಹತ್ರ ನೀನು ಮಾತಾಡ್ದೇನೆ ಇದ್ರೆ ಕೂಗುದ್ರ? ನನ್ ಜೊತೆ ಫೈಲ್ ಹಿಡ್ಕೊಂಡ್ ಬಂದಿಲ್ಲ, ಯಾಕೆ ಇಷ್ಟ ಬರ್ತಾ ಇದ್ದೆ. ಅವ್ರು ಹಿಡಿದು ಬಿಟ್ರು. ಯಾರು? ಎಸ್ ಐ ಏನು ಹೆಡ್. ಯಾಕೆ? ನೀವೇನೇನ್ ಮಾತಾಡ್ತೀರಾ ಅದನ್ನ ಹೇಳು ಅಂದ್ರು. ನೀನೇನಂದೆ? ನೀವಿನ್ನೂ ಮಾತಾಡಿಲ್ಲ ಅಂದೆ. ಆಮೇಲೆ? ಆಮೇಲೆ ಅವ್ರ ವಿಷಯವಾಗಿ ನೀವೇನೇನ್ ಮಾತಾಡ್ತೀರಾ, ಅವ್ರ ವಿಷಯವಾಗಿ ಫೋನ್ ನಲ್ಲಿ ಯಾರ್ಯಾರ ಹತ್ರ ಏನೇನ್ ಹೇಳ್ತೀರಾ ಅದೆಲ್ಲ ಬಂದ್ ಹೇಳು ಅಂದ್ರು. ಅದಕ್ ನೀನೇನಂದೆ? ನಂದೇನ್ ಹೋಗ್ಬೇಕು, ಆ ಆಗ್ಲಿ ಹಿಂದೆ. ಏಯ್, ನೀನೇನ್ ರಿಪ್ಲೈ ಕರ್ದೇನು? ಈ ರೀತಿ ಹುಚ್ಚುಚ್ಚಾಗಿ ಆಟ ಆಡಿದ್ರೆ ನಿನ್ನೂ ಸೇರಿಸಿ ಅವರಿಬ್ರು ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಒಳಗಡೆ ಕೂಗಾಡ್ತಾ ಇದ್ರಲ್ಲ, ಯಾರ ಮೇಲೆ? ನನ್ನ ಮೇಲೆ. ಯಾತಕ್ಕೋಸ್ಕರ? ನಿಮಗೋಸ್ಕರ. ನಮಗೋಸ್ಕರ. ನಿಮ್ ವಿಷಯ ಅವ್ರು ಯಾರತ್ತಾರು ಮಾತಾಡಿದ್ರೆ ಅದನ್ನ ಬಂದು ನಿಮ್ಮ ಹತ್ರ ಹೇಳು ಅಂತ ನೀವ್ ಹೇಳಿದ್ರಲ್ಲ, ಅದನ್ನ ನಾನು ಅವ್ರ ಹತ್ರ ಹೇಳಿದೆ. ನಿನ್ಗೆಲ್ಲಾದ್ರೂ ಬುದ್ಧಿ ಇದೆಯಲ್ಲ. ಅವ್ರು ಕೇಳಿದ್ರು ನಾನು ಹೇಳಿದೆ. ಕೇಳಿದ್ರು ಅಂತ ಹೇಳ್ಬಿಡೋದೇನು? ಹೇಳ್ದೆ ಇದ್ರು ಚೆನ್ನಾಗಿರುತ್ತಾ? ಏನಂದ್ರೆ ಅದಕ್ಕೆ ನಿಮ್ಮಿಬ್ಬರನ್ನು ಡಿಸ್ಮಿಸ್ ಮಾಡ್ಬಿಡ್ತೀನಿ ಅಂದ್ರು. ಕೂಗುದ್ರ? ನಮ್ಮನೆ ತರಕಾರಿ ವಿಷಯ, ನೀರಿನ ವಿಷಯ, ಟ್ಯಾಕ್ಸಿ ವಿಷಯ, ಆಟೋ ರಿಕ್ಷಾ ವಿಷಯ, ಇದನ್ನ ಅವ್ರ ಹತ್ರ ಯಾರು ಹೇಳಿದ್ದು? ನಾನೇ. ಸ್ಮಗಲ್ ವಿಡಿಯೋ ಟೇಪ್ ಪ್ರಕರಣ ವಿಷಯ ನೀನೇ ತಾನೇ ಅವ್ರಿಗೆ ಹೇಳಿದ್ದು? ಅದನ್ನ ನಾನಲ್ಲ ಹೇಳಿದ್ದು, ಇವ್ರು ಹೇಳಿದ್ದು. ಸ್ವಲ್ಪ ಇಷ್ಟೇನಾದ್ರು ಬಂತು ಅಂದ್ರೆ ಮಲೇರಿಯಾ ಮೇಲೆ ಡಿಫ್ತೀರಿಯಾ ಬಂದವ್ರ ಹಾಗೆ ಗಡಗಡ ನಡಕ್ ಸಾಯ್ತೀನಿ. ನಡುಗೋದಲ್ಲ ಸರ್, ಹಾರ್ಟು ಲೆಫ್ಟ್ ರೈಟು ರೈಟು ಲೆಫ್ಟ್ ಪೆರೇಡ್ ಮಾಡ್ತಾ ಇದೆ, ಪೆರೇಡ್ ಮಾಡ್ತಾ ಇದೆ, ಗೊತ್ತಾ ಸರ್? ಸರಿ, ಇದನ್ನ ಹಾಕೋ.
ಈಗಾಗಲೇ ನನ್ನನ್ನ ಡಿಸ್ಮಿಸ್ ಮಾಡೋ ಹಾಗೆ ಬಂದ್ಬಿಟ್ಟಿದೆ. ಡಿಸ್ಮಿಸ್ ಮಾಡಿದ್ರೆ ನಿನಗಾಗೋ ನಷ್ಟ ಏನಯ್ಯ? ಈಗಾಗಲೇ ನಿನಗೆ ಮೂರು ಟ್ಯಾಕ್ಸಿ ಇದೆ, ಒಂದು ಆಟೋ ಇದೆ, ನಿನಗೆ ಬಡ್ಡಿ ವ್ಯಾಪಾರ ಇದೆ, ನಿನ್ನ ಹೆಂಡತಿಗೆ ಮೈಮೇಲೆ ತುಂಬಾ ಒಡವೆ ಇದೆ, ನಿನಗಾಗೋ ನಷ್ಟ ಏನು? ನಷ್ಟ ಅಲ್ಲ, ಬರೋದು ನನಗೆ ಕಷ್ಟ. ಇವೆಲ್ಲ ಹೋಗಿ ಕಮಿಷನ್ ಮುಂದ್ಗಡೆ ಎನ್ಕ್ವೈರಿ ಹಾಕ್ಬಿಟ್ಟು ಆಮೇಲೆ ನನ್ನ ನನ್ನ ಮನೆ ನನ್ನ ಹೆಂಡತಿನ ಸೀಸ್ ಮಾಡ್ಬಿಟ್ಟು ಕೇರೋ ಫುಟ್ಪಾತ್ ಹಾಕಿ ಹೋಗ್ಬಿಟ್ಟಿದೆ. ವಾಟ್ ಅಬೌಟ್ ಮೈ ಪೊಸಿಷನ್? ಹಾಕ್ಬರ್ಡೆ, ಅದನ್ನ ಮತ್ತೆ ಬ್ಯಾಕ್ವರ್ಡ್ ಇಂದ ಫಾರ್ವರ್ಡ್ ಮಾಡ್ತೀನಿ, ಏನೇನು ಹೆದರ್ಕೋಬೇಡ. ಮೊದಲು ಇದನ್ನ ತಗೋ. ಗೊತ್ತಿಲ್ಲ ಬುದ್ಧಿ, ನಿಜವಾಗ್ಲೂ ನಾನ್ ಕದ್ದಿಲ್ಲ. ಮೂರು ವರ್ಷದಿಂದ ಅವ್ರ ಮನೇಲಿ ಸೇವೆ ಮಾಡ್ಕೊಂಡಿದ್ದೀನಿ. ವಿಚಾರಿಸಿ ಬುಜುಬಾಯ್, ನನ್ ಕನ್ನಡ ಕದ್ದಿರಲಿಲ್ಲ, ಮೊನ್ನೆ ನನ್ನ ಬ್ರಾಂದಿ ಬಾಟ್ಲ್ ಕದಿಲಿಲ್ಲ. ನಾನ್ ಕದಿರಿಲ್ಲ ಬುದ್ಧಿ. ಅಮ್ಮನವರು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಬಾತ್ರೂಮ್ ಹೋಗೋದು ನಿಂತಾನೆ ಹೋಗಿದ್ದೆ ಬುದ್ಧಿ. ಮತ್ತೆ ಓಲೆಗಳೇ ನಾನು, ಅದು ಸಾಧಾರಣ ಓಲೆಗಳಲ್ಲ, ಉಜ್ಜಿರದ ಓಲೆಗಳು. ಕಂಡ್ರೆ ಏನಾಯ್ತಮ್ಮ? ನಾನ್ ಕದಿರಲಿಲ್ಲ ಬುದ್ಧಿ, ಅಮ್ಮ ಅವ್ರೆಲ್ಲಾದ್ರೂ ಮರ್ತಿಟ್ಟಿರ್ಬೇಕು. ನನಗೆ ಗೊತ್ತಿಲ್ಲ ಬುದ್ಧಿ, ನನಗೆ ಗೊತ್ತಿಲ್ಲ ಬುದ್ಧಿ, ನಂಗೇನು ಗೊತ್ತಿಲ್ಲ. ನನ್ನ ಬಿಟ್ಬಿಡಿ ಬುದ್ಧಿ. ಬುದ್ಧಿ ನಿಲ್ಸು, ನೀನ್ ಹಾಳ ಮಾತ್ನ. ನಿಮ್ಮಂತವ್ರ ಕೆಲಸ ಮಾಡಕ್ ಸೇರೋದು ಕೆಲಸ ಮಾಡಕ್ಕಲ್ಲ, ಅವಕಾಶ ಸಿಕ್ಕಿದ್ರೆ ಕೈ ಸಿಕ್ಕಿದ್ದನ್ನ ತೋರ್ಸ್ಕೊಂಡು ಹೋಗಕ್ಕೆ. ಬುದ್ಧಿ ನಾನ್ ಕೆಲ್ಸದವಳಲ್ಲ, ನಾನು ಒಂದ್ ಕಾಲದಲ್ಲಿ ಚೆನ್ನಾಗ್ ಬಾಳ್ದವಳು ಬುದ್ಧಿ. ನನ್ ಮನೇಲೂ ಕೆಲ್ಸದವ್ರಿದ್ರು. ನನ್ ಕರ್ಮ ನನ್ ಗಂಡ ತೀರ್ ಹೋಗಿ ಮೂರ್ ಮಕ್ಕಳನ್ನ ಸಾಕೋದಕ್ಕೆ ಮನೆ ಮನೆ ಚಾಕರಿ ಮಾಡ್ತಾ ಇದ್ದೀನಿ ಬುದ್ಧಿ. ನಾನ್ ಕದ್ದಿಲ್ಲ ಬುದ್ಧಿ, ನನ್ನ ಬಿಟ್ಬಿಡಿ ಬುದ್ಧಿ. ಕದ್ದಿಲ್ಲ ಬುದ್ಧಿ, ನನ್ನ ನಂಬಿ ಬುದ್ಧಿ, ನನ್ನ ಬಿಟ್ಬಿಡಿ ಬುದ್ಧಿ. ಏನಪ್ಪ? ಏನಿಲ್ಲ, ನಿಮ್ ಮನೇಲಿ ಓಲೆ ಹಾಳಾಗೋಗಿದೆ ಅಂತ ನಿಮ್ಮನೆ ಕೆಲಸದವಳನ್ನ ಪೊಲೀಸ್ ಸ್ಟೇಷನ್ ಇಟ್ಟಿದಿರಲ್ಲ, ಅದ ಅವಳು ಕದ್ದಿಲ್ವಂತೆ. ರಾತ್ರಿ ಎಲ್ಲ ಒಂದೇ ಸಮನೆ ಆಡ್ತಾ ಇದ್ದಾಳೆ. ಅಮ್ಮ ಅವರೆಲ್ಲ ಇಟ್ಟಿರ್ಬೇಕು, ಸ್ವಲ್ಪ ಹುಡುಕ ಕೇಳ್ತೀರಾ? ಓಲೆ ಸಿಕ್ಬಿಡ್ತು. ಸಿಕ್ಬಿಡ್ತಾ? ಹೌದು, ಬಾತ್ರೂಮ್ ಅಲ್ಲಿ ಇಟ್ಟಿದ್ಲಂತೆ. ಅವಳನ್ನ ಬಿಟ್ಬಿಡೋಕ್ ಹೇಳು. ಅಯ್ಯೋ, ಸ್ವಲ್ಪ ಪೊಲೀಸ್ ಸ್ಟೇಷನ್ ಬಂದು ಹೇಳ್ಬಿಡ್ತೀರಾ? ಆಮೇಲೆ ಬಂದು ಹೇಳ್ತೀನಿ, ನೀನ್ ಹೋಗಿ ಹೇಳು. ಮರ್ತ್ಬಿಡ್ಬೇಡಿ, ಬರ್ತೀನಿ. ರಾತ್ರಿ ಎಲ್ಲ ಒಂದೇ ಸಮನೆ ಆಡ್ತಾ ಇದ್ದಾಳೆ, ಬೇಗ ಬಂದ್ಬಿಡಿ, ಮರ್ತ್ಬಿಡ್ಬೇಡಿ. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ನಾ ವಜ್ರದೊಲೆ ಹೆಂಗ್ಸ್ ಮನೆಗೆ ಹೋಗಿದ್ದೆ, ಆ ವಜ್ರದೊಲೆ ಅವ್ರ ಮನೆ ಇದಂತೆ. ಆ ಹೆಂಗ್ಸ್ ಅದನ್ನ ಕದ್ದಿಲ್ವ? ಚಿಕ್ಕಪ್ಪ ಏನಾಯ್ತು? ಹಾರ್ಟ್ ಫೇಲ್ ಆಗಿ ಸತ್ತೋದ್ಲು ಕಣಯ್ಯ. ಬಾವಾ, ಊರ್ನಲ್ಲಿ ಏನಾದ್ರೂ ಕೆಟ್ಟದ್ ನಡೆದೋದ್ರೆ ಊರೇ ಎರಡು ಭಾಗ ಆಗೋಗುತ್ತೆ. ಅದೇ ಒಂದು ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಊರ್ನವರೆಲ್ಲ ಒಂದ ಸೇರ್ಬಿಡ್ತಾರೆ. ಒಂದು ಒಳ್ಳೆ ಕಾರ್ಯ ಮಾಡೋಕೆ ನಾವಿಬ್ರು ಒಂದಾದ್ವಿ. ಈಗ ನಮ್ಮ ಶಕ್ತಿ ಸಾಮರ್ಥ್ಯನ ಉಪಯೋಗಿಸಿ ಇಲ್ಲಿ ಸಿಐನ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್, ಇಲ್ಲದೆ ಹೋದ್ರೆ ನಮ್ಮ ಫೈಲ್ಗಳೆಲ್ಲ ಪೆಂಡಿಂಗ್ ಬಿದ್ದು ಹೋಗುತ್ತೆ. ಹೌದು, ನನ್ನ ನಿಮ್ಮ ಸ್ಟೇಷನ್ ಅಲ್ಲಿ ಒಂದ್ ಹೆಂಗ್ ಸತ್ಲಂತಲ್ಲ? ಹೌದು ಸರ್. ಹ್ಯಾಕ್ ಸತ್ಲು? ಅದು ಹೃದಯ ಲೆಫ್ಟ್ ಇಂದ ರೈಟ್ ಬಂದು ಸತ್ತೋದು. ಓಹೋ, ಅವಳು ಹೃದಯ ಲೆಫ್ಟ್ ಇಂದ ರೈಟ್ ಬಂದು ಸತ್ತೋದ್ಲ? ಈಗ ನಮ್ಮ ಏಟಿಗೆ ನಿಮ್ಮ ಸಿಐ ಹೃದಯ ಲೆಫ್ಟ್ ಇಂದ ರೈಟ್ ಗೆ ಬಂದು ಸಹಾಯ ಹಾಗೆ ಮಾಡ್ಬೇಕು. ಪೊಲೀಸರ ಹಿಂಸಾಚಾರಕ್ಕೆ, ಅಧಿಕಾರದ ದುರ್ವಿನಿಯೋಗಕ್ಕೆ, ಪೊಲೀಸರ ಹಿಂಸಾಚಾರಕ್ಕೆ, ಅಧಿಕಾರಿಗಳ ಅತ್ಯಾಚಾರಕ್ಕೆ, ಸಿಐ ದೌರ್ಜನ್ಯಕ್ಕೆ, ಸಿಐ ದೌರ್ಜನ್ಯಕ್ಕೆ ಸಿಐ ರಾಜೀನಾಮೆ ಕೊಡಬೇಕು. 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 ನಿಮಗೆ ತಿಳಿದೇನೆ ಅರೆಸ್ಟ್ ಮಾಡಿ, ನಿಮ್ಮ ಅನುಮತಿ ಇಲ್ದೇನೆ ಹೊಡೆದು, ನಿಮ್ ನೋಟಿಸ್ ಬರ್ದೇನೆ ಸತ್ತೋದ್ಲೆ. ಜವಾಬ್ದಾರಿ ಇರೋ ನೀವು ಹೇಳುವ ಮಾತುಗಳು ತೀರ ಆಶ್ಚರ್ಯವಾಗಿದೆ ಮಿಸ್ಟರ್ ಉದಯ್ ಕುಮಾರ್. ಸರ್, ನನಗೇನು ಗೊತ್ತಿಲ್ಲ ಸರ್. ಮಿಸ್ಟರ್ ವಿಶ್ವನಾಥ್, ವಾಟ್ ಯು ಸೇ? ಸಾರಿ ಸರ್, ಅವ್ರನ್ನ ಅರೆಸ್ಟ್ ಮಾಡಿದ ತಕ್ಷಣ ಇವ್ರಿಗೆ ಫೋನ್ ಮಾಡಿದೆ ಸರ್. ಇಂಥವ್ರ ಮಾತಿಗೆಲ್ಲ ಸೊಪ್ಪಾಕ್ಬಾರ್ದು, ಇವ್ರ ನಾಲ್ಕು ಬಿಗಡೇನೆ ನಿಜ ಹೊರಗೆ ಬರೋದು ಅಂತ ಹೇಳಿದ್ರು ಸರ್. ಎರಡು ಕೊಟ್ಟೆ ಸರ್, ಅಟ್ರಲ್ಲಿ ಅವಳು ಜ್ಞಾನ ತಪ್ಪಿದ್ದು ಬಿಟ್ಲು ಸರ್. ಮತ್ತೆ ಇವ್ರಿಗೆ ಫೋನ್ ಮಾಡಿದೆ ಸರ್. ಇದೆಲ್ಲ ನಾಟಕ, ಹೊಡೆಯೋದನ್ನ ನಿಲ್ಲಿಸ್ತಾರೆ ಅಂತ ಬಿದ್ದಿರ್ತಾಳೆ, ನಿಜ ಹೇಳೋವರೆಗೂ ಹೊಡೆಯಂದ್ರು. ಆಮೇಲೆ ಒಂದು ಹೊಡೆದ ತಕ್ಷಣ ಬಿದ್ದು ಸತ್ತೋದ್ಲು ಸರ್. ಕೃತಕವಾದ ಕಲ್ಪನೆ, ಬರೀ ಸುಳ್ಳು ಸರ್. ಡೋಂಟ್ ಗೆಟ್ ಎಕ್ಸೈಟೆಡ್ ಮಿಸ್ಟರ್ ಉದಯ್ ಕುಮಾರ್. ಸಾರಿ,
ಅವಳು ಸತ್ತೋದ ಮೇಲೆ ಅವಳನ್ನು ಪೋಸ್ಟ್ ಮಾರ್ಟಮ್ ಕಳಿಸಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು ಅಂತ ಸರ್ಟಿಫಿಕೇಟ್ ತಗೊಂಡು ಬಂದ್ರು ಸರ್. ಆದ್ರೆ ಡಾಕ್ಟರ್ ಅವಳು ಏಟ್ಕಿಂದೇ ಸತ್ತಿದ್ದಾಳೆ ಅಂತ ಸರ್ಟಿಫಿಕೇಟ್ ಕೊಟ್ರು ಸರ್. ವಾಟ್ ಯು ಸೇ ಮಿಸ್ಟರ್ ಉದಯ್ ಕುಮಾರ್? ನಥಿಂಗ್ ಟು ಸೇ ಸರ್, ನಥಿಂಗ್ ಟು ಸೇ. ಏನ್ ಚಿಕ್ಕಪ್ಪ, ಸಾಮಾನೆಲ್ಲ ವ್ಯಾನಲ್ಲಿ ಇರ್ತಾ ಇದ್ದೀರಿ, ಊರ್ ಬಿಟ್ಟು ಹೋಗ್ತಾ ಇದ್ದೀರಾ? ಯಾವ ಊರಿಗೆ? ಕೊಪ್ಪಕ್ಕೆ. ನೀವೇನು ತಪ್ಪು ಮಾಡಿದ್ವಲ್ಲ ಚಿಕ್ಕಪ್ಪ, ನೀವೇ ಊರ್ ಬಿಟ್ಟು ಹೋಗ್ಬೇಕು? ಅಯ್ಯೋ ಹುಚ್ಚಪ್ಪ, ಎಲ್ಲೋ ರೈಲ್ವೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೋಸ್ಕರ ರೈಲ್ವೆ ಮಿನಿಸ್ಟರ್ ಆಗಿ ರಿಸೈನ್ ಮಾಡ್ಬೇಕು. ವಿಷದ ಆಹಾರವನ್ನು ಸೇವನೆ ಮಾಡಿ ನೂರಾರು ಜನ ಎಲ್ಲೋ ಸಾಯ್ತಾರೆ, ಅದಕ್ಕೋಸ್ಕರ ಫುಡ್ ಮಿನಿಸ್ಟರ್ ಆಗಿ ರಿಸೈನ್ ಮಾಡ್ಬೇಕು. ನಾವ್ ಏನೇ ತಪ್ಪು ಮಾಡದೆ ಹೋದ್ರು, ಆಯಾ ಡಿಪಾರ್ಟ್ಮೆಂಟ್ ನಲ್ಲಿ ಯಾರು ಎಲ್ಲಿ ಏನೇ ತಪ್ಪು ಮಾಡಿದ್ರು ಅದರ ಬಾಧ್ಯತೆನ ಆ ಡಿಪಾರ್ಟ್ಮೆಂಟ್ ಮುಖ್ಯಸ್ಥನೇ ವಹಿಸ್ಕೋಬೇಕು. ಚಿಕ್ಕಪ್ಪ, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಚಿಕ್ಕಪ್ಪ. ನನ್ನ ಒಬ್ಬನೇ ಕಣ ಟ್ರಾನ್ಸ್ಫರ್ ಮಾಡಿರೋದು. ಚಿಕ್ಕಪ್ಪ, ಈ ಟ್ರಾನ್ಸ್ಫರ್ ಯಾಕೆ ಮಾಡ್ತಾರೆ? ಯಾರಿಗೆ ಎಲ್ಲಿ ಕೋಪ ಬಂದ್ರು ಟ್ರಾನ್ಸ್ಫರ್ ಮಾಡ್ತಾರಪ್ಪ. ಮತ್ತೆ ಇವ್ರಿಗೆ ಯಾವಾಗ ಮಾಡ್ತಾರೆ? ಆ ಊರಿನವ್ರಿಗೆ ಕೋಪ ಬಂದಾಗ. ಚಿಕ್ಕಪ್ಪ, ನಿನ್ನ ಎಲ್ಲರೂ ತುಂಬಾ ಒಳ್ಳೆಯವರು ಅಂತಾರೆ, ನಿನ್ನಾಗಿ ಚಿಕ್ಕಪ್ಪ ಟ್ರಾನ್ಸ್ಫರ್ ಮಾಡಿದ್ರು? ಒಳ್ಳೆ ತರ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರಬಾರ್ದಲ್ಲ, ಎಲ್ಲ ಊರಿಗೂ ಹಂಚಬೇಕಲ್ಲ. ಓ, ಹಾಗಾದ್ರೆ ಒಳ್ಳೆಯವ್ರನ್ನ ಒಂದ್ ಕಡೆ ಇರಕ್ ಬಿಡಲ್ಲ. ಚಿಕ್ಕಪ್ಪ, ನನ್ಗೆ ಯಾಕೋ ಭಯ ಆಗುತ್ತೆ ಚಿಕ್ಕಪ್ಪ. ಚಿಕ್ಕಪ್ಪ, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಚಿಕ್ಕಪ್ಪ, ನನ್ನ ಕರ್ಕೊಂಡು ಹೋಗು ಚಿಕ್ಕಪ್ಪ. ಚಿಕ್ಕಪ್ಪ, ನನ್ನ ಕರ್ಕೊಂಡು ಹೋಗು ಚಿಕ್ಕಪ್ಪ, ನಾನು ಬಂದ್ಬಿಡ್ತೀನಿ ಚಿಕ್ಕಪ್ಪ, ಕರ್ಕೊಂಡು ಹೋಗು ಚಿಕ್ಕಪ್ಪ. ನಾನು ಈ ಊರಿಂದ ಹೋದ ಮೇಲೆ ಯಾವತ್ತೂ ನೀನು ಅಳಬಾರದು. ಸತ್ಯ ಧರ್ಮಗಳಿಗೋಸ್ಕರ ಹೋರಾಟ ನಡೆಸಬೇಕು, ಧೈರ್ಯವಾಗಿರ್ಬೇಕು, ಧ್ಯೇಯನ ಬೆಳೆಸಬೇಕು. ಅಂಡರ್ಸ್ಟೋಂಡ್? ನಾವಿಬ್ರು ಸ್ನಾನ ಮಾಡ್ಬೇಕು ಅಂತಿದ್ದೋ ಅಷ್ಟರಲ್ಲಿ. ಆಹಾ, ಗಂಡು ಒಂದು ಹೆಣ್ಣು ಸಮುದ್ರದ ಸ್ನಾನ, ನಿಮ್ಮಿಬ್ರಿಗೂ ಮದುವೆ ಆಗಿದೆಯಲ್ಲ? ಓಹೋ, ಕೇಸ ಪಾಪಣ ಟೋಪಿ ನೀರಲ್ಲಿ ಬಿಟ್ಟೋಗಿತ್ತು, ನೀರಲ್ಲಿ ಕೊಚ್ಕೊಂಡು ಹೋಗ್ಲಿಲ್ವಲ್ಲ ನನ್ನ ಪುಣ್ಯ. ಇವನ ಮೇಲೆ ಕೇಸ್ ಬುಕ್ ಮಾಡು, ಬರ್ಕೋ. ಸರ್ ಸರ್, ಕೇಸಕ್ಕೆ ಸರ್, ನಾವಿಬ್ರು ಗಂಡ ಹೆಂಡತಿರೋದು ಸರ್, ಗಂಡ ಹೆಂಡತಿರಾವರಂತ ಅವರಿಬ್ರು ಅವ್ರ ಮೇಲೆ ಕೇಸ್ ಮಾಡ್ಬಾರ್ದು ಸರ್. ಪಾಪ ಅಯ್ಯಾಕ್ಯ, ತಿಂಗಳು ಕೊನೆ ಕೇಸ್ ಸಿಗ್ಲಿಲ್ವಲ್ಲ ಅಂತ ನಾನು ಗೊತ್ತಾಗ್ತಾ ಪಾಪ ಅಂತ. ಪಾಪ ಒಂದ್ ನಿಮಿಷ ಬರ್ತೀರಾ? ಏನ ಕೇಸ್ ಬರ್ಕೊತಾ ಇದ್ದೀನಿ, ಹೊಡ್ಕೊಂಡಿದ್ಗೆ ಮಾತಾಡ್ತಾ ಕೂತ್ಕೊಂಡಿದ್ದೆ, ಸೈಡಲ್ಲಿ ಕೇಳಬಿಟ್ಟಿದೆ. ನಡಿ, ನಾನು ಕೇಸು ಲೇ ಅವ್ರ ಫ್ಯಾಮಿಲಿ ಅವರು ಕಣ, ಅದು ಹೇಗೆ ಅವ್ರ ಮೇಲೆ ಕೇಸ್ ಹಾಕೋದು? ನಡಿ, ತಿಂಗಳು ಕೊನೆ ಅಂದ್ರೆ ಅದು ಹೇಗೆ ಸರ್? ಲೇ ಅವ್ರ ಮೇಲೆ ಏನು ತಪ್ಪಿಲ್ಲ, ಕೇಸ್ ಹಾಕಿ ಹಾಕ್ತೀಯ, ಅವರೆಲ್ಲ ನನ್ನ ಡೀಟೇಲ್ ಹೇಳಿದಾಗ ನಡೀಗ. ನಡಿ, ಅನ್ಯಾಯವಾಗಿ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಾನೇನು ಪಾಪ ಮಾಡಿಲ್ಲ ಸರ್, ನನ್ನ ನಂಬಿಸಿ ಮೋಸ ಮಾಡಿ ಆ ಮನೆ ಕರ್ಕೊಂಡು ಹೋದ್ರು. ನನ್ ಬಿಟ್ಬಿಡಿ ಸರ್, ಇಲ್ದಿದ್ರೆ ನಾನ್ ಸಾಯ್ತೀನಿ. ಬೆಳಗಾಗಿದ್ರೆ ಸಾವಿರ ಕೇಳ್ತಾ ಇರ್ತೀವಿ. ನಿಮ್ಗೂ ಹೆಣ್ಮಕ್ಳು ಇದ್ದೇ ಇರ್ತಾರೆ, ಅವ್ರಿಗಿಂತ ಗತಿ ಬಂದ್ರೆ. ಸ್ವಾಮಿ ದೇವ್ರೇ ಕಾಪಾಡಪ್ಪ, ನಾನೇನಪ್ಪ ಮಾಡಿದೆ ಪಾಪ ಅಣ್ಣ, ನಿನ್ನ ತೀರ ಬಂದು ಅಂತಾರೆ. ನಾನೇನು ಮಾಡಿಲ್ಲಪ್ಪ ಪಾಪ ಅಣ್ಣ, ನಂದು ಅಪರಾಧ ಏನು ಇಲ್ಲಪ್ಪ, ನಾನೇನು ಮಾಡಿಲ್ಲಪ್ಪ ಪಾಪ. ಪಾಪ
ಏನ್ರಿ ಬಂಡ್ರಿ ಇಲ್ಲಿ? ತಗೊಳ್ರಿ. ಪರವಾಗಿಲ್ಲ ತಗೊಳ್ರಿ. ಏನ್ರಿ ನಿಮಗೆ ಹೇಗೆ ಗೊತ್ತಾಯ್ತು ನನ್ನ ಹೆಸರು? ಯಾವ ಹೆಸರು? ಅದೇ ಪಾಪ ಅಣ್ಣ ಅಂದ್ರಿ. ನನ್ನ ಹೆಸರು ಪಾಪಣ್ಣ ಅಂತ. ದೇವ್ರೆ, ನೀವ್ ಈ ರೂಪದಲ್ಲಿ ಇಲ್ಲೇ ಇದ್ದೀರಾ? ನಮ್ಮಪ್ಪ ಸತ್ತಾಗಿಂದ ನಾ ಇರೋದು ಇಲ್ಲೇ. ನನಗೆ ಇರೋದು ಇದೊಂದೇ ರೂಪ. ಸ್ವಾಮಿ, ನಿಮ್ ಕಣ್ ಮುಂದೆ ಇಂಥ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡ್ ಹೇಗ್ ಸುಮ್ನೆ ಇದ್ರಿ? ಏನ್ ಮಾಡ್ಲಿರಿ, ಅವ್ರು ನನಗಿಂತ ದೊಡ್ಡ ಹೆಡ್ಡು, ಅವ್ರಿಗಿಂತ ದೊಡ್ಡ ಹೆಡ್ಡು ಇನ್ಸ್ಪೆಕ್ಟರ್. ಅವರಿಬ್ರು ಇಲ್ಲಿರ್ಬೇಕಾರೆ ನಾನ್ ಹ್ಯಾಗ್ರಿ ಬಾಯ್ಬಿಡ್ಲಿ? ಅವರಿಬ್ರು ಇಲ್ಲ, ಅದಕ್ಕೆ ನಾನ್ ಬಾಯ್ಬಿಟ್ಟೆ. ಒಂದ್ ಕಡೆ ಸರ್ಕಾರ ಹೆಂಗಸರಿಗೆ ಅನ್ಯಾಯ ಆಗ್ಕೂಡ್ದು ಅನ್ಯಾಯ ಆಗ್ಕೂಡ್ದು ಅಂತಿದ್ರು, ಇಂಥ ಅನ್ಯಾಯ ಆಗ್ತಿದ್ರೆ ನಮ್ಮಂತ ಹೆಂಗಸರು ಬದುಕಿರ್ಬೇಕಾ ಸಾಯ್ಬೇಕಾ? ರೇ ರೇ ರೇ, ಏನ್ ಬೇಕಾರೋ ಮಾತಾಡ್ರಿ, ಸಾಯ ಮಾತ್ ಮಾತ್ರ ಆಡ್ಬೇಡ್ರಿ. ಪಾಪ ಮನೆಯ ಬೆಂಗ್ಸು ಇಲ್ಲಿ ಸತ್ತೋಗ್ಬಿಟ್ಲು ರೀ. ನಮಗೂ ನ್ಯಾಯ ಸಿಗದೆ ಹೋದ್ರೆ, ನನ್ನ ಬಿಡದೆ ಹೋದ್ರೆ ನಾನು ಹಾಗೆ ಸತ್ತು ಹೋಗ್ತೀನಿ. ರೇ ಬೇಡ್ರಿ, ಹೆಣ ಅಂದ್ರೆ ನನ್ನ ಹೆಣ ಬಿದ್ದೋಗುತ್ತೆ. ಅಚ್ಚರಿ, ನಮ್ಮವ್ರು ಯಾಕ್ರಿ ನಿಮ್ಮನ್ನ ಲಾಕಪ್ಪಲ್ಲಿ ಹಾಕಿದ್ದಾರೆ? ನೀವೇನ್ರಿ ಮಾಡಿದ್ರಿ? ನಾನೇನ್ ಮಾಡಲ್ಲ, ನಿಮ್ ನ್ಯಾಯಕ್ಕೆ ಕಣ್ಣಿಲ್ಲ, ಸತ್ಯಕ್ಕೆ ಬಾಯಿಲ್ಲ, ನೀತಿ ಕಿವಿ ಇಲ್ಲ, ಧರ್ಮ ಕೈ ಇಲ್ಲ. ಬೇಡ್ರಿ ಬೇಡ್ರಿ, ನೀವ್ ಕೋಪ ಮಾಡ್ಕೋಬೇಡ್ರಿ. ಹೆಣ್ಣು ಆದಿಶಕ್ತಿ ಅಂತೆ, ನೀವ್ ಕೋಪ ಮಾಡ್ಕೊಂಡ್ರೆ ದೇಶಕ್ಕೆ ಅನಿಷ್ಟ. ರೇ ನಿಮಗೇನಾಯ್ತು ಹೇಳ್ರಿ. ನಮ್ಮೂರು ಮಂಗಳೂರು, ನಾನೊಬ್ಳು ಡ್ಯಾನ್ಸರ್, ಆಗಾಗ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡ್ತೀನಿ.
ನೀನ್ ಜೈಮಾಲಿನಿ ಹಾಗಿದೀಯ, ನೀನ್ ಬಂದ್ರೆ ಜೈಮಾಲಿನಿ ಬಿದ್ದೋಗ್ತಾಳೆ ಅಂತ ಆಸೆ ತೋರಿಸ್ದ. ನಿಜ ಅನ್ಕೊಂಡೆ ನಿಂಗ್ ಪಾರ್ಟ್ ಕೊಡಿಸ್ತೀನಿ ಅಂತ ಹೇಳಿ ನೀವ್ ಹೇಳಿದ ಹೋಟ್ಲಿಗೆ ನನ್ ಕರ್ಕೊಂಡ್ ಬಂದ್ರು. ನಿಂಗ್ ಡ್ರೆಸ್ ಹೊಲಿಬೇಕು, ಅಳತೆ ತಗೋಬೇಕು ಅಂದ್ರು. ಒಂದ್ ಕಡೆ ಅಳತೆ ತಗೋತಿದ್ರು, ಇನ್ನೊಂದ್ ಕಡೆ ಪೊಲೀಸ್ನವ್ರ್ ಬಂದ್ರು. ಅವರೆಲ್ಲ ಓಡ್ ಹೋದ್ರು, ನಾನ್ ಮಾತ್ರ ಉಳ್ಕೊಂಡೆ. ನನ್ನ ಕರ್ಕೊಂಡ್ ಬಂದು ಇಲ್ಲಿ ಕೂಡ ಹಾಕಿದ್ರು. ಈಗ ಹೇಳಿ, ನಾನ್ ವ್ಯಭಿಚಾರಣೆ ಇಲ್ಲ ಕಣ್ರಿ, ನಾನ್ ಪತಿತೇನ? ಅಲ್ಲ ಕಣ್ರಿ. ಅಲ್ಲದೆ ಹೋದ್ರೆ ನನ್ ಬಿಟ್ಬಿಡ್ಬೇಕಲ್ವಾ? ಹೌದು ಕಣ್ರಿ. ಮತ್ತ್ಯಾಕೆ ಬಿಡ್ತಿಲ್ಲ? ನಮ್ಮವ್ರು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನ್ ಕೋರ್ಟ್ ನಲ್ಲಿ ನಿಲ್ಲಿಸ್ತಾರೆ, ಪತಿತೆ ಅಂತ ಮುದ್ರೆ ಹಾಕ್ತಾರೆ. ಆ ಮುದ್ರೆ ಬಿದ್ಮೇಲೆ ಬದುಕಿರೋಕ್ ಸಾಧ್ಯನ ಹೇಳಿ? ಅಳ್ಬೇಡ್ರಿ, ನೀವ್ ಅಳು ಕೂಡ್ದು ಕಣ್ರಿ. ಅಳೋದ್ ಬಿಟ್ಟು ನನ್ಗೆ ನೇಂದ್ರೆ ಉಳಿದಿದೆ. ಅಳ್ಬೇಡ್ರಿ, ನೀವ್ ಅಳು ಕುಡ್ದು ಕಣ್ರಿ. ಹೆಣ್ಣತ್ರೆ ಮನೆಗೆ ಅನಿಷ್ಟ ಅಂತಾರೆ, ನೀವ್ ಇಲ್ಲಿ ಹೇಳ್ತಾ ಇದ್ದೀರಾ, ಪೊಲೀಸ್ ಸ್ಟೇಷನ್ ಗೆ ಅನಿಷ್ಟ ರೀ. ನೀ ಅಳ್ಬೇಡ್ರಿ, ನೀ ಅಳ್ಬೇಡ್ರಿ. ಏನ್ರಿ ನೀವ್ ಯಾಕ್ರಿ ಅಳ್ತಿದ್ದೀರಿ? ಯಾರಾದ್ರೂ ಹತ್ರ ನನಗೂ ಅಳು ಬಂದ್ಬಿಡುತ್ತೇನೆ. ನೀವ್ ಅಳ್ಬಾರ್ದು ಕಣ್ರಿ. ಸರಿ, ನೀವು ಅಳ್ಬೇಡ್ರಿ, ನಾನು ಅಳಲ್ಲ. ಏನ್ರಿ ನಿಮ್ಮನ್ನ ನಾನ್ ನೋಡ್ಕೋತೀನ್ರಿ, ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನ್ ನೋಡ್ಕೋತೀನ್ರಿ. ರೀ ನೀವ್ ಸಾಯಿ ಕುಡ್ದು ಕಣ್ರಿ, ಅವನ ಜಿಲ್ಲೆ ಮೇಲೆ ಆಳೆ. ಏನ್ರಿ ನಿಮ್ಮನ್ನ ಹೇಗಾದ್ರೂ ಮಾಡಿ ಬಿಡಿಸ್ತೀನಿ ಅಂತ ನಾನ್ ನಿಮ್ಗೆ ಹೇಳಿದ್ದೆ. ನನ್ನ ಮಾತಿನ ಪ್ರಕಾರ ನಾನ್ ನಿಮ್ಮನ್ನ ಬಿಡಿಸ್ಬಿಟ್ಟೆ. ನಾನಿಗ್ ಬರ್ತೀನಿ. ಏನ್ರಿ ನೀವು ಎಲ್ರಿ ಇದ್ದೀರಾ? ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ಅಂದ್ರೆ ಅದೆಂತಾದ್ರೆ ಅರ್ಥ? ನಿಮ್ ಊರ್ಗೆ ಹೋಗ್ರಿ. ನನ್ನ ಪೊಲೀಸ್ನವ್ರು ಹಿಡ್ದು ಸ್ಟೇಷನ್ ಅಲ್ಲಿ ಇಟ್ಟು ಕೋರ್ಟ್ ನಲ್ಲಿ ನಿಲ್ಸಿದ ಮೇಲೆ ಮತ್ತೆ ನಮ್ಮ ಊರ್ಗೆ ಹೋದ್ರೆ ನಂಗ್ ಮರ್ಯಾದೆ ಸಿಗತ್ತಾ? ನನ್ನ ಮನುಷ್ಯಾಗಿ ನೋಡ್ತಾರ? ಅದು ನಿಜಾನೆ. ಒಂದ್ ಕೆಲಸ ಮಾಡಿ, ನಿಮ್ ಗುರ್ತಿರೋ ಮನೆ ಯಾವ್ದಾರು ಇದ್ರೆ ಅಲ್ಲೋಗಿರಿ. ನಂಗ್ ಗುರ್ತಿರೋರು ಯಾರಿದ್ದಾರೆ ನಿಮ್ಮನ್ ಬಿಟ್ರೆ? ಏನ್ರಿ ನನ್ ಬಿಟ್ರೆ ನಿಮ್ಗೆ ಬೇರೆ ಯಾರು ಗೊತ್ತಿಲ್ವಾ? ಬೇರೆ ಯಾರು ಇಲ್ವಾ? ಈಗ ಏನ್ರಿ ಮಾಡೋದು? ನೀವ್ ಆಶ್ರಯ ಕೊಟ್ರೆ ನಿಮ್ಮನೇಲೆ ಇದ್ಬಿಡ್ತೀನಿ. ಏನ್ರಿ ನಿಮಗೆ ನಾನ್ ಆಶ್ರಯ ಕೊಡ್ಬೇಕಾ? ಅಂದ್ರೆ ನೀವು ನಮ್ಮನೇಲಿ ಇರ್ತೀರಾ? ಆಗಲ್ಲ ರೀ, ಖಂಡಿತ ಆಗಲ್ಲ ರೀ. ಯಾಕೆ? ಯಾಕೆಂದ್ರೆ ನಾನು ಬ್ರಹ್ಮಚಾರಿ. ನಾನು ಬ್ರಹ್ಮಚಾರಿ? ಅದಲ್ಲ ರೀ, ಒಂದ್ ಗಂಡು ಬ್ರಹ್ಮಚಾರಿ, ಒಂದ್ ಹೆಣ್ಣು ಬ್ರಹ್ಮಚಾರಿ, ಒಟ್ಟಿಗೆ ಒಂದೇ ಮಲ್ಲಿರೋದು ಅಂದ್ರೆ ತುಂಬಾ ಬ್ಯಾಡು ರೀ. ಪೀಪಲ್ಲು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಸರಿ, ನಿಮಗ್ ಸಾಧ್ಯ ಇಲ್ಲ ಅಂದ್ಮೇಲೆ ನಾನು ಹೊರಟೋಗ್ತೀನಿ. ನಾನ್ ಹೇಗಿದ್ರು ಊರ್ಗಂತೂ ಹೋಗೋಗಿಲ್ಲ. ಯಾವ್ದಾದ್ರೂ ಮರದ ಕೆಳಗೋ, ಜಗಲಿ ಮೇಲೋ, ಛತ್ರದಲ್ಲೋ ಮಲಕೋತೀನಿ. ಒಂಟಿಯಾಗಿರೋ ನನ್ನ ಕಂಡು ದುಷ್ಟರು ತೊಂದರೆ ಕೊಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ನನ್ನ ಶೀಲ ಕೆಡಿಸ್ತಾರೆ. ನನ್ನಿಂದ ಒಂದ್ ಹೆಣ್ಣ ಮೇಲೆ ಅತ್ಯಾಚಾರ ಹಾಕೊಡ್ದು ರೀ. ಪೀಪಲ್ ಏನ್ ತಿಳ್ಕೊಂಡ್ರಿ ನಮ್ಗೇನ್ರಿ? ಪರವಾಗಿಲ್ಲ ರೀ, ನಮ್ಮ ಮನಸ್ಸು ಸರಿಯಾಗಿದ್ರೆ ಆಯ್ತು. ನಿಮ್ಮ ಮನಸ್ಸು ಸರಿಯಾಗಿದೆ, ನನ್ನ ಮನಸ್ಸು ಸರಿಯಾಗಿದೆ. ನಡೀರಿ, ನಾವಿಬ್ರು ನಮ್ಮಲ್ಲೇ ಇರೋಣ. ಬನ್ರಿ ಬನ್ನಿ. ಬಲಗಾಲು ಬಲಗಾಲು. ಇದೇ ನಮ್ಮನೆ. ಸ್ವಂತನ? ಒಂಥರ ಸ್ವಂತ ಮನೆ ಅಂತ ಅನ್ಕೊಳ್ಳಿ. ಈ ಮನೆ ನಮ್ ಸೋದ್ರ ಮಾವಂದು. ಅವ್ನು ಹೋಗ್ತಾ ಹೋಗ್ತಾ ನಮ್ಮ ಅಪ್ಪನ ಕೊಟ್ಟ, ನಮ್ಮಪ್ಪ ಹೋಗ್ತಾ ಹೋಗ್ತಾ ನನಗ್ ಕೊಟ್ಟ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಲ್ಲಿವರೆಗೇನೆ ಇಲ್ಲಿವರೆಗೇನೆ ನಿಮ್ಗೆ ಬಿಟ್ಟು ಇಲ್ಲಿಂದ ಒಂದ್ ಹೆಜ್ಜೆ ಕೂಡ ಇಡಾಗಿಲ್ಲ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಅಡ್ಡ ಕಟ್ಬಿಡ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಅಡ್ಡ ಕಟ್ಬಿಡ್ತೀನಿ. ಈ ಜಾಗ ನಂದು, ಆ ಜಾಗ ನಿಮ್ದು. ನಿಮ್ ಜಾಗದಲ್ಲಿ ನಾನು ಬರೋಹಾಗಿಲ್ಲ, ನನ್ನ ಜಾಗದಲ್ಲಿ ನೀವು ಬರೋಹಾಗಿಲ್ಲ. ನಿಮ್ಮದೇ ನಿಮ್ಮದೇ, ನಂದು ನಂದೇ. ಆಮೇಲೆ ಅಡಿಗೆ ಮನೆ ಅಲ್ಲಿದೆ. ಆ ಅಡಿಗೆ ಮನೆ ನಂದು, ನಿಮ್ಮ ಅಡಿಗೆ ಮನೆ ಹಿತ್ಲ ಕಡೆ ಇದೆ. ನಿಮಗೆ ಅಂತ ಬೇರೆ ಒಲೆ, ನಿಮಗೆ ಅಂತ ಬೇರೆ ಅಡಿಗೆ, ನನಗೆ ಅಂತ ಬೇರೆ ಒಲೆ, ನನಗೆ ಅಂತ ಬೇರೆ ಅಡಿಗೆ. ಆಮೇಲೆ ಏನಾದ್ರು ಒಂದ್ ಪಕ್ಷ ಗೊತ್ತಿಲ್ಲ, ಸೀದ ನಡ್ಕೊಂಡ್ರೆ ಅನ್ಕೊಳ್ಳಿ, ಆಂಜನೇಯ ಸ್ವಾಮಿ ಅಲ್ಲಿದೆ. ಆಂಜನೇಯ ಸ್ವಾಮಿ ಕೋಪ ಬಂದ್ಬಿಡುತ್ತೆ. ಆಂಜನೇಯ ಸ್ವಾಮಿಗೆ ಹೆಂಗಸು ಮುಂದೆ ಆಗಲ್ಲ, ಗೊತ್ತಲ್ಲ ನಿಮ್ಗೆ. ಯಾವಾಗ ಆಂಜನೇಯ ಸ್ವಾಮಿ ಕೋಪ ಬಂದ್ಬಿಡುತ್ತೆ ನನ್ನ ವ್ರತ ಕೆಟ್ಟೋಗುತ್ತೆ, ಯಾವಾಗ ನನ್ನ ವ್ರತ ಕೆಟ್ಟೋಗುತ್ತೆ ನನ್ನ ಜ್ಞಾನ ಎತ್ರ ಕೆಟ್ಟೋಗುತ್ತೆ, ಯಾವಾಗ ನನ್ನ ಜ್ಞಾನ ಎತ್ರ ಕೆಟ್ಟೋಗುತ್ತೆ, ನಿರಪರಾಧಿಗಳು ಶಿಕ್ಷೆ ಆಗ್ಬಿಡುತ್ತೆ. ಯಾವಾಗ ನಿರಪರಾಧಿಗಳು ಶಿಕ್ಷೆ ಆಗುತ್ತೆ, ನಮ್ಮಂತ ಪೊಲೀಸ್ನವ್ರು ಯಾಕೆ ಇರ್ಬೇಕು? ಅದಕ್ಕೆ ಹೇಳೋದು, ನಿಮ್ಮದು ನಿಮ್ಮದು, ನಂದು ನಂದು. ನಿಮ್ಮದ್ರಲ್ಲಿ ನಾನ್ ಬರೋಹಾಗಿಲ್ಲ, ನಂದ್ರಲ್ಲಿ ನೀವು ಬರೋಹಾಗಿಲ್ಲ. ನಿಮ್ಮದು ನಿಮ್ಮದೇ, ನಂದು ನಂದೇ. ಊಟ ಮಾಡಲ್ವಾ? ಇಲ್ಲ.
ಹೋಗಿ ಇಟ್ಟಿಗೆ ಇಟ್ಟಿದ್ದೀನಿ, ಇಟ್ಟಿಗೆ ಇಟ್ಟಿಗೆ ಅಲ್ಲ, ಹೋಗಿ ಹೋಗಿ. ತಗಲಿಸ್ಬಿಟ್ಟಿರ ತಗಲಿಸ್ಬಿಟ್ಟಿರ ಅಮ್ಮ. ಏನಪ್ಪ ಹುಷಾ ಇಲ್ವಾ? ಹೊರಗೋಗಿದ್ದಾಳೆ, ಇನ್ನು ಬಂದಿಲ್ಲ. ಬಂದ್ರೆ ನಾನು ಬೀಚ್ ಹತ್ರ ಇರ್ತೀನಿ, ಒಂದ್ಸರಿ ಬರಕ್ ಹೇಳ್ತೀರಾ? ಯಾಕೆ? ಏನಿಲ್ಲ, ನಾನು ಸ್ವಲ್ಪ ಕಲೆ ವಿಷಯ ಮಾತನಾಡಬೇಕಾಗಿತ್ತು ಅದಕ್ಕೆ. ಆಗ್ಲಪ್ಪ. ಸರಿ ಅಮ್ಮ, ಬರ್ತೀನಿ. ಯಾರಜ್ಜಿ ಆ ಹುಡುಗ? ನಮ್ ಹುಷಾ ಜೊತೆ ಓದ್ತಿದ್ದಾನೆ. ಅವರಿಬ್ರು ಒಳ್ಳೆ ಸ್ನೇಹಿತರು. ಸ್ನೇಹಿತರು ಅಂದ್ರೆ ಎಂತ ಸ್ನೇಹಿತರು? ಸ್ನೇಹಿತರು ಅಂದ್ರೆ ಸ್ನೇಹಿತರು ಇಬ್ರು ಒಂದ್ ಕಡೆ ಸೇರಿ ಓದ್ತಿರ್ತಾರೆ. ಅಮ್ಮ ಉಷಾ, ನಿನ್ಗೋಸ್ಕರ ರವಿ ಈ ಕಡೆ ಬಂದಿದ್ದ. ಏನೋ ಕಾಲೇಜ್ ವಿಷಯ ಮಾತಾಡ್ಬೇಕಂತೆ, ಬೀಚ್ ಹತ್ರ ಅರ್ಜೆಂಟ್ ಆಗಿ ಬರಕ್ ಹೇಳ್ದ. ಏನಪ್ಪ ಏನು ಹುಷಾ? ಅವಳು ನಿನ್ನ ನೋಡೋದಕ್ಕೆ ಹೋದ್ಲು, ಬರ್ಲಿಲ್ವಾ? ನಾನು ಈ ಕಡೆಯಿಂದ ಬಂದೆ, ಅವಳೊಂದ್ ವೇಳೆ ಆ ಕಡೆಯಿಂದ ಹೋದ್ಲು. ಏನು ಸರ್? ಸರ್, ನಿನ್ನೆಯಿಂದ ಒಂದು ಹುಡುಗಿ ಕಾಣಿಸ್ತಾ ಇಲ್ಲ ಸರ್. ಹುಡುಗಿ ಕಾಣಿಸ್ತಾ ಇಲ್ವಾ? ಹೆಸರೇನು ಹುಡುಗಿದು? ಉಷಾ ಅಂತ, ಇದೇ ಊರಲ್ಲಿ ಇರೋದು. ಯಾರ ಹುಡುಗಿ? ಸ್ಟೂಡೆಂಟ್. ನಿನಗೂ ಹುಡುಗಿಗೂ ಏನ್ ಸಂಬಂಧ? ಸಂಬಂಧ ಅಲ್ಲ ಸರ್, ಜಸ್ಟ್ ಫ್ರೆಂಡ್. ಜಸ್ಟ್ ಫ್ರೆಂಡ್ ಆದ್ರೆ ನೀನ್ ಯಾಕೆ ಬಂದಿದ್ಯಾ? ಯಾಕೆ, ಯಾರು ಇಲ್ವಾ ಹುಡುಗಿಗೆ? ಒಬ್ಬ ಅಜ್ಜಿ ಇದ್ದಾಳೆ, ಆಕೆಗೆ ಇದೆಲ್ಲ ಗೊತ್ತಿಲ್ಲ ಸರ್. ಯಾವ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ? ಹುಡುಗಿ ಕಾಣಿಸ್ತಾ ಇರೋದು ಗೊತ್ತಿಲ್ವಾ? ನಿನಗೂ ಹುಡುಗಿಗೂ ಇರೋ ಫ್ರೆಂಡ್ಶಿಪ್ ಗೊತ್ತಿಲ್ವಾ? ಅದಲ್ಲ ಸರ್, ಆಕೆ ಹತ್ರ ಅವಳು ಕಾಣ್ತಿಲ್ಲ ಅಂತ ಹೇಳಿದ್ರೆ ಗಾಬರಿಯಾಗಿ ಹೋಗ್ತಾಳೆ ಸರ್. ಹಾಗಾದ್ರೆ ನಿಮಗೆ ಗೊತ್ತಾಯ್ತು? ವಿವರನೆಲ್ಲ ಈ ಕಂಪ್ಲೇಂಟ್ ಅಲ್ಲಿ ಬರ್ದಿದೆ ಸರ್. ದಯವಿಟ್ಟು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡಿ. ಆ ಹುಡುಗಿ ಇಲ್ರೆ ನಾನ್ ಬದುಕಲಾರೆ ಸರ್, ಆ ಅಜ್ಜಿನೂ ಬದುಕಲ್ಲ. ಅಜ್ಜಿ ಯಾವತ್ತಿದ್ರು ಸಾಯೋಳೆ, ನೀನ್ಯಾಕೆ? ನಾನ ಹುಡುಗಿನ ಪ್ರೀತಿಸ್ತಿದ್ದೀನಿ, ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಸರ್. ಐಸಿ, ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಖಂಡಿತ ಪ್ರಯತ್ನ ಮಾಡ್ತೀನಿ, ನೀನು ಹೋಗ್ಬೋದು. ಏನು ಒಳ್ಳೆ ಮುದುಕಂತಾನೆ ನಡೀತೀಯ, ಸ್ವಲ್ಪ ಸ್ಪೀಡ್ ಆಗಿ ನಡಿ. ನಾನ್ ಸ್ಪೀಡ್ ಆಗಿ ನಡೀತಾ ಇದ್ದೀನಿ, ನೀವೇ ಮುದುಕರಾಗಿ ನಡೀತಾ ಇರೋದು. ಏಯ್, ನನ್ನ ನಡಿಗೆ ಓಟಕ್ಕೆ ಸಮಾನ ಅಂತ ನನ್ನ ಹೆಂಡತಿ 140 ಟೈಮ್ಸ್ ಹೇಳಿದ್ಬಿಟ್ಟೆ. ನೀವು ನಡೆಯೋದು ನಾನು ಓಡೋದಕ್ಕೆ ಸಮಾನ ಆಗೋದಾದ್ರೆ ನಾನು ಓಡ್ತೀನಿ, ನೀವು ಓಡಿ ಯಾರ್ ಗೆಲ್ತಾರೆ ನೋಡೋಣ. ಆಗ ನನಗೂ ನಿಮ್ಗೆ ಪಂದ್ಯ ಅಲ್ಲ. ಪಂದ್ಯ ರೆಡಿ. ಚಿಕ್ಕಪ್ಪ ಹುಷಾ,
ಸ್ವರ ಸರ್. ಆನು ಇಲ್ಲಿ ಆನು ಆನೆಯ. ನಿನ್ ಜ್ವರ ಎಲ್ಲ ಕಣೆಯ. ನಿನ್ ಜ್ವರ ಇಲ್ಲಯ್ಯ. ನಿಂಗ್ ಜ್ವರ ಇಲ್ಲ ಕಣಪ್ಪ. ಇದೆ ಸರ್. ಅದ್ಯಾಕೆ ನಿಂಗ್ ಜ್ವರ ಇಲ್ಲ ಅಂದ್ರೆ? ಜ್ವರ ಇದೆ ಸರ್. ಇಲ್ಲಯ್ಯ ಅಂತಂದ್ರೆ ನಿಮಗ್ ಗೊತ್ತಿಲ್ಲ. ಇದೆ ಸರ್. ಹಾಗಾದ್ರೆ ಇಂಜೆಕ್ಷನ್ ಕೊಡ್ಲ? ಇಂಜೆಕ್ಷನ್ ಬೇಡ. ಮಾತ್ರೇನಾ ತಗೊಂಡು? ಅದು ಇದ ಅದಲ್ಲ ದೊಡ್ಡದು ಇದ. ಸರಿ ತಗೊಂಡು. ಚೆನ್ನಾಗಿದೆಯಲ್ಲ. ಯಾವ ತರಲೆ ತೊಂದ್ರೇನೂ ಇಲ್ಲದೆ ಈ ಮನೇಲಿ ಬಂದು ಜಂಡ ಹೊಡೆದಿಯಲ್ಲ, ನಿನ್ಗಿನ ಮೇಲೆ ಯಾವ ತೊಂದರೇನೂ ಬರಲ್ಲ. ಮನೆಗಿಂತ ಗುಡಿ ಭದ್ರ ಅಂತ ಕೇಳಿಲ್ವ ನೀವು? ಹಾಗೆ ಅಂತ ಈ ಮನೇಲಿ ಹಿಡ್ಕೊಂಡ್ಬಿಟ್ಯಾ? ಈ ಮನೇಲಿ ಇರೋದ್ರಿಂದ ಕೇಸು ಗೀಸು ಏನಾಗಲ್ಲ. ನನಗೆ ಸುಖವಾಯ್ತು ಬಿಡು. ಎಲ್ಲಿಗೋಗ್ ಬಂದೆ ಅಂತ ಯಾರು ಕೇಳಿದ್ರೆ ಪೊಲೀಸ್ ಪಾಪಣ್ಣನ ಮನೆಗೆ ಹೋಗ್ ಬಂದೆ ಅಂತ ಹೇಳ್ಬಹುದು. ಹೌದು, ಇದಕ್ಕೇನಾದ್ರು ಟೈಮಿಂಗ್ಸ್ ಇದೆಯಾ? ನಮ್ ಮಾವಿನವರು. ನಮಸ್ಕಾರ. 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 ಯಾವಾಗ ಬಂದ್ರೆ ನೀವು? ಹಾಗೋದಿಲ್ಲ, ನಾನು ಹೀಗ್ ಬಂದೆ. ಮನೇಲಿ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ಒಂಟಿ ಹೆಣ್ಣು ದಿಕ್ಕಿಲು ತಬ್ಲಿ ಅಂತ ಕರ್ಕೊಂಬಂದು ನಮ್ಮಲ್ಲಿ ಇಟ್ಕೊಂಡೆ. ಅದು ಅವ್ರಾಗವ್ರು ಹೇಳಿದ್ ಕರ್ಕೊಂಬಂದೆ, ನಾನಾಗ ನಾನೇ ಕರ್ಕೊಂಡ್ ಬರ್ಲಿಲ್ಲ. ಹೇಳಿದ್ಲು ಹೇಳಿದ್ಲು. ಪಾಪ, ನಮ್ಮವ್ರು ಇವ್ರನ್ನ ಅಪಾರ್ಥ ಮಾಡ್ಕೊಂಡು ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಅದನ್ನ ಹೇಳಿದ್ಲು. ಮ್ಯಾಜಿಸ್ಟ್ರೇಟ್ ಇವ್ರನ್ನ ಬಿಡಿಸಿದ್ದು. ಅದನ್ನ ಹೇಳಿದ್ಲು. ಏನ್ರಿ, ನೀವ್ ಇವ್ರನ್ನ ಕರ್ಕೊಂಡು ಹೋಗಿ ಬಂದಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಇರ್ಲಿ. ಅವಳು ಇಲ್ಲದೆ ಹೋದ್ರೆ ನನಗ್ ತುಂಬಾ ತೊಂದ್ರೆ ಆಗುತ್ತೆ, ಕೋರ್ಟ್ ಕಚೇರಿ ಅಂತ. ಹಾಗಾಗಿ ಬಂದು ವಿಚಾರಿಸ್ಕೊಂಡು ಹೋಗ್ತೀನಿ, ಬರ್ತೀನಿ. ಏನ್ರಿ ಏನ್ರಿ ಏನ್ರಿ? ಹಾ ಹಾ ಹಾ. ಊಟ ಮಾಡ್ಕೊಂಡು ಹೋಗ್ರಿ. ನಂದು ಊಟ ಆಯ್ತು. ಇಷ್ಟು ಬೇಗ ಬೆಳಿಗ್ಗೆ ಊಟ ಮಾಡ್ಬಿಟ್ರ? ನಾನ್ ಬೆಳಿಗ್ಗೆನೆ ಮಾಡೋದು. ಅಯ್ಯಯ್ಯೋ, ಹೊಕ್ಕೊಳ್ಳಿ, ರಾತ್ರಿ ಇದ್ದು ರಾತ್ರಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನಾನ್ ದಿನಕ್ಕೆ ಒಂದೇ ಸರಿ ಮಾಡೋದು, ಬರ್ತೀನಿ. ಏನ್ರಿ, ಮುಂದಿನ ಸರಿ ನಮ್ಮಲ್ಲೇ ಬರಬೇಕು. ಸರಿ ಸರಿ, ಬೆಳಿಗ್ಗೆ ರಾತ್ರಿ ನಮ್ಮಲ್ಲೇ ಊಟ ಮಾಡ್ಬೇಕು. ಹೋಟ್ಲಿಗೆಲ್ಲೂ ಹೋಗ್ಬಾರ್ದು. ತುಂಬಾ ಒಳ್ಳೆಯವ್ರ ಕಾಣುತ್ತೆ. ಏನ್ರಿ, ಅವರೇನು ನಮ್ಮನ್ನ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ? ಯಾಕೆ? ನೀವು ಒಂಟಿ, ನಾನು ಒಂಟಿ, ಒಂಟಿಯಾಗಿಬ್ರು ಒಂದೇ ಮನೇಲಿದ್ದೀವಿ, ಅದಕ್ಕೇನು ಅವ್ರು ತಿಳ್ಕೊಳ್ಳಿಲ್ಲ ತಾನೆ? ನೀವ್ ಅವ್ರು ಹೇಳ್ಬಿಟ್ರ ಇಲ್ಲ ನಾನು ಬ್ರಹ್ಮಚಾರಿ ಆಂಜನೇಯನ್ ಭಕ್ತ ಅಂತ? ನಿಮ್ಮದು ನಿಮ್ಮದು, ನಂದು ನಂದು ಅಂತ? ಏನ್ರಿ, ನನಗ್ ಜ್ವರ ಬಂದ್ಬಿಟ್ಟಿದೆ. ಹೌದಾ? ನಿನ್ನೆ ರಾತ್ರಿ ದೆವ್ವ ನೋಡಿದ್ನಲ್ಲ, ಅದಕ್ಕೆ ಜ್ವರ ಬಂದ್ಬಿಟ್ಟಿದೆ. ಡಾಕ್ಟರ್ ಹತ್ರ ಹೋಗಿದ್ದೆ, ಔಷಧಿ ಕೊಟ್ಟಿದ್ದಾರೆ. ಈ ಔಷಧಿ ತಗೊಂಡು ನಾನ್ ಮಲ್ಕೊಂಡ್ಬಿಡ್ತೀನಿ. ಊಟ ಮಾಡ್ತೀರಾ? ಊಟ ಮಾಡಬಾರ್ದು, ಊಟ ಮಾಡಿದ್ರೆ ಡಬ್ಬಲ್ ಜ್ವರ ಬಂದ್ಬಿಡ್ತಂತೆ. ನಾ ಬರ್ತೀನಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವೃಕಾಯಂ ಪ್ರಕೀರ್ತಿಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ಬಾಲಗಾತ್ರಂ ಭಜೇಹಂ ಪವಿತ್ರಂ ಭಜೇ ಸೂರ್ಯಮಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮತೇಜಂ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವೃಕಾಯಂ ಪೊಲೀಸ್ ತೋಪಿ ಹಾಕೊಂಡು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಕಾಕಿ ಡ್ರೆಸ್ ಅಲ್ಲಿ ಬರ್ತಾ ಇದ್ದರೆ ಅಪ್ಪಿಕೊಳ್ಳ ಆಸ ಬಂದಿದ್ದೆ ಪಾಪಣ್ಣ ನಿನ್ನ ನಾನು ಮರೆಯಲಾರೆನೋ. ಗೊತ್ತಿಲ್ಲ ಮುಂದು ಗೊತ್ತಿಲ್ಲ ಹಿಂದೆ ಮುಂದೆ ಯಾರು 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 ಗೊತ್ತಿಲ್ಲ. ನನ್ನ ಬಿಟ್ಬಿಡು ತಾಯಿ, ನನ್ನ ಪ್ರಾಣ ಹಿಂಡ ಬೇಡ. ನನಗೆ ಜ್ವರ ಬರ್ತಿದೆ. ಹೆಣ್ಣು
ನನ್ನ ಮುಂದೆ ನೀನಿದೀಯಾ, ನಿನ್ನ ಮುಂದೆ ನಾನಿದ್ದೀನಿ, ಹಿಂದೆ ಮುಂದೆ ನಾವಿಬ್ರೇ ಇಬ್ರೇ ಇಬ್ರೇ ಇದ್ದೀವಿ. ಬಿಟ್ಬಿಡೆ ಬಿಟ್ಬಿಡೆ ಬಣ್ಣದ ಚಿಟ್ಟೆ, ಯಾರಾದ್ರೂ ನೋಡಿದ್ರೆ ಅಯ್ಯೋ ನಾನ್ ಕೆಟ್ಟೆ. ತಾಳಿ ಕಟ್ಟಿದೋನು ಇಲ್ಲ, ತಾಯಿ ತಂದೆ ಯಾರೂ ಇಲ್ಲ, ಹೇಳೋರು ಕೇಳೋರು ಇಲ್ಲ, ಅಡ್ಡ ಬರೋ ಭೂಮ ಇಲ್ಲ. ಅದಕ್ಕೆ ನಾನೇನೆ ಮಾಡ್ಲಿ? ತಾಳಿ ಕಟ್ಟಿದೋನು ಇಲ್ಲ, ಕಾಣ್ತಾ ಇಲ್ಲ ಅಂತ ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ನೀವು ಅದ್ರ ಬಗ್ಗೆ ಏನಾದ್ರೂ ಪ್ರಯತ್ನ ಮಾಡಿದೀರಾ? ಬಹಳ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲಪ್ಪ. ಇಲ್ಲ, ನೀವು ಪ್ರಯತ್ನ ಮಾಡ್ಲೇ ಇಲ್ಲ. ನೀನ್ ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ನಿನ್ಗೆ ಗೊತ್ತಿದ್ಯಾ? ಗೊತ್ತು ಸರ್. ನೀವು ನಿಜವಾಗ್ಲೂ ಪ್ರಯತ್ನ ಮಾಡಿದ್ರೆ ಇಷ್ಟೊತ್ತಿಗೆ ಆ ಅಜ್ಜಿ ಮನೆ ನೀವು ಬರ್ತಾ ಇದ್ರಿ. ಇಲ್ಲಿವರೆಗೂ ನೀವು ಅಜ್ಜಿನ ಬಂದು ನೋಡಿಲ್ಲ ಅಂದ್ರೆ ಈ ಕೇಸ್ ಬಗ್ಗೆ ನೀವೇನು ಆಸಕ್ತಿ ತಗೊಂಡಿಲ್ಲ. ಇದರಿಂದ ಹುಡುಗಿ ಕಾಣದೆ ಹೋಗಕ್ಕೂ ನಿಮಗೂ ಏನೋ ಸಂಬಂಧ ಇದೆ ಅಂತ, ನೀವೇನೋ ಗೋಲ್ಮಾಲ್ ಮಾಡ್ತಾ ಇದ್ದೀರಾ ಅಂತ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಹುಡುಗಿ ಏನಾದ್ರೂ ಸಿಕ್ತೇ ಹೋದ್ರೆ ನಾನು ಎಲ್ಲದಕ್ಕೂ ತಯಾರಾಗಿರೋನು, ಏಡ್ ತಿಂದಿರೋನು. ರಂಗಕ್ಕೆ ನೀವ್ ಇಳಿದೆ ಹೋದ್ರೆ ನಾನೇ ಇಳಿತೀನಿ. ಈ ಬೀದಿಲಿ ರಂಗ ಮಾಡಿಲ್ಲ ತಾನೆ? ನಾನೇ ಸ್ವಾಮಿ. ಮೊನ್ನೆ ನಾ ಹುಡುಗಿ ಕಾಣಿಸ್ತಾ ಇಲ್ವಲ್ಲ, ಅವಳು ನಿನ್ ಮೊಮ್ಮಗಳು ತಾನೆ? ಹೌದು ಸ್ವಾಮಿ. ನಿಮ್ಗೆಲ್ಲಾದ್ರೂ ಸಿಕ್ಕಿದ್ಲ? ಇಲ್ಲ. ಅವಳಿಗೇನಾಯ್ತು ಗೊತ್ತಿಲ್ಲ ಸ್ವಾಮಿ. ಅವಳಿಗೆ ಏನಾಗಿದೆ ಅಂತ ನೀ ಅನ್ಕೊಂಡಿದ್ಯಾ ಅಂತ ನಾವ್ ಅನ್ಕೋಬೇಕು. ಆ ಹುಡುಗಿಗೇನಾದ್ರೂ ಸ್ನೇಹಿತರಿದಾರ? ಇಲ್ಲ ಸ್ವಾಮಿ. ಏನಿಲ್ಲ, ಕಲ್ಲು ಬೆಳ್ಳು ಉದ್ದಕ್ಕೆ ಆ ಹುಡುಗ ಸ್ವಾಮಿ. ಆ ಹುಡುಗನ ಏನಾದ್ರೂ ಮಾಡಿರ್ಬೇಕು ಅಂತ ನಿಮ್ಗೆ ಅನುಮಾನ ಬರ್ಲಿಲ್ವಾ? ಅವಳು ಅಂದ್ರೆ ಅವನಿಗೆ ಪ್ರಾಣ, ಆತನ ಮೇಲೆ ಹೇಗೆ ಅನುಮಾನ ಪಡ್ಲಿ? ಯಾಕೆ ಕೊಡ್ಬಾರ್ದು? ಮೊನ್ನೆ ಇದೇ ತರ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಬ್ಬ ಹುಡುಗ ಹುಡುಗಿ ಹೋದ್ರು, ಪೂಜೆ ಮಾಡಿಸ್ತು, ಪ್ರಸಾದ ತಂದ್ರು. ಹುಡುಗ ಹುಡುಗಿಗೆ ಪ್ರಸಾದ ಕೊಟ್ಟ, ಹುಡುಗಿ ತಿಂತು ತೆಗೆದು ಬಿದ್ದು. ಯಾಕೆ ಗೊತ್ತಾ? ಅವಳು 8 ತಿಂಗಳ ಗರ್ಭಿಣಿ, ಹುಡುಗನ ಮದುವೆ ಮಾಡ್ಕೊಂಡು ಹೂಂತ ಒಪ್ಕೊಂಡ, ದೇವಸ್ಥಾನ ಕರ್ಕೊಂಡ್ಬಂದ, ವಿಷ ಬೆರೆಸ್ತ ಪ್ರಸಾದದಲ್ಲಿ ಕೊಟ್ಟ. ಹುಡುಗಿ ಕತೆ ಕ್ಲೋಸ್. ಹಾಗೆ ನಿನ್ ಮೊಮ್ಮಗಳಿಗೂ ಆ ಹುಡುಗ ಏನಾದ್ರೂ ಮಾಡಿ ಈಗ ಕಾಣಿಸ್ತಾನ ಅಂತ ಯಾಕೆ ಆಟಗಾಡ್ತಿರ್ಬಾರ್ದು? ಆಗುತ್ತಾಗುತ್ತೆ ರಂಗಮ್ಮನವ್ರೆ, ಈ ತರ ಬಾಳ ಕಡೆ ನಡೀತಾ ಇದೆ. ಹುಡುಗ ನಿಜವಾಗಿ ನೊಂದ್ಕೊಂಡಿದ್ರೆ ಹುಡುಗಿ ಕಾಣಿಸ್ತಾ ಇಲ್ಲ ಅಂತ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹೌದಲ್ವಾ? ಮತ್ತೆ ಯಾಕೆ ಕೊಡ್ಲಿಲ್ಲ? ಗೊತ್ತಿಲ್ಲ ಸ್ವಾಮಿ. ಅದಕ್ಕೆ ಈ ಕೇಸನ್ನ ವಿಚಾರಣೆ ಮಾಡಕ್ಕೆ ಆ ಹುಡುಗನ ಮೇಲೆ ನೀವೊಂದು ಕಂಪ್ಲೇಂಟ್ ಬರ್ಕೊಡ್ಬೇಕು. ಆ ಹುಡುಗನ ಮೇಲೆ ನನಗೆ ಅನುಮಾನ ಇದೆ ಅಂತ ನೀನು ಬರ್ಕೊಟ್ರೆ ನಾನು ನಿನ್ ಮೊಮ್ಮಗಳನ್ನ ಕಂಡು ಹಿಡಿತೇನೆ. ಏನಿದು ಏನಿದು, ಯಾಕೆ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ? ನೀನೇ ಆ ಹುಡುಗಿನ ಕಾಣಿಸ್ದಿರೋ ಹಾಗೆ ಮಾಡಿ, ಕಾಣಿಸ್ತಾ ಇಲ್ಲ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರನೇ ನಾಟಕ ಆಡ್ತಿದ್ಯಾ? ನಾನು ಎತ್ಕೊಂಡು ಹೋಗಿದ್ದೀನ, ನಿಮ್ಗೆ ಯಾರು ಸರ್ ಹೇಳಿದ್ದು? ಯಾರು ಯಾಕೋ ಹೇಳ್ಬೇಕು, ಆ ಹುಡುಗಿ ಅಜ್ಜಿನೇ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾಳೆ ನೋಡು. ಏನೇ ಇವತ್ತು ದೂರ ನಿಂತ್ಬಿಟ್ಟಿದೆಯಲ್ಲ? ಏನೂ ಇಲ್ಲ, ಇನ್ಮೇಲೆ ಯಾವತ್ತು ನೀವೇ ಕಡೆ ಬರಬೇಡಿ. ಅದ್ಯಾಕೆ ಬರಬೇಡಿ ಅಂತಿದ್ದೀನಲ್ಲ? ಓಹೋ, ನಾನು ಬರಕೂಡ್ದು, ಆ ಶ್ರೀಕಾಂತ್ ಬರಬಹುದು. ಶ್ರೀಕಾಂತ್ ಅಲ್ಲ, ಯಾವ ಕಾಂತು ಬರೋ ಹಾಗಿಲ್ಲ. ಏನೋ ಆತನ ನೋಡ್ತಿದ್ರೆ ದೇವ್ರ ನೋಡ್ದಾಗುತ್ತೆ. ಈ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ, ಏನೂ ತಿಳಿದೆ ನನ್ ಕರ್ಕೊಂಡ್ ಬಂದು ಈ ಮನೇಲಿ ಇದ್ದಿರೋ ಅವ್ರಿಗೆ ನಾನ್ ಮೋಸ ಮಾಡಿದ್ರೆ ಇದಕ್ಕಿಂತ ಪಾಪ ಈ ಪ್ರಪಂಚದಲ್ಲೇ ಇಲ್ಲ. ನಾನ್ ನಿಜವಾಗಿ ಪಾಪ ಅಂತ ಮಾಡಿದ್ರೆ ಅವ್ರಿಗೆ ಮೋಸ ಮಾಡ್ದಾಗೆ, ಅದಕ್ಕೆ ಈ ಪಾಪದಿಂದ ದೂರವಾಗಿರೋಣ ಅಂತಿದ್ದೀನಿ. ಚಿಂತಾಮಣಿಗೆ ಜ್ಞಾನೋದಯ ರಂಗ ಆಯ್ತಲ್ಲ ನಿಮ್ಗೆ. ಅವ್ರು ಬಂದೇ ಬಿಟ್ರು, ಯಾರು ಅಂತ ಕೇಳಿದ್ರೆ ನಮ್ಮ ಅವಯ್ಯ ಅನ್ಬಿಡಿ. ಸರಿ.
ಯಾರಿವರು? ನಮ್ಮ ಮಾವಯ್ಯನವರು. ನಿನ್ನೆ ಒಬ್ರು ಮಾವಯ್ಯ, ಇವತ್ತೊಬ್ರು ಮಾವಯ್ಯ. ನಿನ್ನೆ ಬಂದಿದ್ದು ಬೆಂಗಳೂರು ಮಾವಯ್ಯ. ನಾನು ಮೈಸೂರು ಮಾವಯ್ಯ. ಹೌದಾ? ನಮಸ್ಕಾರ. ನಮಸ್ಕಾರ. ಅತ್ತೆ ಚೆನ್ನಾಗಿದಾರ? ಚೆನ್ನಾಗಿದೆ. ಯಾವಾಗ ಬಂದ್ರೆ? ಮಧ್ಯಾಹ್ನ. ಹಾ ಸರಿ ಸರಿ. ಏನ್ ಹೊರಟ ಬಿಟ್ರಲ್ಲ, ಊಟ ಮಾಡ್ಕೊಂಡು ಹೋಗಿ ಇಷ್ಟೊತ್ತಿಗೆ. ಯಾಕೆ ಈಗ ಊಟ ಮಾಡೋತ್ತೆ? ಡಾಕ್ಟರ್ ಹೇಳಿದಾರೆ ನಾನು ಊಟ ಮಾಡ್ಕೊಡ್ದು ಅಂತ. ನನಗೆ ಡಯಾಬಿಟಿಸ್. ಯಾವ ಬಿಟಿಎಸ್? ಡಯಾಬಿಟಿಸ್. ಹಂಗಂದ್ರೆ? ಡಯಾಬಿಟಿಸ್ ಅಂದ್ರೆ ಶುಗರ್ ಕಂಪ್ಲೇಂಟ್ ಅಂತ ಅರ್ಥ. ಈ ಕಂಪ್ಲೇಂಟ್ ನಮ್ಮ ಪೊಲೀಸ್ ಹೇಳಲೇ ಇಲ್ವಲ್ಲ. ಏನ್ರಿ ನಿಮ್ಗೆ ಹಿಂದೂ ಯಾರಿಲ್ಲ ಮುಂದೂ ಯಾರಿಲ್ಲ ಅಂದ್ರೆ ದಿನಕ್ಕೆ ಒಬ್ಬೊಬ್ರು 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 ಬಂದು ಇಳಿತಾನೆ ಇದಾರಲ್ಲ, ನಿಮಗ್ ಭಾರಿ ಪಬ್ಲಿಕ್ ರೀ. ಕೆರೆಯಲ್ಲಿ ತುಂಬಾ ನೀರಿದೆ, ಕಪ್ಪೆಗಳು ಸೇರುತ್ತೆ ಅಂತಾರಲ್ವೇ, ನಿಮ್ಮ ಆಶ್ರಯ ಸಿಕ್ತು. ಎಲ್ರೂ ನಮ್ ಹುಡುಗಿ ನಮ್ ಹುಡುಗಿ ಅಂತ ಸಂಬಂಧ ಹುಡ್ಕೊಂಡ್ ಬರ್ತಿದ್ದಾರೆ. ನಾಳೆಯಿಂದ ಯಾರಿಗೂ ಬರಬೇಡಿ ಅಂತ ಹೇಳಿದೀನಿ. ಅಯ್ಯೋ, ಹಾಗೆ ಹೇಳ್ಬೇಡ್ರಿ, ಆಮೇಲೆ ಎಲ್ರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಪರವಾಗಿಲ್ಲ, ಇನ್ಮೇಲೆ ಯಾರು ಈ ಮನೆಗೆ ಬರೋಕ್ ಸಾಧ್ಯ ಇಲ್ಲ. ನನ್ನ ಮಾತು ಸರಿ ಬಿಡಿ, ಅದ್ ನಿಮ್ ಸ್ವಂತ ವಿಷಯ. ಏನ್ರಿ ನಿಮ್ದು ಊಟ ಆಯ್ತಾ? ನನಗ್ ಯಾಕೋ ತುಂಬಾ ಹೊಟ್ಟೆ ಸಿಗ್ತಾ ಇದಾರೆ, ನಾನು ಊಟ ಮಾಡ್ತೀನಿ. ಬಡಿಸ್ಲಾ? ಅಯ್ಯೋ ಅಮ್ಮ, ನಿಮ್ದು ನಿಮ್ದೆ, ನಂದು ನಂದೆ, ನಾನೇ ಮಾಡ್ಕೊಂಡು ನಾನೇ ಬಡಿಸ್ಕೋತೀನಿ. ದಾರಿ ಬಿಡಿ. ಹೀರೋಯಿನ್ ಬರ್ತೀನಿ. ಯಾವ ಹೀರೋಯಿನ್? ಆರ್ತಿನ, ಲಕ್ಷ್ಮಿನ, ಜಯಮಾಲನ? ದೊಡ್ಡ ಹೀರೋಯಿನ್. ಅವ್ರು ಯಾರು ನಮಗ್ ಸಿಗಲ್ಲ, ನಮ್ಮೂರ್ ಇವಳೇ ಹೀರೋಯಿನ್, ಲಕ್ಷ್ಮಿ, ಆರ್ತಿ, ಜಯಮಾಲ. ಹೌದು, ಹಿಂದೆ ಹೀರೋನೇ ಬರ್ತಾ ಇಲ್ಲ. ಅವ್ನು ಈಗೆಲ್ಲಿ ಬರ್ತಾನ? ಸೀನ್ ಎಂಡಲ್ ತಾನೇ ಬರೋದು. ನಾವ್ ಇನ್ನೂ ಸೀನೇ ಸ್ಟಾರ್ಟ್ ಮಾಡಿಲ್ಲ. ಶುರು ಮಾಡೋಣ. ಏನ್ ಸೀನ್ ಶುರು ಮಾಡೋಣ? ಅವ್ರ ಕೈ ಸಿಗರೇಟ್ ಸೇರಿಸ್ಬೇಕು. ಅದ್ ನಿಮ್ ಕೈಲಾಗಲ್ಲ. ನನ್ ಕೈಲಾಗತ್ತೆ? ನಿಮ್ ಕೈಲಾಗಲ್ಲ. ಚಾಲೆಂಜ್ ಚಾಲೆಂಜ್. ಏನ್ ಬೇಕು? ಒಂದ್ ರಾಯಲ್ ಸಲ್ಯೂಟ್ ಬಾಟಲ್. ಓಕೆ, ಕಮ್ ಆನ್. ಹಲೋ, ಮೀ ಯು ವಾಂಟ್ ಟು ಹೆಲ್ಪ್ ಮೀ? ನೋ ನೋ ನೋ, ಯು ಹ್ಯಾವ್ ಟು ಹೆಲ್ಪ್ ಅಸ್. ನೀವೇ ನಂಗೆ ಸಹಾಯ ಮಾಡ್ಬೇಕು. ಏನು? ಏನಿಲ್ಲ, ನಿನ್ನ ಹತ್ರ ಸಿಗರೇಟ್ ಸೇರಿಸ್ತೀನಿ ಅಂದೆ. ಆಗೋಲ್ಲ ಅಂದ ಇವನು. ಸೇರಿಸಿದ್ರೆ ಏನ್ ಕೊಡ್ತೀಯ ಅಂದೆ. ಒಂದ್ ರಾಯಲ್ ಸಲ್ಯೂಟ್ ಬಾಟ್ಲ್ ಕೊಡ್ತೀನಿ ಅಂದ. ರಾಯಲ್ ಸಲ್ಯೂಟ್ ಅಂದ್ರೆ ಗೊತ್ತಾ? ಗೊತ್ತಿಲ್ವಾ? ಮಂತ್ರಿಗಳಲ್ಲಿ ಮುಖ್ಯಮಂತ್ರಿ ಹೇಗೋ, ಬಾಟ್ಲಲ್ಲಿ ರಾಯಲ್ ಸಲ್ಯೂಟ್ ಹಾಗೇನೆ. ಅದಕ್ಕೆ ನಿನ್ನ ರಾಯಲ್ ಸಿಗರೇಟ್ ಇರ್ತೀನಿ, ಲೈಟ್ ಹತ್ತಿರ್ತೀನಿ, ಒಂದು ಒಂದ ಮೇಲೆ. ಅವ್ ಸ್ಟುಪಿಡ್ ಅನ್ನು, ಇಡಿಯಟ್ ಅನ್ನು, ರಾಸ್ಕಲ್ ಅನ್ನು, ಏನಾದ್ರೂ ಅನ್ನು. ಐ ನೆವರ್ ಮೈಂಡ್. ಐ ವಾಂಟ್ ರಾಯಲ್ ಸಲ್ಯೂಟ್. ಅದಕ್ಕೆ ತಪ್ಪದೆ ನೀನ್ ಸಿಗರೇಟ್ ಸೇರಿಸ್ತೀನಿ. ನೀವು ಏನಿಲ್ಲ, ನಾನು ನನ್ನ ಫ್ರೆಂಡು ಒಂದು ಚಿಕ್ಕ ಬೆಟ್ ಕಟ್ಕೊಂಡ್ವಿ. ನಾನ್ ನೀವಿಬ್ರಿಗೂ ಒಂದ್ ಏಟ್ ಕುಡಿಯೋದು. ಆ ಏಟಿಗೆ ನೀವಿಬ್ರು ಕೆಳಗೆ ಬೀಳಬೇಕು. ಹಾಗ್ ಬಿದ್ರೆ ಒಂದು ರಾಯಲ್ ಸಲ್ಯೂಟ್ ಬಾಟ್ಲು. ರಾಯಲ್ ಸಲ್ಯೂಟ್ ಅಂದ್ರೆ ಏನ್ ಗೊತ್ತಾ? ಮಂತ್ರಿಗಳಲ್ಲೆಲ್ಲ ಮುಖ್ಯಮಂತ್ರಿ ಹಾಗೂ ಹಾಗೆ ಗುಂಡಲ್ಲೆಲ್ಲ ರಾಯಲ್ ಸಲ್ಯೂಟ್. ರಾಸ್ಕಲ್ ರಾಸ್ಕಲ್ ಅನ್ನು, ಸ್ಕೌಂಡ್ರಲ್ ಅನ್ನು, ಇಡಿಯಟ್ ಅನ್ನು. ಐ ವಾಂಟ್ ರಾಯಲ್. ಗೊತ್ತಾ ನೀನ್ ಯಾರು ಅಂತ? ನನಗೆ ಗೊತ್ತಾಗ್ಬೇಕಾಗಿಲ್ಲ ಸರ್. ನಾನ್ ಯಾರು ಅಂತ ನಿಮಗ್ ಗೊತ್ತಾದ್ರೆ ಸಾಕು. ನೋಡು, ಬಂದಿದ್ದಾರೆ. ನಿಮ್ಗೋಸ್ಕರ ಜೀಪ್ ತಂದಿದ್ದೀವಿ, ಅಷ್ಟಲ್ಲಿ ನೀವೇ? ಇಲ್ಲಪ್ಪ, ಡ್ರೆಸ್ ನಲ್ಲಿ ಬಂದ್ರೆ ಈ ಊರಿನ ವ್ಯವಹಾರ ಗೊತ್ತಾಗಲ್ಲ ನೋಡು. ಅದಕ್ಕೆ ಮಫ್ತಿಲ್ ಬಂದೆ. ಕರ್ಕೊಳ್ಳೋದು ಸರ್. ಸರ್, ಹೊಸ ಸಾಹೇಬರು ಬರ್ತಿದ್ದಾರೆ. ಹೌದು ಸರ್. ಐ ಎಂ ವಿಶ್ವನಾಥ್, ಸ್ಟೇಷನ್ ಎಸ್ ಐ. ಪ್ಲೀಸ್ ಟು ಮೀಟ್ ಯು. ಪ್ಲೀಸ್ ಟು ಮೀಟ್ ಯು ಸರ್. ಐ ಎಲ್ ಹೆಡ್ ಕಾನ್ಸ್ಟೇಬಲ್ ಗುಂಡಣ್ಣ ಸರ್. 32 ವರ್ಷ ಸರ್ವಿಸ್ ಆಗಿದೆ ಸರ್. ನೋಡಿ, ಹೊರಗಡೆ ಜೀಪ್ ನಲ್ಲಿ ಇಬ್ಬರು ರೌಡಿ ಇಳಿದಾರೆ. ಅವ್ರನ್ನ ಕರ್ಕೊಂಬಂದು ಚಾರ್ಜ್ ಶೀಟ್ ಹಾಕಿ ಲಾಕಪ್ ನ ತಳ್ಳಿ. ಯಾರು ಹೊಸ್ತಾಗ ಬಂದ್ಯಾರಲ್ವಾ? ನಮ್ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣತ್ತೆ. ಅವ್ರಿಗೆ ಹೇಳಕ್ಕಿಲ್ವಲ್ರಯ್ಯ ನೀವು? ಅವ್ರಿಗೆ ಹೇಳ್ಬೇಕಾದ ಕರ್ಮ ನಮ್ಗೆ ಯಾಕ್ರಿ? ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ತೀವಿ. ಉಣ್ಣಣ್ಣ, ಒಂದ್ ಫೋನ್ ಮಾಡು. ಇವರು ಬಲಬುರಿ ಭದ್ರಯ್ಯ, ಮಾಜಿ MLA. ಇವರು ಎಡತೊರೆ ಯಂಕಪ್ಪ, ಮಾಜಿ ಚೇರ್ಮನ್. ಇವ್ರ ಹೆಸರಿಗೆ ಮಾಜಿ ಆದ್ರೂ ಊರಿಗೆ ರಾಜರಿದ್ದಾಗೆ. ಇವ್ರು ತಿರುಗಿದ ಕಡೆ ಊರೇ ತಿರುಗಿಬಿಡುತ್ತೆ. ಇವ್ರು ಬಲಕ್ ತಿರುಗಿದ್ರೆ ಊರು ಬಲಕ್ಕೆ ತಿರುಗುತ್ತೆ. ಇವ್ರು ಎಡಕ್ ತಿರುಗಿದ್ರೆ ಊರು ಎಡಕ್ಕೆ ತಿರುಗಿಬಿಡುತ್ತೆ. ನಮಸ್ಕಾರ. ನಮಸ್ಕಾರ. ತಾವು ಸ್ವಲ್ಪ ನಿಂತ್ಕೋತೀರಾ? ಯಾಕೆ ನಿಂತ್ಕೊಳ್ಳಿ ಸರ್. ಇದುವರೆಗೂ ಈ ಊರಿನಲ್ಲಿ ನಮ್ ಹುಡುಗನ ಅರೆಸ್ಟ್ ಮಾಡಿದಂತ ಧೈರ್ಯವಾದ ಗಂಡು ಯಾರು ಇರ್ಲಿಲ್ಲ. ಆ ಬಹುದೂರ ಗಂಡು ನೀನೇ. ಅರೆಸ್ಟ್ ಮಾಡಿದ್ ನಿಮ್ ಹುಡುಗರನ್ನೇ? ಹೌದು ಸರ್. ಇವರೇನೇ ತುಂಟಾಟ ಮಾಡಿದ್ರು, ದೊಡ್ಡ ಮನುಷ್ಯ ಮನೆ ಮಕ್ಕಳು ಅಂತ ಬಿಟ್ಬಿಡ್ತಾ ಇದ್ರು. ನೀವು ಧೈರ್ಯ ಮಾಡಿ ಹಿಡಿದ್ರಿ. ನಿಮ್
ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಸರ್. ಅದಕ್ಕೆ ಈ ಹಾರ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅವ್ರ ನಿಮ್ಮ ಹುಡುಗರ ಜೊತೆ ಬಂದಿದ್ರೆ ನಾನು ಖಂಡಿತ ಅರೆಸ್ಟ್ ಮಾಡ್ತಿರ್ಲಿಲ್ಲ. ನಿಜವಾಗ್ಲು ಬಾಬಾ, ನಾ ಆಗ್ಲೇ ಹೇಳಿಲ್ಲ, ನೀ ಸುಮ್ನೆ ಅಪಾರ್ಥ ಮಾಡ್ಕೊಂಡೆ ಅಷ್ಟೇ. ಅವರು ಈ ಊರಿಗೆ ಹೊಸಬರು, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಖಂಡಿತ ನಮ್ಮ ಹುಡುಗನ ಅರೆಸ್ಟ್ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ನಾವ್ಯಾರು ಅಂತ ಗೊತ್ತಿರ್ಲಿಲ್ವಾ ಸರ್? ಖಂಡಿತ ಗೊತ್ತಿರ್ಲಿಲ್ಲ. ಅಲ್ಲ, ಊರಿಗೆ ನೀವು ದೊಡ್ಡ ಮನುಷ್ಯರು, ಅಂದ್ಮೇಲೆ ಮಕ್ಕಳು ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯನ ಮನೆ ಹುಡುಗನ ತಗೊಂಡ್ಬಂದು ಲಾಕಪ್ ನಲ್ಲಿ ಇಟ್ಟರೆ ಸ್ಟೇಷನ್ ಮರ್ಯಾದೆ ಬರುತ್ತೆ, ನಾವು ತಾನೇ ಬದುಕಕ್ಕಾಗತ್ತೆ. ಆ ಹುಡುಗನ ರಿಲೀಸ್ ಮಾಡು. ಬಾಯ್ಲಿ. ಅಂದಾಗ ನಿನ್ನ ಹೆಸರೇನು? ನಿನ್ನ ಸರ್ವಿಸ್ಗೆ ಇಷ್ಟು ಬೆಂಕಿ ಹಾಕ, ನೀನು ಬರೀ ಗುಂಡ ಹಾಕಕ್ ಲಾಯಕು. ಅಲ್ಲ ಕಣಯ್ಯ, ಅವ್ರ ಎಕ್ಸ್ ಎಂ ಎಲ್ ಎ ಮಗ. ಎಕ್ಸ್ ಎಂ ಎಲ್ ಎ ತಮ್ಮ, ಎಕ್ಸ್ ಚೇರ್ಮನ್ ಮಗ ಅಂತ ಹೇಳಕ್ ಏನಾಗುತ್ತೆ ನನಗೆ? ಏನು ಹೇಳಿದ್ರೆ? ಹೇಳಿದ್ರೆ ನಾನು ಅರೆಸ್ಟ್ ಮಾಡ್ತಿದ್ದೆ. ಹೇಳಿಲ್ಲ ಇಲ್ಲಡ, ಇವರು ಇವ್ರಿಗೆ ದೊಡ್ಡ ಮನುಷ್ಯರು, ನೀನು ಇದೇ ಊರಿನಲ್ಲಿರೋನು, ಒಬ್ರಿಗೊಬ್ರು ಅನ್ಯೋನ್ಯ ಹೇಳ್ಬೇಡ. ನಾಳೆ ನಿನಗೆ ಏನಾದ್ರು ಕಷ್ಟ ಬಂತು ಒಂದು ಸಪೋರ್ಟ್ ಬೇಡನೆ. ಸಪೋರ್ಟ್ ಅಲ್ಲ ಸರ್, ಅದಿಲ್ಲ ಬೇಡ. ಇಲ್ಲಡ, ಇನ್ಮೇಲೆ ಈ ತರ ನಡಿಬಾರ್ದು. ಏನ ಈ ತರ ಏನ ಬಂದ್ರೆ ನನ್ನ ಹೇಳ್ಬೇಕು. ಆಯ್ತಾ? ಹೋಗಿ ರಿಲೀಸ್ ಮಾಡು. ಇಲ್ಲಡಿ, ಒಂದು ಪೇಪರ್ ನಲ್ಲಿ ನೀವು ಸೈನ್ ಮಾಡಬೇಕು. ಯಾಕೆ ಸರ್? ಏನಿಲ್ಲ, ನಮ್ಮ ಹುಡುಗರು ನಾವು ಜಾಮೀನ್ ಮೇಲೆ ಬಿಡಿಸ್ಕೊಂಡು ಹೋಗ್ತಾ ಇದೀವಿ. ಜಾಮೀನ್? ಕೇಸ್ ರಿಜಿಸ್ಟರ್ ಮಾಡ್ಬಿಟ್ರ ಸರ್? ಕೇಸಿನ ರಿಜಿಸ್ಟರ್ ಮಾಡಿದೆ ಸರ್. ಏನ್ರಿ ಮಾತಾಡ್ತಿದ್ದೀರಾ? ಕೇಸ್ ರಿಜಿಸ್ಟರ್ ಆಗದೆ ಇದ್ರೇನ್ರಿ? ಜನ ನೋಡಿಲ್ವಾ ಅವ್ರ ಕಣ್ಣಲ್ಲಿ ರಿಜಿಸ್ಟರ್ ಆಗಿದೆ? ಅವ್ರ ಕಣ್ಣು ಒರೆಸೋದಕ್ಕೆ ಇಲ್ಲೋಡಿ, ಇದು ಹೊರಗಡೆ ಗೊತ್ತಾಗಲ್ಲ, ಬರೀ ನಮ್ಮೊಳಗೆ ಒಳಗೆ. ನೀವು ಹೋಗಿ ಪೇಪರ್ ಹೋಗಿ. ಅಂದ್ರೆ ಸರ್, ನಮ್ಮೂರಿಗೆ ಯಾವ ಹೊಸ ಸೇವೆ ಬಂದ್ರು ಸಹ ಒಂದ್ ದಿವಸ ರಾತ್ರಿ ನಮ್ಮ ಮನೇಲಿ ಊಟ ಮಾಡೋದು ಒಂದು ಸಂಪ್ರದಾಯ. ಆ ಸಂಪ್ರದಾಯ ತಾವು ನಡ್ಸ್ಕೊಂಡು ಹೋಗ್ತೀರಿ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ. ಯಾಕೆ ಸರ್? ನಾನು ಬರಲ್ಲ. ಒಂದ್ ದಿವಸ ಪ್ರತಿ ಭಾನುವಾರ ಬರ್ತಿರ್ತೀನಿ. ಓ, ಅಪ್ಪ, ನಿನ್ನ ಮನೆ ಅಡ್ರೆಸ್ ಅನ್ನು ಹುಡ್ಕೋದಕ್ಕೆ ಪಡಬಾರದ ಕಷ್ಟ ಪಟ್ಬಿಟ್ಟೆ. ಕಂಪಲ್ಲೇ ಕೂಸ್ ಹೊತ್ಕೊಂಡು ಊರೆಲ್ಲ ತಿರ್ಗಾಡಿದ್ವು ಅಂತಂದ ಹಾಗೆ ಈ ಶ್ರೀಕಾಂತ್ ಸಿಕ್ಕಿದ್ರೆ ಈಗ ಮನೆ ಬರೋ ಹಾಗಾಯ್ತು. ಎಲ್ಲಿಗೆ? ಹೊಸದಾಗಿ ಸ್ಟೇ ಆಫೀಸರ್ ಬಂದಿದ್ದಾರೆ, ಅವರಿಗೆ ಡಿನ್ನರ್ ಪಾರ್ಟಿ ಕೊಡ್ತಾ ಇದೀವಿ. ಆ ಪಾರ್ಟಿಲಿ ನೀನ್ ಡ್ಯಾನ್ಸ್ ಮಾಡ್ಬೇಕು. ನಾನ್ ನಿಲ್ಸ್ಬಿಟ್ಟಿದ್ದೀನಿ. ಯಾವ್ದನ್ನ ನಿಲ್ಸ್ಬಿಟ್ಟಿದ್ಯಾ? ಡ್ಯಾನ್ಸ್ ಮಾಡೋದು, ಡಿನ್ನರ್ಗೆ ಹೋಗೋದು. ಆಹಾ, ಅಂದ್ರೆ ತಲೆ ಬಾಚ್ಕೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ಯಾ? ಹೂ ಮುಡ್ಕೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ಯಾ? ಸೀರೆ ಉಟ್ಕೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ಯಾ? ನಿದ್ದೆ ಮಾಡೋದನ್ನ ನಿಲ್ಸ್ಬಿಟ್ಟಿದ್ಯಾ? ಊಟ ಮಾಡೋದನ್ನ ನಿಲ್ಸ್ಬಿಟ್ಟಿದ್ಯಾ? ಇದನ್ನ ಯಾವ್ದನ್ನು ನಿಲ್ಲಿಸದೆ ಇರೋಳು? ಹುಟ್ಟದಾಗಿದ್ದ ಬಂದಿರೋ ವಿದ್ಯೆ ಹೇಗೆ ನಿಲ್ಸ್ಬಿಟ್ಟಿಯಾ? ಹೊಸಲು ದಾಟೋರು ಕಾಮಣ್ಣರು ನಮ್ಗೂ ಹಂಗೆ ನೋಡ್ತಾರೆ ಹಂಗತಿ ಹಾಗೆ.
ಬರೀ ಪಕ್ಕವಿರಲು ರಾಮಚಂದ್ರರು ಹಾಗೆ ತೋರಿಗೆ ಹೋದರೆ ಬೀದಿ ನಾಯಿಗಳು ಸೀರೆ ಕಂಡ್ರೆ ಚಪ್ಪರಿ ಸೋತಾತ್ರೆ ಸಿಗದು ಅವಕಾಶಕ್ಕಾಗಿ ಸಾಯುವಂತ ಗುಳ್ಳೆ ನರಿಗಳು ಕಣ್ಣು ಎದ್ದು ಕುರುಡರು ಬುದ್ಧಿ ನುಡಿಗೆ ಕಿವುಡರು ಮರವತಾರಿ ಹಣ್ಣು ಮಾರು ಬುದ್ಧಿವಂತರು ಕನ್ನಡವರ ಆಸ್ತಿ ನುಂಗ ಚಂದಾಲರು ಒಂದೇ ಎರಡೇ ಮೂರೇ ಅಬ್ಬ ಅಬ್ಬ ಸಾಕಾಗಿ ಹೋಯ್ತಮ್ಮ ಅಮ್ಮ ಅಮ್ಮ ಒಂದೇ ಎರಡೇ ಮೂರೇ ಅಬ್ಬ ಅಬ್ಬ ಸಾಕಾಗಿ ಹೋಯ್ತಮ್ಮ ಅಮ್ಮ ಅಮ್ಮ ಬೀದಿ ಚಿಲಕ ಹಾಕಿ ಹಿಂದೆ ಚಿಲಕ ತೆಗೆದು ಹಿಂದೆ ಚಿಲಕ ಹಾಕಿ ಬೀದಿ ಚಿಲಕ ತೆಗೆದು ಬೀದಿ ಚಿಲಕ ಹಾಕಿ ಹಿಂದೆ ಚಿಲಕ ತೆಗೆದು ಹಿಂದೆ ಚಿಲಕ ಹಾಕಿ ಬೀದಿ ಚಿಲಕ ತೆಗೆದು ತೆಗೆದುಕೊಂಡು ಸಾಕಾಗಿ ಹೋಗಿದೆ ಒಂದೇ ಎರಡೇ ಮೂರೇ ಬಬ್ಬಬ್ಬಬ್ಬ ಸಾಕಾಗಿ ಹೋಯ್ತಮ್ಮ ಅಮ್ಮ ಅಮ್ಮ ಒಂದೇ ಎರಡೇ ಮೂರೇ ಅಬ್ಬ ಅಬ್ಬ ಸಾಕಾಗಿ ಹೋಯ್ತಮ್ಮ ಅಮ್ಮ ಅಮ್ಮ ರಾಜೀನಾಮೆ ಕೊಡ್ತಾ ಇದೀಯಾ? ಯಾಕೆ? ನನಗೆ ಇಷ್ಟ ಇಲ್ಲ. ಯಾಕೆ ಅಂತ ಕೇಳಿದೆ. ನಮ್ಮ ಅಪ್ಪ ಬದುಕಿದ್ದಾಗ ಹೇಳ್ತಾ ಇದ್ರು, ಲೋ ಪಾಪಿ ಏನಾದ್ರೂ ಒಳ್ಳೇದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನೇ ಆಗ್ಬೇಕು ಅಂತ. ಆದ್ರೆ ಆತರ ಆಗೋ ಹಾಗೆ ಕಾಣ್ತಾ ಇಲ್ಲ. ಎಲ್ಲ ಒಳ್ಳೆತನಾನು ನಮ್ಮ ಉದಯ ಚಿಕ್ಕಪ್ಪನ ಜೊತೆನೆ ಹೊರಟೋಯ್ತು. ಪ್ರಪಂಚದಲ್ಲಿ ಎಲ್ಲ ಒಂದೇ ರೀತಿ ಇರಲ್ಲ ಕಣೆ. ಈ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಪ್ರತಿ ಡಿಪಾರ್ಟ್ಮೆಂಟ್ ನಲ್ಲೂ ಕೆಟ್ಟವರೊಂದಿಬ್ಬರಿದ್ದೇ ಇದ್ದಾರೆ. ಅವರನ್ನು ಕಂಡುಹಿಡಿಯೋದಕ್ಕೆ, ದಾರಿಗೆ ತರೋದಕ್ಕೆ ಕುಡಿಯೋರ ಜೊತೆ ಕುಡಿಬೇಕು, ತಿರುಗೋರ ಜೊತೆ ತಿರುಗಬೇಕು, ನಾಟಕ ಆಡೋರ ಜೊತೆ ನಾಟಕ ಆಡಬೇಕು. ಅವರ ದಾರಿಲಿ ಹೋದಾಗ ಹೋಗಿ ನಮ್ಮ ದಾರಿಗೆ ಎಳ್ಕೋಬೇಕು. ಆಗಲೇ ಅವ್ರು ನಮ್ಮ ಕೈ ಸಿಕ್ಕೋದು. ಪಾಪಣ್ಣ, ನಿನ್ನೆ ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಬೆರೆತು ಅವ್ರ ಪೈಕಿ ಒಬ್ಬನಾದೇನು ತಾನೇ ನಿಂಗೆ ವ್ಯಥೆ ನೋಡು. ನಿಮ್ಮ ಉದಯ ಚಿಕ್ಕಪ್ಪ ತುಂಬಾ ಒಳ್ಳೆಯವನು, ಅವರಿಂದ ಬಾಯಿ ಬಿಡ್ಸಕ್ಕಾಯ್ತಾ? ನಾನು ಎಷ್ಟು ಬೇಗ ಬಾಯಿ ಬಿಡಿಸಿದೆ ನೋಡಿದ್ಯ. ಆಗಲೇ ಹೈಯರ್ ಆಫೀಸರ್ಸ್ ಫೋನ್ ಮಾಡಿದ್ದೀನಿ, ಕೇಸು ಬುಕ್ ಮಾಡಿದ್ದೀನಿ. ನಿಜನಾ ಸರ್? ಎಸ್. ಪಾಪಣ್ಣ, ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ರು ಇಬ್ರು ಕೆಟ್ಟವರಿದ್ರೆ ಡಿಪಾರ್ಟ್ಮೆಂಟ್ ಕೆಟ್ಟದ್ದಲ್ಲ, ಊರಿನಲ್ಲಿ ಇಬ್ರು ಕೆಟ್ಟವರಿದ್ರೆ ಊರೇ ಕೆಟ್ಟದ್ದಲ್ಲ. ಈಗ ಹೇಳು, ರಾಜೀನಾಮೆ ಕೊಡ್ತಾ ಇದೀಯಾ? ಅಕ್ಸೆಪ್ಟ್ ಮಾಡ್ಲ? ನೀವು ಹೋಗಿ ಕೆಲಸ ಮಾಡು. ಉಷಾ ಅಮ್ಮ, ಉಷಾ ಬುದ್ಧಿ, ಬುದ್ಧಿ ನಮ್ಮಮ್ಮಗಳು ಬಂದಿದ್ದಾಳ ಬುದ್ಧಿ? ಒಂದ್ ತಿಂಗಳಿಂದ ಅವಳು ಬಂದೇ ಇಲ್ಲ. ನೀವಿಷ್ಟು ಜನ ಇದ್ದೀರಲ್ಲ, ಒಂದು ದಿನ ನಿಮ್ ಕೆಲಸನೆಲ್ಲ ಬಿಟ್ಟು ಅವಳು ಎಲ್ಲಿದ್ದಾಳು ಅಂತ ಹುಡುಕಿದ್ರೆ ಇಷ್ಟೊತ್ತಿಗೆ ಸಿಕ್ಕಿರೋಳು ಬುದ್ಧಿ. ಅಯ್ಯ ಅಯ್ಯ, ಒಂದಿನ ನಿಮ್ಮ ಆಫೀಸ್ ಮುಚ್ಚಿ ನಮ್ಮ ಹುಡುಗಿಗೋಸ್ಕರ ಹುಡುಕಿ ಹುಚ್ಚು ಮುಂದೆದು ಅವಳು ನನ್ಗೆ ಅನ್ನ ಹಾಕದೆ ನಾನು ಏನು ತಿನ್ನಲ್ಲ, ಹಾಕೋದಕ್ಕೆ ಅವಳು ಇಲ್ಲ, ನಾನು ಏನು ತಿಂದಿಲ್ಲ, ನಾನೇ ತಿಂದಿಲ್ಲ, ಇನ್ನು ಅವಳೇನು ತಿಂತಾಳೆ, ಎಲ್ಲಿ ಉಪವಾಸ ಅಂತಿದ್ದಾಳು. ನನ್ನ ಕಂದನ್ ಸ್ವಲ್ಪ ಹುಡುಕಿ ನಿಮ್ ಕಾಲಿಡ್ಕೋತೀನಿ. ಪಾಪಣ, ಏಕೆ ಮೊಮ್ಮಗಳೇನಾದ್ಲು? ನಿಮ್ಗೆ ಗೊತ್ತಿಲ್ವಾ, ನನ್ನ ಮೊಮ್ಮಗಳು ಕಾಣ್ತಾನೇ ಇಲ್ಲ. ಇದೊಂದು ದೊಡ್ಡ ಕತೆ ಸರ್, ಒಂದ್ ತಿಂಗಳಿಂದ ನಡೀತಾನೇ ಇದೆ. ಎಸ್ ಐನು ಏನು ಹೇಳಲಿಲ್ಲ, ಹೆಡ್ಡು ಏನು ಹೇಳಲಿಲ್ಲ, ಇಬ್ರು ಏನು ಹೇಳಲಿಲ್ಲ.
ಏನು ಎಷ್ಟು ರೇಟು ಯಾವ ರೇಟು ಹಾಗೇನೇ ರೇಟು ಬುದ್ಧಿ ಇದೆ ಅಂದ್ರೆ ನಿಮಗೆ ಅದು ಫ್ಯಾಮಿಲಿ ರೀ ಸಾಕು ಸುಮ್ಮನೀರ ಇದು ಲೇಟೆಸ್ಟ್ ಟೆಕ್ನಿಕ್ ಫ್ಯಾಮಿಲಿ ಅಂತ ಲೋ ಅವಳು ಫ್ಯಾಮಿಲಿ ಆಗಿದ್ರೆ ನಾವೇನು ಕೊಡಬೇಕಾಗಿಲ್ಲ ಬದಲು ನಾವೇ ಇಸ್ಕೋಬಹುದು ನೋಡಿ ನೀವೆಲ್ಲ ಓದ್ ಹುಡುಗರು ಅದರಲ್ಲೂ ದೊಡ್ಡ ಮನುಷ್ಯ ಮನೆ ಹುಡುಗರು ಹೀಗೊಂದು ಹುಡುಗಿನ ಪವಿತ್ರವಾದ ಭಾರತ ದೇಶದಲ್ಲಿ ಹುಟ್ಟಿದ ಹುಡುಗಿನ ಹೀಗೆಲ್ಲ ನೀವು ರೇಗಿಸೋದ ಇದು ನಿಮಗೆ ನ್ಯಾಯವಾ ಧರ್ಮವಾ ನಿಲ್ತಯ್ಯ ನಿಮ್ ಪುರಾಣನ ಬುಕ್ಕಿಂಗ್ ಆದ್ಮೇಲೆ ಪ್ರತಿಯೊಬ್ರು ಹೇಳೋ ಮಾತು ಇದು ಇವತ್ ಬುಕ್ ಆಗಿದ್ರೆ ನಾಳೆ ಟ್ರೈ ಮಾಡು ನೋಡಿ ಆಮೇಲೆ ವಿಷಯನ ದೊಡ್ಡ ಯಜಮಾನ್ ಹೇಳ್ಬೇಕಂತ ಹುಷಾರು ಅದ ವಿಷಯ ಇದು ದೊಡ್ಡ ಕೇಸು ಅಂತ ಕಾಣುತ್ತೆ ಕೇಸು ಯಾವ ಕೇಸು ರೇ ಅವಳ ಮೇಲೆ ಯಾವ ಕೇಸು ಇಲ್ಲ ನೋಡಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೀರಾ ನನ್ನ ಕೋಪ ಬಂದ್ಬಿಡುತ್ತೆ ಬ್ರೋಕರ್ಸ್ ಡಾಫರ್ಸ್ ಕೋಪ ಬಂದ್ರೆ ವ್ಯಾಪಾರ ಕೆಟ್ಟ ಹೋಗುತ್ತೆ ನನಗೆ ನಿಜವಾಗ್ಲೂ ಕೋಪ ಬರ್ತಾ ಇದೆ ನನಗೆ ಕೋಪ ಬಂತು ಅಷ್ಟೇ ಸಾರ್ ಬನ್ನಿ ಸಾರ್ ಬನ್ನಿ ನೂರು ರೂಪಾಯಿ ಕೊಡಿ ಅವನ್ನ ನೋಡಿ ಭಯಪಟ್ಟು ದುಡ್ಕೊಟ್ರು ನೀವು ನೂರು ರೂಪಾಯಿ ಕೊಡಿ ಅವನೊಂದು ನೂರು ಕೊಟ್ಟ ಇವನೊಂದು ನೂರು ಕೊಟ್ಟ ಈ ಕಡೆ ಹೋಗಿ ನೀವು ಹೋಗಿ ದುಡ್ಡು ಇಸ್ಕೊಂಡು ಅವನೇನು ಅಂತಾನೆ ಅವ್ರು ಬಾಯಿ ಮುಚ್ಕೊಂಡು ಹೋಗ್ತಾನೆ ಇದಾರಲ್ರಿ ಇದರಲ್ಲಿ ಏನೋ ವಿಷಯ ಇದೆ ಆ ಕುಡುಕನಿಗೆ ಭಯಪಟ್ಟು ಇನ್ನೂರು ರೂಪಾಯಿ ಕೊಟ್ರ ಹೌದು ಸರ್ ರಹಸ್ಯ ಅಂದ್ರ ಹೌದು ಸರ್ ಏನ್ ರಹಸ್ಯ ಏನು ಕೇಳಿ ರಹಸ್ಯ ಸಾರ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದ್ದು ಸರ್ ನಾನು ಅವನ ಕೊಂದ ಕೊಡ್ಬೇಕು ಅಂತ ಇದ್ದೆ ಏನ್ ಮಾಡ್ಲಿ ಯೂನಿಫಾರ್ಮ್ ಅಲ್ಲಿ ಇರ್ಲಿಲ್ಲ ಸರ್ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಕೇಳಿದ್ರೆ ಎಲ್ಲ ರಹಸ್ಯ ಹೇಳ್ಬಿಟ್ಟ ಸರ್ ಹಾಗೆ ಅಂತೀಯಾ ಹೌದು ಸರ್ ಇದೆಲ್ಲ ಇಲ್ಲಿಗೆ ಹೇಗ್ ಬಂತು ಎಲ್ಲ ನಂದಿ ಯಾರು ಕೊಟ್ರು ಅವ್ರು ಕೊಟ್ರು ಯಾರು ಅವರು ಎಡ್ತರೆ ಎಂಕಣ್ಣ ಬಲಮುರಿ ಭದ್ರಯ್ಯ ಅವ್ರ ಮಕ್ಕಳು ಅವ್ರು ಯಾರು ಕೊಟ್ರು ರಾಸ್ಕಲ್ ನೀ ಕೇಳಿದಾಗ್ಲಲ್ಲ ಅವ್ರು ಯಾಕೋ ದುಡ್ಡು ಕೊಡ್ತಾರೆ ಅವ್ರು ನನಗೆ ಭಯ ಪಟ್ಟು ನಿನ್ಗೆ ಯಾಕೆ ಭಯ ಪಡ್ಬೇಕು ಹೇಳ್ತೀನಿ ಹೇಳ್ತೀನಿ ಹೇಳು ದಿನಾಗ್ಲೂ ಸಾಯಂಕಾಲ ನಾನು ಸಮುದ್ರದ ಹತ್ರ ಹೋಗ್ತಾ ಇರ್ತೀನಿ ಅವರಲ್ಲಿ ಕುಡಿತಾ ಇರ್ತಾರೆ ಒಂದಿನ ಸಾಯಂಕಾಲ Thank you.
ನೋಡಿ ಕುಡಿಯಿ ಸತ್ತೋರ್ಲು. ಮೈ ಗಾಡ್ ಕಮ್ ಕ್ವಿಕ್. ಈ ವಿಷಯವಾಗಿ ನಮ್ಗೆ ಅರ್ಥ ಆಗೋ ವಾದ ಮಾಡು. ನಾವು ಮರೇಲಿ ನಿಂತ್ಕೊಂಡು ಕೇಳ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ನಡಿ ನಡಿ. ನಾವಿಲ್ಲೇ ಇರ್ತೀವಿ, ನೀವು ಒಳಗೆ ಹೋಗಿ ಜೋರಾಗಿ ನಮ್ಗೆ ಕೇಳಿಸೋ ಗಲಾಟೆ ಮಾಡು, ನಾವು ಬರ್ತೀವಿ. ಹೋಗು. ಶಬ್ದನೇ ಕೇಳ್ತಾ ಇಲ್ವಲ್ಲ. ಸರ್ ಎಷ್ಟೊತ್ತಾಯ್ತು ಆಸಾಮಿನೇ ಪತ್ತೆ ಇಲ್ವಲ್ಲ. ತಾವು ಇವತ್ತೇನು ಭಾನುವಾರಲ್ಲ, ಅದು ರಾತ್ರಿ ಅಲ್ವಾ? ಮತ್ತೆ ಎಷ್ಟು ದೂರ, ಏನ್ ಸಮಾಚಾರ? ಏನಿಲ್ಲ, ಒಬ್ಬ ಕಳ್ಳ ನಟ್ಟಿಸ್ಕೊಂಡು ಬಂದ್ವಿ, ಅವ ನಮ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಒಳಗಿರ್ಬೋದೇನೋ ಅಂತ ಅನುಮಾನ. ಕಳ್ಳಲ್ಲ, ಇಲ್ಲಾರು ಬರ್ಲಿಲ್ಲ. ಬಂದ ಕಣ್ರಿ, ಬಂದೇನೆ ಹೊರಟೋಗಿರ್ಬೇಕು. ಇಲ್ಲ ಕಣ್ರಿ, ನಾವು ಹೊರಗಡೆನೆ ಕಾಯ್ತಾ ಇದೀವಿ, ನಮ್ ಕಣ್ಣು ಕಾಣಿಸ್ಲೇ ಇಲ್ಲ. ಹೋಗೋದಕ್ಕೆ ಇರುವುದಿದ್ದಾರೆ, ಹಾಗಾದ್ರೆ ಒಳಗಿನ ಇರ್ಬೇಕು. ಬನ್ನಿ ನೋಡೋಣ. ನೋಡಿದ್ರ ಬಂದ ಬಂದ ಅಂತ ಹೇಳಿದ್ರಲ್ಲ, ಎಲ್ಲಿ ಬಂದ ಕಣ್ರಿ? ಎಲ್ಲ ಅವನು ಕಾಣ್ತಾ ಇಲ್ವಲ್ಲ. ಬಂದಿದ್ರೆ ಸಾಧ್ಯ? ಏನ್ ಡ್ಯಾಡಿ, ಯಾವನೋ ಕಳ್ಳ ಬಂದಂತೆ. ಇಲ್ಲ ಇಲ್ಲ ಅಂತ ಹೇಳಿದ್ರು ಮನೆ ಎಲ್ಲ ಹುಡುಕ್ತಾ ಇದ್ದಾರೆ. ಯಾರು ಬರ್ಲೇ ಡ್ಯಾಡಿ? ನೋಡಿದ್ರ ಅಂತ ನೀವು ಸ್ಟೇಷನ್ ತಾನೆ ಹೋಗೋದು? ಬನ್ನಿ, ಡ್ರಾಪ್ ಮಾಡ್ತೀನಿ. ಬನ್ನಿ ಬನ್ನಿ. ಒಂದು ಪಕ್ಷ ಕಳ್ಳ ಏನಾದ್ರು ಇಲ್ಲಿ ಬಂದ ಅಂದ್ರೆ ಅರ್ಜೆಂಟ್ ಆಗಿ ನಾನು ಪೊಲೀಸ್ ಸ್ಟೇಷನ್ ಬರ ಕೇಳಿದೆ ಅಂತ ಹೇಳು. ಸರಿ. ಪಾಪಣ್ಣ, ಮನೆಯಿಂದ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ. ನೀನೇನ್ ತಪ್ಪು ತಿಳ್ಕೊಳ್ತೀವೋ ಅಂತ ಸ್ವಲ್ಪ ಅನುಮಾನ ಮಾಡ್ತಿದ್ದೆ. ಪರವಾಗಿಲ್ಲ, ಹೇಳಿ ಚಿಕ್ಕಪ್ಪ. ನೋಡು, ಆ ಹುಡುಗಿ ಯಾರೇ ಆಗಿರ್ಲಿ ಒಟ್ಟಿನಲ್ಲಿ ನಿನ್ ಕೆಟ್ಟ ಹತ್ರ ತರ್ತಾಳಪ್ಪ. ನೋಡು, ನೀ ಡ್ಯೂಟಿಗೆ ಹೋದ್ಮೇಲೆ ವಾಪಸ್ ಬರೋವರೆಗೂ ಕಾರ್ನಲ್ಲಿ ಬರೋನೆ ಅವನು, ಸ್ಕೂಟರ್ನಲ್ಲಿ ಬರೋನೆ ಅವನು, ಬಾಗಿಲು ತಟ್ತಾನೆ, ಸ್ವಲ್ಪ ಮಾತಾಡ್ತಾನೆ, ಕೂರ್ತಾನೆ, ಆಮೇಲೆ ಹೊರಟು ಹೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಂಥವ್ರಿಗೆ ತುಂಬಾ ಅಸಹ್ಯ ಅನ್ಸದಪ್ಪ. ನೋಡಿ, ನಿಮ್ ಕಾಲಕ್ಕೆ ಬೀಳ್ತೀನಿ, ಇನ್ಮೇಲೆ ಇಲ್ಲಿ ಬರಬೇಡಿ. ಇನ್ಮೇಲೆ ಬರೋಲ್ಲ, ಇದೊಂದೇ ಸರಿ. ಇಲ್ಲ, ಮದುವೆ ಮಾಡ್ಕೊಂಡು ಸಂಸಾರಿ ಆಗ್ಬೇಕು ಅಂತಿದ್ದೀನಿ. ಸಂಸಾರನ ನಿನ್ ತಲೆನ? ಸಂಸಾರಸ್ತ್ರ ಮಧ್ಯ ಇಂತ ಹೆಣ್ಣನ್ ತಂದಿಟ್ಕೊಂಡ್ರೆ ಮರ್ಯಾದೆ ಬಾಳೋದ್ ಹೇಗಪ್ಪ? ನೀನೇನಾದ್ರೂ ಒಪ್ಪಿಕೊಂಡು ಹೋದ್ರೆ ನಿನ್ ಚರಿತ್ರೆಯನ್ನೆಲ್ಲ ಆತನ್ ಹೇಳ್ಬಿಡ್ತೀನಿ. ಈಗಾಗ ನಿನ್ ಕಣ್ತೇಳಿ ಹೋದ್ರೆ ನಿನ್ ಗತಿ ಗಂಗಮ್ಮನ ಪಾಲೇ ಸರಿ. ಅಲ್ಲಿ ಅವ್ರು ಹೊರಗೆ ಹಾಕು. ಮೊದಲು ನೀವು ಇಲ್ಲಿಂದ ಹೊರಗೆ ಹೋಗ್ತೀರಾ ಇಲ್ವಾ? ಏ ನಿಂತ್ಕೊಳ್ರಿ, ಯಾರ್ರಿ ನೀವು? ಏನ್ರಿ, ಯಾರಿವರು? ಮಾವಯ್ಯನ? ಯಾವೂರು ಮಾವಯ್ಯ? ಮೊನ್ನೆ ಬಂದವ್ರು ಬೆಂಗಳೂರು ಮಾವಯ್ಯ, ನಿನ್ನೆ ಬಂದವ್ರು ಮೈಸೂರು ಮಾವಯ್ಯ, ಇವರು ಹುಬ್ಬಳ್ಳಿ ಮಾವಯ್ಯನ? ಏನ್ರಿ,
ನಿಮ್ಗೆ ಎಷ್ಟು ಜನ ಮಾವಂದಿದ್ದಾರೆ, ಎಷ್ಟು ಜನ ಭಾವಂದಿದ್ದಾರೆ, ಎಷ್ಟು ಜನ ಚಿಕ್ಕಪ್ಪಂದಿದ್ದಾರೆ, ಎಷ್ಟು ಜನ ದೊಡ್ಡಪ್ಪಂದಿದ್ದಾರೆ, ಎಷ್ಟು ಜನ ಅಕ್ಕಂದಿದ್ದಾರೆ, ಎಷ್ಟು ಜನ ಅಣ್ಣಂದಿದ್ದಾರೆ, ಎಷ್ಟು ಜನ ತಮ್ಮಂದಿದ್ದಾರೆ, ಎಷ್ಟು ಜನ ತಿಮ್ಮಂದಿದ್ದಾರೆ, ಆಟೋಲಿ ಎಷ್ಟು ಜನ ಬರ್ತಾರೆ, ಬಸ್ಸಲ್ಲಿ ಎಷ್ಟು ಜನ ಬರ್ತಾರೆ, ಟ್ಯಾಕ್ಸಿಲಿ ಎಷ್ಟು ಜನ ಬರ್ತಾರೆ, ಸೈಕಲಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನಡ್ಕೊಂಡು ಬರ್ತಾರೆ, ಹಗಲಲ್ಲಿ ಎಷ್ಟು ಜನ ಬರ್ತಾರೆ, ರಾತ್ರಿಲಿ ಎಷ್ಟು ಜನ ಬರ್ತಾರೆ, ಒಟ್ಟಲ್ಲಿ ನಿಮ್ಮನ್ನ ಹುಡುಕೊಂಡು ಎಷ್ಟು ಜನ ಈ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರೇನ್ರಿ? ಸ್ವಲ್ಪ ಹೇಳ್ತೀರೇನ್ರಿ? ಹೇಳ್ರಿ, ನಿಂತ್ಕೊಳ್ರಿ. ತಾವು ಯಾರು, ಯಾವ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ತಲೆಬುರುಡೆ ಒಡೆದು ಹೋಗುತ್ತೆ. ಏನ್ರಿ ಒಡೆದು ಹೋಗೋದು? ಅವನೇನ್ ಕಟ್ಕೊಂಡು ಹೆಂಗ್ತೀನಿ, ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಬಾ ಅಂತ ಹೇಳಿದ್ಲು ಬಂದೆ. ಏನೇ ನಿನಗೆ ಹಿಂದು ಯಾರು ಗೊತ್ತಿಲ್ಲ, ಮುಂದು ಯಾರು ಗೊತ್ತಿಲ್ಲ, ನೀನು ದಿಕ್ಕಿಲ್ಲದ ತಬ್ಬಲಿ. ನಿನ್ನ ಅಪಾರ್ಥ ಮಾಡಿಕೊಂಡು ಅನ್ಯಾಯವಾಗಿ ನಮ್ಮವ್ರು ನಿನ್ನ ಕೋರ್ಟಲ್ಲಿ ನಿಲ್ಲಿಸ್ಬಿಟ್ರು ಅಲ್ಲ, ಎಂತ ಹುಚ್ಚು ಮುಂಡೇದನ್ ಮಾಡ್ಬಿಟ್ಟಿಯ ನನ್ನ. ಲೇ, ನನಗ್ ಮೋಸ ಮಾಡ್ದಿ ಸರಿ, ನಮ್ಮವ್ರಿಗೆ ಮೋಸ ಮಾಡ್ದಿ ಸರಿ, ಆದ್ರೆ ಆ ಸ್ವಾಮಿಗ್ ಮೋಸ ಮಾಡ್ಬಿಟ್ಟಿಯಲ್ಲೇ. ನಾನ್ ಬಂದಿರ್ಲ ನಿಜ, ಆದ್ರೆ ಆ ಸ್ವಾಮಿ ಬಂದಿದ್ದಲ್ಲೇ ಅವನ ಮುಂದೆ ಇಂತ ನೀಚ್ ಕೆಲಸ ಮಾಡಿದಿಲ್ಲ ನೀನು. ಲೇ ಲೇ, ಯಾಗಾದ್ರೂ ಮನ್ಸು ಬಂತೆ ನಿನಗೆ? ನೀನು ಮಾಡಿರೋ ಪಾಪ ಕೆಲಸಕ್ಕೆ ನಿನ್ನ ಕತ್ತರಿಸಿ ತುಂಡು 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 ಮಾಡಿ ಹೊರಗಡೆ ಹಾಕೊಂಡಿದ್ದ ಆ ಸ್ವಾಮಿ ನನ್ನ ಮಖ ನೋಡ್ಕೊಂಡು ಸುಮ್ಮನಿದ್ದಾನೆ. ಲೈ ಲೈ, ನೀನು ಮಾಡಿರೋ ಪಾಪಕ್ಕೆ ಒಂದು ನಿಮಿಷ ಕೂಡ ನಾನು ಮನೇಲಿ ಕೊಡ್ತು ನಡಿ, ಹೊರಗಡೆ ನಡಿ. ಈ ಅಳುನೇ ನನಗೆ ಮೋಸ ಮಾಡಿದ್ದು, ನಡಿ ಹೊರಗಡೆ ನಡಿ. ಓಕೆ ರೈಟ್. ಹಲೋ, ಎಸ್ ಸಿ ಐ ಅವರ? ಗುಡ್ಸ್ಲಲ್ಲಿ ಒಂದು ಹೆಣ ಬಿದ್ದಿದೆ ಸರ್. ತಕ್ಷಣ ಬರಬೇಕು. ಹೌದಾ, ಬರ್ತಾ ಇದ್ದೀನಿ. ಬರ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಯ್ಸ್. ಏನ್ ಅಂಕಲ್, ಹೇಳ್ ಕಳ್ಸ ಅಂತಲ್ಲ? ಹೌದು, ಆ ಭಾಗ ಮುಚ್ಚು. ಎನಿ ಸೀಕ್ರೆಟ್? ಓಕೆ ಅಂಕಲ್. ನಿಮ್ ಕಿಟಕಿ ಮುಚ್ಚು. ನನಗೆ ಈ ತರ ಒಂದು ಬಾಟ್ಲು ಬೇಕು. ಅಷ್ಟೇ ತಾನೇ? ಎಲ್ಲಿ ಸಿಗುತ್ತೆ? ಫೋನ್ ಮಾಡಿದ್ರೆ ಬರುತ್ತೆ. ನೋ ನೋ, ನಾನೇ ಹೋಗಿ ತಗೋಬೇಕು. ಅಷ್ಟು ಸುಲಭ ಸಿಕ್ಕಲ್ಲ ಅಂಕಲ್, ಒಬ್ನೇ ಬರ್ತಾನೆ, ಅದು ನಮಗ್ ಕೊಡ್ತಾನೆ. ಐ ಸಿ. ಬೇರೆ ಯಾರಿಗಾದ್ರೂ ಕೊಟ್ರೆ ಅವ್ನು ಸಾಯ್ತಾನೆ. ಅಂದ್ರೆ ಈ ಊರಲ್ಲಿ ನಿಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರತ್ತೂ ಈ ತರ ಬಾಟ್ಲಿ ಸಿಕ್ಕಲ್ಲ ಅಂತ ಅರ್ಥನಾ? ಇಲ್ಲ ಅಂಕಲ್, ಸಿಕ್ಕಲ್ಲ. ಹಾಗಾದ್ರೆ ನನ್ನ ಹತ್ರ ಹೇಗೆ ಬಂತು ಇದು? ಬೇರೆ ಊರಿಂದ ತಂದಿರ್ಬೇಕು. ಇದೇ ಊರಿಂದ? ಈ ಊರಿಂದ? ನೋ ನೋ ನೋ. ಎಸ್ ಎಸ್ ಎಸ್, ಇದೇ ಊರಿಂದ. ಈ ಊರಲ್ಲಿ ಎಲ್ಲಿ ಸಿಕ್ತು ಅಂಕಲ್? ಒಬ್ಬ ಕುಡುಕನ ಹತ್ರ. ಹೌದು, ನಿನ್ನೆ ಗುಡಿಸಲು ಕೊಲೆಯಾಗಿ ಬಿದ್ದಿದ್ದಲ್ಲ, ಅವನ ಹತ್ರ. ಈ ಊರಿನಲ್ಲಿ ಈ ತರ ರಾಯಲ್ ಸೆಲ್ಯೂಟ್ ಬಾಟ್ಲು ನಿಮ್ಮನ್ನು ಬಿಟ್ರೆ ಬೇರೆ ಯಾರ ಹತ್ರ ಇಲ್ಲ. ಹಾಗಿರುವಾಗ ಅವನ ಹತ್ರ ಹೇಗೆ ಬಂತು? ನೀವೇ ಕೊಟ್ಟು ಬಂದಿರಲ್ಲ? ನಮಗೆ ಗೊತ್ತಿಲ್ಲ. ಐ ನೋ ಐ ನೋ, ನೀವೇ ಕೊಟ್ಟಿದ್ದೀರಾ. ಮರ್ಯಾದೆಯಾಗಿ ನಿಜ ಹೇಳಿ, ಇಲ್ಲದೆ ಹೋದ್ರೆ ದಂಡೆತ್ ಬಿಡ್ತೀನಿ. ನಿಜ ಹೇಳಿ. ಹೌದು, ಅವನು ಕೇಳಿದ್ದಕ್ಕೆ ಅವನ ತೊಂದರೆ ಮಾಡ್ತಿದ್ದ, ಅದಕ್ಕೆ ಕೊಟ್ರಿ ಅಲ್ಲ? ಹೌದು. ಯಾಕೆ ತೊಂದರೆ ಕೊಟ್ಟಿದ್ದ? ನೀವೇನು ಮಾಡಿದ್ರಿ? ನಾನೇನು ಮಾಡಿಲ್ಲ. ಏನು ಮಾಡಿಲ್ಲ ಮಾಡ್ದಿದ್ರೆ ನೀವ್ ಯಾಕೆ ಭಯಪಡ್ತೀರಿ? ನೀವು ಒಂದಿನ ಒಂದಿನ ನಾವು ಒಂದಿನ ಔಟ್ ಔಟ್ ಟ್ರೂತ್ ಒಂದಿನ ಒಬ್ಬ ಹುಡುಗಿನ ಎಸ್ ಸರ್ ಸರ್ ಅದ್ ಬಂದು ಬಂದು ಸರ್
ನಿಜ ಹೇಳಬೇಕು ಸರ್. ನೋ ಸರ್, ಇಲ್ಲ ಸರ್, ಅದು ಬಂದು ಎಸ್ ಸರ್, ಎಸ್ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಇವರೇನಾ ಸರ್? ಎಲ್ಲ ನಿಜಾನು ಹೇಳ್ಬಿಟ್ರ ಸರ್? ಹೇಳೋದ್ರಲ್ಲಿದ್ರು ಮತ್ತೆ ಆದ್ರೆ ಹೇಳಕ್ ಬಿಡ್ಲಿಲ್ಲ. ಯಾರು ಸರ್? ದೊಡ್ಡವರು. ಡೆಲ್ಲಿಯಿಂದ ಫೋನ್ ಬಂದಿತ್ತು. ಪಾಪಣ್ಣ. ಎಸ್ ಸರ್. ನಮ್ ಕೈ ಲಾ ಇಲ್ಲ, ಲಾಠಿ ಮಾತ್ರ ಇದೆ ಸರ್. ಅವ್ರು ಯಾರೋ ಫೋನ್ ಮಾಡಿದ್ರು ಅಂತ ನೀವು ಇವ್ರನ್ನ ಬಿಟ್ಬಿಡ್ತೀರಾ ಸರ್? ಇವತ್ತು ಅವ್ರನ್ನ ಬಿಟ್ಟೆ, ನಾಳೆ ಕೆಲಸ ಬಿಡ್ತಾ ಇದ್ದೀನಿ. ಆದ್ರೆ ಈ ಕೇಸ್ ಮಾತ್ರ ಬಿಡಲ್ಲ ಸರ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಿಸ್ದೆ ಅವನು ಖಂಡಿತ ನಿದ್ದೆ ಮಾಡಲ್ಲ, ಅದು ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ. ಏನು ನಮ್ಮನ್ನು ಮುಗಿಸ್ತೀವಿ ಅಂತ ಹೇಳಿದ್ ಅವನು? ಅವನನ್ನು ಮುಗಿಸ್ತೆ ನಾವು ನಿದ್ರೆ ಮಾಡ್ತೀವ. ನೀವು ಅವನು ಮುಗಿಸೋದ್ರಲ್ಲಿ ಅವನು ನಿಮ್ಮನ್ನು ಮುಗಿಸ್ಬಿಟ್ಟಿರ್ತಾನೆ ಅಷ್ಟೇ. ಅವನು ನಾವು ಚಾನ್ಸ್ ಕೊಟ್ರೆ ತಾನೆ ಆ ಕಾರ್ಯಕ್ರಮ ಇವತ್ತು ರಾತ್ರಿನೇ ಮಾಡಿ ಮುಗಿಸ್ತೀನಿ. ಬೆಳಗಾಗೋ ಹೊತ್ತಿಗೆ ಅವನ ಫೋಟೋ ಪೇಪರ್ ಬಂದಿರಬೇಕು. ಯಾರು ಸಾಹೇಬ್ರು? ಏನಯ್ಯ ಏನ್ರಿ? ಸರ್ ಸರ್, ನಮ್ ಪೊಲೀಸ್ ಪಾಪಣ್ಣ ಯಾರು ಓಡ ಸಾಯಿಸ್ತಿದ್ದಾರೆ, ಬೇಗ ಕರ್ಕೊಂಡ್ಬರ ಹೇಳ್ದ. ನೀನ್ ಯಾರೋ ಹೊಡ್ಸಾಯ್ಸಿದ್ರು ಅಂತ ಹೇಳಿದ್ರು, ಅದು ಕೊಡಿದ್ರು. ಅಯ್ಯೋ ಎಂತ ಅನ್ಯಾಯ ಆಗತ್ತಮ್ಮ. ಅಮ್ಮ ಯಜಮಾನರು ಸಾಯಿಸ್ಬೇಕು ಅಂತ ಅವ್ರು ಮಾಡಿದ್ರು ಒಳಸಂಚುಕಣಮ್ಮ ಇದು. ಅಯ್ಯೋ ಈಗ ಏನ್ ಮಾಡೋದು ಅಮ್ಮ? ನೀವೇ ತಗೋಬೇಡಿ, ನಾನು ಈಗಲೇ ಹೋಗಿ. ಎಲ್ಲಿ? ಅಲ್ಲಿದೆ ನೋಡು. ಹೋದದ್ದು ಯಾವಾಗ? ಅವತ್ತೇ ಸ್ವಾಮಿ. ಈ ಹುಡುಗ ಬಂದು ಹೋದ, ಬಂದಿದ್ದ ಅಂತ ಅವಳಿಗೆ ಹೇಳ್ದೆ. ತಕ್ಷಣ ಹೋದ್ಲು, ಹೋದವಳು ಮತ್ತೆ ಬರ್ಲೇ ಇಲ್ಲ. ಆಮೇಲೆ ಈ ಹುಡುಗ ಬಂದ, ಬಂದಿಲ್ಲ ಅಂತ ಕೇಳ್ದ. ಬಂದು ನಿನಗೋಸ್ಕರ ಹೋದ್ಲು ಅಂತ ಹೇಳ್ದೆ. ಆಮೇಲೆ ಮತ್ತೆ ಈ ಹುಡುಗ ಕೂಡ ಕಾಣಿಸ್ಲೇ ಇಲ್ಲ. ಅವಳು ಏನಾದ್ಲು ಅಂತ ನೀವ್ ಅನ್ಕೋತೀರಿ? ನನಗೇನು ಗೊತ್ತು ಸ್ವಾಮಿ. ಇನ್ಸ್ಪೆಕ್ಟರ್ ಬಂದು ಆ ವಾಚು ಈ ಬಳೆಗಳು ನಿಮ್ಮ ಹುಡುಗಿದೇನಾ ಅಂತ ಕೇಳೋವರೆಗೂ ನನಗೇನು ತಿಳಿದಿರ್ಲಿಲ್ಲ. ಉಷಾರಾಣಿ ಸತ್ತೋಗ್ಲು ಅಂತ ಯಾವಾಗ ಗೊತ್ತು? ಹೇಗ್ ಗೊತ್ತು? ಅವತ್ತು ಯಾರೋ ಫೋನ್ ಮಾಡಿದ್ರು, ಸಮುದ್ರ ತೀರದಲ್ಲಿ ಶವ ಹೊತ್ತಿಟ್ಟಿದ್ದಾರೆ ಅಂತ. ನಾನು ಗುಂಡಣ್ಣನು ಅಲ್ಲಿಗೆ ಹೋದ್ವಿ. ಶವ ತೆಗೆಸ್ ನೋಡಿದ್ರೆ ಕೊಳತೋಗ್ಬಿಟ್ಟಿತ್ತು ಸರ್, ಬರೀ ಮೂಳಿಗಳು ಮಾತ್ರ ಕಾಣಿಸ್ತಾ ಇತ್ತು. ಅದು ಆಕೆದು ಅಂತಾನೆ ನಿಮ್ಗೆ ಹೇಗ್ ಗೊತ್ತಾಯ್ತು? ಹೇಗ್ ಗುರ್ತಿಸಿತ್ತು? ನಮ್ ಗುಂಡಣ್ಣ ಗುರ್ತಕೊಂಡು ಹಿಡಿದ ಸರ್. ಹೌದು ಸರ್, ನಾನು ಸಮುದ್ರದ ಹತ್ರ ಬೀಟ್ ಮಾಡ್ತಾ ಇದ್ದಾಗ ಆ ಹುಡುಗ ಹುಡುಗಿ ಓಡಾಡ್ತಾ ಇದ್ದದನ್ನ
ಮೇಲಾಗಿ ಅವರು ಜಗಳ ಆಡ್ತಾ ಇದ್ದದನ್ನ ನಾನೇ ಕಣ್ಣಾರ ನೋಡಿದೀನಿ ಸರ್. ಆಮೇಲೆ ಅವನ ಕರೆದು ಬುದ್ಧಿನೂ ಹೇಳಿದ್ದೀನಿ, ನೀವು ಈ ತರ ಬೇಜತ್ರ ಬರಬಾರದು ಅಂತ. ಅದ್ ಸರಿ, ನೀವು ನೋಡಿದ ಶವ ಆಕೆಯದೆ ಅಂತ ನೀವು ಹೇಗೆ ಗುರುತಿಸಿದ್ರಿ? ಹೇಗೆ ಬಂತು ಸರ್? ಆ ಹುಡುಗಿ ಕೈಗೆ ಹಾಕೊಂಡಿದ್ದ ಬಳೆ, ವಾಚು ಮತ್ತೆ ಓಲೆ ಇವೆಲ್ಲ ಆ ಹುಡುಗಿದೆ ಅಂತ ಅನುಮಾನ ಬಂದು ಅದನ್ನ ತಗೊಂಡೋಗಿ ಅವ್ರ ಅಜ್ಜಿ ಹತ್ರ ತೋರಿಸಿ ಅವಳದೇ ಅಂತ ನಿರ್ಧಾರ ಆದ್ಮೇಲೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಎಕ್ಸಿಬಿಟ್ ನಂಬರ್ 1, 2, 3 ಹೀಗಿಟ್ಟಿದ್ದೀವಿ ಸರ್. ಹೌದು ಸ್ವಾಮಿ, ಆ ವಸ್ತುಗಳೆಲ್ಲ ನಮ್ಮ ಅಮ್ಮಗಳದೇನೆ. ಅವುಗಳನ್ನೆಲ್ಲ ನೋಡಿದ್ಮೇಲೆ ಅವಳು ಸತ್ತು ಹೋಗಿದ್ದಾಳೆ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟೆ. ಅಂದ್ರೆ ನಿಮ್ಮ ಅಮ್ಮಗಳನ್ನ ಕೊಲೆ ಮಾಡಿ ಯಾರು ಹೂತಿದ್ದಾರೆ ಅಂತ ನಿಮ್ಮ ಅನುಮಾನ? ಏನು ಸ್ವಾಮಿ, ಆ ಭಗವಂತನಿಗೆ ಗೊತ್ತು. ಭಗವಂತನಿಗೆ ಗೊತ್ತು ಅಂತ ತಿಳ್ಕೊಂಡಿರೋರು ರವಿ ಮೇಲೆ ಅನುಮಾನ ಇದೆ ಅಂತ ಹೇಗ್ ಬರ್ಕೊಟ್ರಿ? ನಮ್ಮ ಉಷಾ ಕಾಣಿಸ್ತೇ ಹೋದಾಗ್ನಿಂದ ಇವನು ಬರೋದನ್ನ ನಿಲ್ಸ್ಬಿಟ್ಟ. ನಮ್ಮ ಉಷಾ ಏನಾದ್ಲು ಅಂತ ಕೂಡ ಇವನ್ ಬಂದು ಹೇಳೇ ಇಲ್ಲ. ಅದಕ್ಕೆ ಇವನೇ ಏನಾದ್ರೂ ಮಾಡಿರ್ಬೇಕು ಅಂತ ಅನುಮಾನದ ಮೇಲೆ ಬರ್ಕೊಟ್ಟೆ. ಇಲ್ಲ ಇಲ್ಲ, ಆಕೆಗೆ ನಾನು ಕಾಣಿಸ್ಕೊಳಕ್ಕೆ ಭಯ ಪಟ್ಟೆ. ಯಾವಾಗ್ಲಿಂದ ಉಷಾ ಕಾಣ್ಲಿಲ್ವೋ, ನಾನು ಅವ್ರ ಮನೆಗೆ ಹೋಗಕ್ ಇಷ್ಟಪಡ್ಲಿಲ್ಲ. ಉಷಾಗೋಸ್ಕರ ಹುಡುಕ್ತೆ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ. ಕೊಟ್ಮೇಲೆ ಮತ್ತೆ ಎಸ್ ಐ ಅವ್ರನ್ನ, ಹೆಡ್ ಕಾನ್ಸ್ಟೇಬಲ್ ಅವ್ರನ್ನ ಕೇಳಿದೆ. ಅವ್ರು ಪ್ರಯತ್ನಿಸ್ತೀನಿ ಅಂತ ನನಗೆ ಹೇಳಿದ್ರು. ನೋ ಸರ್, ಆತ ಯಾವ ತರ ಕಂಪ್ಲೇಂಟು ನಮಗ್ ಕೊಟ್ಟಿಲ್ಲ. ಬೇಕಾದ್ರೆ ಎಫ್ ಐ ಆರ್ ನೋಡಿ. ಆತ ಕಂಪ್ಲೇಂಟ್ ಇವಾಗಲೂ ಕೊಟ್ಟಿದ್ರೆ ನಮಗ್ ವಿಷಯ ತಿಳಿದು ರಂಗಮ್ನವ್ರ ಹತ್ರ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇನ್ಸ್ಪೆಕ್ಟರ್ ಸರ್, ನಾನು ಅದನ್ನ ಸ್ಟೇಷನ್ಗೆ ಬಂದಿರ್ಲಿಲ್ಲ, ಕಂಪ್ಲೇಂಟ್ ಕೊಡ್ಲಿಲ್ಲ, ಎಡ್ತಾರ ಎಂಕಣ್ಣ ಮನೆ ಹತ್ರ ನಿಮ್ಮನ್ನ ಮೀಟ್ ಮಾಡ್ಲಿಲ್ಲ. ಎಂಕಣ್ಣವ್ರ ಮನೆ ಹತ್ರನ? ಅವ್ರ ಮನೆ ಹತ್ರ ಹೋಗೋ ಅಗತ್ಯ ನಮ್ಗೆ ಯಾವತ್ತೂ ಬಂದಿಲ್ಲ. ಎಲ್ಲಾದ್ರೂ ಉಂಟೆ, ಎಸ್ ಐ ಅವರೇ ಆಗ್ಲಿ, ಹೆಡ್ ಕಾನ್ಸ್ಟೇಬಲ್ ಗುಡ್ಡಲೇ ಆಗ್ಲಿ, ನಮ್ಮನೆ ಯಾವತ್ತೂ ಬಂದಿಲ್ಲ. ಇವನ ವಿಷಯವಾಗಿ ಬೇಕಾದಷ್ಟು ರೆಕಾರ್ಡ್ಗಳನ್ನ ತೆಗೆದು ನೋಡಿದೆ. ಇವನು ಬಹಳಷ್ಟು ಹುಡುಗಿಯರ ಜೊತೆ ಅವಮರ್ಯಾದೆಯಾಗಿ ನಡ್ಕೊಂಡಿದ್ದು ತಿಳಿದು ಬಂತು. ಇವನು ಒಂದು ಹುಡುಗಿನ ಬಲವಂತ ಮಾಡ್ತಿದ್ದಾಗ ಎಡ್ತೊರೆ ಯಂಕಣ್ಣ, ಬಲಮುರಿ ಭದ್ರ ಹೆಣ್ಣು ಮಕ್ಕಳು ಬಂದು ಕಾಪಾಡಿದ್ದು ತಿಳಿದು ಬಂತು ಸರ್. ಹೌದು ಸರ್, ಒಂದ್ ದಿನ ಹುಡುಗಿ ರೋಡಲ್ಲಿ ಹೋಗ್ತಿದ್ರೆ ಅವನ್ ಸ್ಕೂಟರ್ ಬಂದು ಆ ಹುಡುಗಿನ ಅಡ್ಡ ಕಟ್ಟಿ ಬಲವಂತದಿಂದ ಆ ಹುಡುಗಿಗೆ ಬಾಯಲ್ಲಿ ಸಿಗರೇಟ್ ಇಟ್ಟು ಸೇರಿಸ ಪ್ರಯತ್ನ ಪಡ್ತಾ ಇರುವಾಗ ನಾವಿಬ್ರು ಬಂದು ಆ ಹುಡುಗಿನ ಕಾಪಾಡುದು ಸರ್. ಹೌದು, ಅವರಿಬ್ಬರನ್ನ ನೀವು ನೋಡಿದ್ದೀರಾ? ಹಾ, ನೋಡಿದೀವಿ. ಎಲ್ಲಿ ನೋಡಿದ್ರಿ? ತುಂಬಾ ಸಲ ನೋಡಿದ್ವಿ ಸ್ವಾಮಿ. ಆ ಹುಡುಗಿ ಸತ್ತಿದ್ದನ್ನ ನೋಡಿದ್ರ? ನೋಡಿದಿವಿ. ಯಾವಾಗ ನೋಡಿದ್ರಿ? ನಾವು ಮೀನ್ ಹಿಡಿಯೋಕ್ ಹೋಗಿ ಬರ್ತಿದ್ವಿ, ಅವರಿಬ್ರು ಕೂತ್ಕೊಂಡು ಏನೋ ಮಾತಾಡ್ತಿದ್ರು. ಪ್ರತಿದಿನ ಮಾತಾಡಿದಾಗ ಮಾತಾಡ್ತಿದ್ದಾರೆ ಅನ್ಕೊಂಡ್ವಿ. ಆ ಹುಡುಗಿ ಸ್ವಲ್ಪ ಗಟ್ಟಿಯಾಗೆ ಕೇಳ್ತಿದ್ಲು, ನನ್ನ ಮದುವೆ ಆಗ್ತೀವೋ ಇಲ್ವೋ ಅಂತ, ಮಾಡ್ಕೊಳ್ಳಲ್ಲ ಅಂದ. ಆವಾಗ ಆ ಹುಡುಗಿ ಮಾತು ಕೇಳಿ ಅವಳು ಗರ್ಭಿಣಿಯಾಗಿರ್ಬೇಕು ಅಂತ ನಾವು ಅನ್ಕೊಂಡ್ವಿ. ಈಗ ನನ್ ಗಟ್ಟಿ ಏನು, ನಾನು ಗರ್ಭಿಣಿಯಾಗಿದ್ದೀನಲ್ಲ ಅಂತ ಕೇಳಿದ್ಲು. ಸಾಕ್ಬಿಡೋಡ್ಬಿಡು ಅಂದ. ಅಂದ್ರೆ ನನ್ನ ಮದುವೆ ಮಾಡ್ಕೊಳ್ತೀಯೋ ಇಲ್ವೋ ಅಂತ ಕೇಳಿದ್ಲು. ಮಾಡ್ಕೊಳ್ಳಲ್ಲ ಅಂತ, ಹತ್ತು ಜನ ಹತ್ರ ಹೇಳ್ತೀರಿ ಅಂತ ಬೆದರಿಸ್ಬಿಟ್ಲು. ಆವಾಗ ನೀನ್ ಹೇಳ್ತೀಯಾ ಅಂತ ಕೋಪ ಮಾಡ್ಕೊಂಡ. ಇಬ್ರು ಕೂಗಾಟ ಶುರು ಮಾಡಿಬಿಟ್ರು. ಆವಾಗ ಅವಳು ಅವಳು ಕತ್ತು ಇಟ್ಟು ನೀರಲ್ಲಿ ತಳ್ಳಿಬಿಟ್ಟ. ನೀರಿನಲ್ಲಿ ಅವಳು ಮುಳುಗುತ್ತಿದ್ದಾಗ, ಅವಳು ಮುಳುಗ್ತಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಅವಳನ್ನ ಕೊಲ್ತಾ ಇದ್ರೆ ಸುಮ್ನೆ ನೋಡ್ತಿದ್ರ? ಇಲ್ಲ ಇಲ್ಲ, ನಾವು ಭಯಪಟ್ಟು ಓಡಿ ಬಂದ್ವಿ. ನಾವು ಬರೋ ಹೊತ್ತಿಗೆ ಆ ಹುಡುಗಿ ಸತ್ತೋಗಿದ್ಲು. ಸತ್ತೋದ ಮೇಲೆ ಅವ್ರು ನಮ್ ಕೈಗೆ ತಲಾ 500 ರೂಪಾಯಿ ಕೊಟ್ರು. ಆ ದಿನ ದುಡ್ಡಿನ ಆಸೆಯಲ್ಲಿ ನಾವೇನು ಮಾತಾಡದೆ ಹೊರಟೋದ್ವಿ. ಆದ್ರೆ ಆಮೇಲೆ ನಾವು ಮಾಡಿದ್ದು ಪಾಪ ಅನ್ನಿಸ್ತು. ಅದಕ್ಕೆ ಈಗ ನಿಜ ಹೇಳೋಕ್ ಬಂದಿದ್ದೀವಿ. ಈ ಕೇಸಿನ ಬಗ್ಗೆ ವಿಚಾರಿಸಬೇಕಾದ ಸಾಕ್ಷಿಗಳ ಹೇಳಿಕೆ ಎಲ್ಲ ಮುಗಿಯಿತು. ಮುಂದಿನ ತಿಂಗಳು 25ನೇ ತಾರೀಕು ತೀರ್ಪು ನೀಡಲಾಗುತ್ತದೆ. ನಾನ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ನಿನ್ ತಂದೆನ್ ಕಳ್ಕೊಂಡೆ, ಈಗ ನಿನ್ನ ಕಳ್ಕೊತಾ ಇದ್ದೀನಿ. ನಾನು ನಿನ್ ಮೂರ್ ದಿನ ತಂಗಿಯರು ಏನಾಗ ಹೋಗ್ತೀವೋ, ಈ ಸಂಸಾರಕ್ಕೆ ಬಿಟ್ಕೊಂಡ್ರೆ ನೀನೇ ನೀನೇ ಮುಂದೆ ನಾನು ಯಾಕಪ್ಪ ಬದುಕೋದು? ಮಗನೇ ಕೇಳಿ, ನನ್ನ ಮಗನ ಅನ್ಯಾಯ ಬಿಟ್ಟಿ ಕಳಿಸ್ತಾ ಇದ್ದಾರಲ್ಲ.
ಮತ್ತೆ ಬಂದ್ರಿ ಇಲ್ಲಿ. ಏನಾಯ್ತು ಅವತ್ತು ಶಾನ ಹುಡುಗಿ ಜೀವನನ ಬಲವಂತವಾಗಿ ಯಾರೋ ನಾಶ ಮಾಡಿ ಅವಳನ್ನು ಸಾಯಿಸಿದ್ರಲ್ಲ ಅವರೇ ಈಗ ಅವರೇ ಈಗ ಈಗ ಅವರೇ ಏನ್ರಿ ಮಾಡಿದ್ರು ಏನ್ರಿ ಮಾಡಿದ್ರು ಇರೋದು ದುರ್ಮಾರ್ಗಗಳನ್ನ ಹಿಡಿಯೋಕೆ ಆದ್ರೆ ನಿಜವಾಗಿ ಪೊಲೀಸ್ನವರಿರೋದು ತಪ್ಪಿತಸ್ಥರನ್ನ ದಂಡಿಸೋಕೆ ಆದ್ರೆ ನಿಜವಾಗಿ ಪೊಲೀಸ್ನವರಿರೋದು ನಿರಪರಾಧಿಗಳನ್ನ ಕಾಪಾಡೋಕೆ ಆದ್ರೆ ನಡೀರಿ ಅವ್ರನ್ನ ಬಿಡಬೇಡಿ ಅವ್ರನ್ನ ಬಿಡು ಏನ್ರಿ ಏನ್ರಿ ಮಾತಾಡ್ರಿ ಮಾತಾಡ್ರಿ ಏನ್ ಸ್ವಾಮಿ ಆ ಹಳೆ ಚೇರ್ಮನ್ ಮಕ್ಕಳ ಹತ್ರ ಗಲಾಟ ಮಾಡ್ಕೊಂಡಿರ್ತಲ್ಲ ಹೌದು ಯಾತಕ್ಕೆ ಯಾಕ ಹೊಸ ಸಿ ಏನು ಜಯಾನು ಕೊಂದ್ಬಿಟ್ಟಲ್ಲ ಅವ್ರ ಹತ್ರ ನಿಜ ಹೇಳ್ಸಿಸಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳ ಅಂತ ಯಾರು ಕೊಂದವರು ಇನ್ಯಾರು ಬಲ್ಮುರಿ ಭದ್ರಯ್ಯ ಎಡತೊರೆ ಎಂಕಣ್ಣ ಅವರಿಬ್ರು ಮಕ್ಕಳು ಅವರೇ ಕೊಂದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಾ ಗೊತ್ತು ಸ್ವಾಮಿ ನನಗೆಲ್ಲ ಗೊತ್ತು ಸ್ವಾಮಿ ಅಷ್ಟೇ ಅಲ್ಲ ಉಷಾ ಅನ್ನೋ ಹುಡುಗಿನ ಕೊಂದ್ಬಿಟ್ಟು ಸಮುದ್ರದಲ್ಲಿ ಹೂತಾಕಿದ್ದು ಅವರೇ ಆ ಹುಡುಗ ರವೀನ ಅನ್ಯಾಯವಾಗಿ ಜೈಲಿಗೆ ಕಳಿಸಿದ್ದು ಅವರೇ ಅವ್ರ ವಿಷಯ ನಿಂಗೆ ಗೊತ್ತಿಲ್ಲ ನಿನ್ನ ಜ್ಯೂಸೇ ತಗೊಳಿಸ್ತಾರೆ ನೀ ನಿಜಾನೆ ನೀವು ಹೇಳೋದು ನಿಜಾನೆ ಹಾಗೆ ಅಂತ ನೋಡ್ತಾ ನೋಡ್ತಾ ನಿರಪರಾಧಿಗಳ ಶಿಕ್ಷೆ ಆಗ್ತಾ ಇದ್ರೆ ಸುಮ್ಮನಿರಕ್ಕಾಗುತ್ತಾ ಪಾಪ ಆ ಹುಡುಗ ಏನೂ ತಪ್ಪು ಮಾಡಿಲ್ಲ ಅವನ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ಇವತ್ತು ನಾಳೆನೋ ಅವನ ನೇಣು ಹಾಕ್ಬಿಡ್ತಾರೆ ಅವನ್ ಸತ್ತೋದ ವಿಷಯ ಅವ್ರ ಅಮ್ಮನಿಗೂ ತಂಗಿರು ಗೊತ್ತಾಗ್ಬಿಟ್ರೆ ಪಾಪ ಅವರು ಎದುರು ಓಡ್ಕೊಂಡು ಸತ್ತು ಹೋಗ್ತಾರೆ ನೀವೇ ಹೇಳ್ರಿ ವಿಷಯ ಗೊತ್ತಾದ್ಮೇಲೆ ಸುಮ್ಮನೆ ಹಾಕಾಗುತ್ತಾ ಅದನ್ನು ನಾವು ಪೊಲೀಸ್ನವರು ನಾವು ಸಹಾಯ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರ್ರಿ ಮಾಡ್ತಾರೆ ಸರಿ ದೊಡ್ಡ ದೊಡ್ಡವ್ರ ಕೈಲಿ ಆಗ್ಲಿಲ್ಲ ನಿನ್ ಕೈಲೇನಾಗುತ್ತ ಪಾಪಣ್ಣ ಯಾಕ್ರಿ ಆಗಲ್ಲ ಯಾಕಾಗಲ್ಲ ಈ ವಿಷಯನ ಇಷ್ಟಕ್ಕೆ ಇಲ್ಲೇ ಬಿಟ್ಬಿಟ್ಟಿ ತಿಳ್ಕೊಂಡ್ಬಿಟ್ರ ನಾಳೆ ಬೆಳಗ್ಗೆನೆ ಕಮಿಷನರ್ ಮನೆಗೆ ಹೋಗ್ತೀನಿ ಐದವ್ರ ಹತ್ರ ಎಲ್ಲಾ ವಿಷಯನ ಹೇಳ್ತೀನಿ ಅವರೇ ಆಕ್ಷನ್ ತಗೋತಾರೆ ಹೇಳ್ತೀಯಾಗಿ ಯಾರು ಬೇಡ ರೆಸೈನ್ ಮಾಡಿ ಈ ಊರು ಬಿಟ್ಟು ಹೊರಟೋಗು ಊರು ಬಿಟ್ಟು ಹೋಗ್ಬೇಕಾ ನಾನಾ ನಾನು ನಾಳೆ ಯಾಕೆ ಊರು ಬಿಟ್ಟು ಹೋಗ್ಬೇಕು ಹೋಗ್ದಿದ್ರೆ ನಾಳೆ ಕಮಿಷನರ್ ಹತ್ರ ನಿನ್ ಹೆಣ ಹೋಗುತ್ತೆ ಅದು ಹೋದ್ರೂ ಪರವಾಗಿಲ್ಲ ತಪ್ಪು ಮಾಡಿದವ್ರು ಯಾರು ಅಂತ ಗೊತ್ತಾದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಶಿಕ್ಷೆ ಕೊಡ್ತಾ ಇದ್ರೆ ಅವನಂತ ಪೊಲೀಸ್ ನೋಡ್ರಿ ಅವನ್ದೆಂತಾದ್ರಿ ಜಾತಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಆ ಹುಡುಗನ ಕಾಪಾಡ್ತೀನಿ ಅವ್ರನ್ನೆಲ್ಲ ಹಿಡ್ಕೊಡ್ತೀನಿ ಹ್ಮ್ ಈಗೆಲ್ಲಿ ಹೋಗ್ತೀಯೋ ಬಿಡಲ್ಲ 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 ಬಿಡ್ತೀಯೋ ಇಲ್ಲ ಎಲ್ಲಿಗೆ ಹೋಗ್ತೀಯೋ ನೀನಿ ಕಾಲ್ ಇಟ್ಕೊಂಡ್ಬಿಟ್ರೆ ನಾ ಎಲ್ಲಿಗೆ ಹೋಗ್ಲಿ ಕಾಲ್ ತೆಗೆಣ ತೆಗೆಯಲ್ಲ ಕಾಲ್ ತೆಗೆಣ ತೆಗಿತಾ ಇಲ್ಲ ಇಲ್ಲ ತೆಗೆಣ ನಿಮ್ ಕೆಲ್ಸ ಎಲ್ಲ ಮುಗಿಸಿ ಐನೂರು ಬಂದು ನೋಡಿ Thank you.
ರಾಜೀನಾಮೆ ಕೊಟ್ಟು ಹೋಗ್ತೀಯಾ ಇಲ್ವಾ? ಹೋಗ್ತೀಯಾ ಇಲ್ವಾ? Yeah.
ಟಿವಿ ನೋಡ್ಲಿ ಸರಿ. ಡ್ಯಾಡಿ ಅಣ್ಣ ರೂಮಲ್ಲಿ ಇಲ್ಲ. ಇಲ್ವೇ? ನಿಮ್ ಮನೆ ಬಂದ್ಯಾನ? ಇಲ್ವಲ್ಲ, ನಮ್ಮ ಹುಡುಗ ನಿಮ್ಮನೆ ಬಂದ್ಯಾನ? ಬರ್ಲಿಲ್ವಾ? ಎಲ್ಲೋಗಿರ್ಬೋದು. ಅವ್ರು ಇಷ್ಟೊತ್ತಿನಲ್ಲಿ ಎಲ್ಲೋಗಿದ್ದಾರೆ ಅಂತ ನನಗೊತ್ತು. ಎಲ್ಲಿಗೆ? ಅದನ್ನು ಮಾತ್ರ ಹೇಳಲ್ಲ. ಯಾಕೆ? ಕರ್ಕೊಂಡು ಬಂದಿರ, ಕರ್ಕೊಂಡು ಬಂದಿರ. ಸರಿ, ಅವ್ ಕರ್ಕೊಂಬ. ಆಯ್ತು. ಇಲ್ಲಿದೆಯಾ? ಏನ್ ಮಾಡ್ತಾ ಇದ್ ಇಲ್ಲಿ? ಮಾಮೂಲಿ ನಮ್ಮ ಮಾಮೂಲಿ ಹಿಂಗೆಲ್ಲ ಗುರು. ಸರಿ, ನಮ್ಮ ಹುಡುಗ ಇಲ್ಲಿ ಬಳಸ ಗಜಲಕ್ಷ್ಮೀ ನನ್ನ ಹೆಂಡತಿ ಸೀರಾ ಕೆಲ್ಸಿದ್ರೇನು? ನಿಮ್ಮನ್ನ ಕೊಂದು ಬರ್ತೀನಿ. ನಿಮ್ಮನ್ನ ಕೊಂದು ಬಿಡ್ತೀನಿ ನನ್ನ ಮಕ್ಕ. ನನ್ನ ಹೆಂಡತಿ ಶೀಲ ಹಾಳು ಮಾಡ್ಬಿಟ್ಲಾ. ಎಸ್ ತೀರದಲ್ಲಿ ಹೂತ ಹಾಕಿದ್ದೆ. ಇವರು ಸರ್ ನಿಜಾನೇ? ನಿಜ ಸರ್. ನೀವು ಸರ್ಕಾರದ ಲಾಯರು ಅಂತ ಇವ್ರನ್ನ ನಿಮ್ಮ ಹತ್ರ ಕರ್ಕೊಂಡ್ಬಂದೆ. ಇವರಲ್ಲದೆ ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ರಲ್ಲ ಆ ಇನ್ಸ್ಪೆಕ್ಟರ್ ಮೀನ್ ಹಿಡಿಯೋರು, ಅವ್ರನ್ನೂ ಹೋಗಿ ಕರ್ಕೊಂಡ್ಬರ್ತೀನಿ ಸರ್. ನಾನು ಬರಲಿ? ನೀವ್ಯಾಕೆ ಸರ್ ಬರಬೇಕು? ನಾನು ಒಬ್ಬನೇ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಇನ್ನೊಬ್ಬನಿಂದ ಹ್ಯಾಂಗ್ ಸಾಧ್ಯ? ಆ ವ್ಯಾನ್ ತಗೊಂಡು ಆಗ್ಲಿ ಸರ್. ನಾನು ಹೋಗ್ಬಿಟ್ಟು ಬರೋ ತನಕ ಈ ಚಂಡಾಳರನ್ನ ಯಾವ್ದಾದ್ರು ಒಂದು ರೂಮಲ್ಲಿ ಬೇಗ ಕಿಡಿ ಸರ್. ಹಾಗೆ ಇಲ್ಲಾಂದ್ರೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಸರಿ ಸರ್, ಜಾಗ್ರತೆ ಆಗಿ ನೋಡ್ಕೊಳ್ಳಿ ಸರ್. ಹೋಗ್ಕೊತೀನಿ ಸರ್. ಡ್ರೈವರ್ ಇದಾನಾ? ಇದ್ದಾನೆ. ಸರಿ ಸರ್. ಹಲೋ ಯಜಮಾನ್ರೆ, ನಿಮ್ಮ ಹುಡುಗನ್ನು, ನಿಮ್ಮ ಭಾವನವ್ರ ಹುಡುಗನ್ನು ಪೊಲೀಸ್ ಪಾಪಣ್ಣ ತಂದು ನಮ್ಮ ಗಣಿಗೆ ಒಪ್ಪಿಸಿದ್ದಾನೆ. ಐನೋರೇನು ಜಡ್ಜ್ ಹತ್ರ ಮಾತಾಡ್ತಾರಂತೆ. ನಾಳೆ ಆ ರವಿಗೆ ಆಗೋ ಶಿಕ್ಷೆ ನಿಮ್ಮ ಹುಡುಗನಿಗೆ ಆದರೂ ಆಗ್ಬಹುದು. ಯಾಕ್ ಚಿಕ್ಕಪ್ಪ ಶಾಕ್ ಹೊಡಿತಾ? ನಾನು ಚಿಕ್ಕಪ್ಪ
ಪೊಲೀಸ್ ಪಪ್ಪಣ್ಣ ಪಿಸಿ 322 ನಾನೇ. ಇದೇನಿದೀವನಿಗೆ ಇಷ್ಟು ಸಡನ್ ಆಗಿ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ ಅಂತ ನೋಡ್ತಾ ಇದೀಯಾ? ನೀನು ಹೊಡೆದ ಕಲ್ಲೆ ತಿಂದು 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 ನನ್ನ ಎದೆ ಕಲ್ಲಾಗಿ ಹೋಗಿದೆ ಚಿಕ್ಕಪ್ಪ. ಚಿಕ್ಕಪ್ಪ ಎಲ್ಲಿ? ಆ ಉಷಾ ಅನ್ನೋ ಹುಡುಗಿ ಗೊತ್ತು. ಅವಳು ಎಲ್ಲಿದ್ದಾಳೆ ನಿನಗೆ ಗೊತ್ತು. ಅವಳಿಗೆ ಯಾರು ಅನ್ಯಾಯ ಮಾಡೋದು ನಿನಗೆ ಗೊತ್ತು. ಅವಳನ್ನ ಯಾರು ಸಾಯಿಸಿದ್ರು ನಿನಗೆ ಗೊತ್ತು. ಅವಳು ಹೆಣನ ಯಾರು ಎಷ್ಟೊತ್ತಿಗೆ ಎಲ್ಲಿ ಹುತ್ತಿಟ್ಟಿದ್ದಾರೆ ಎಲ್ಲ ನಿನಗೆ ಗೊತ್ತು. ನೀನೇ ತಾನು ಚಿಕ್ಕಪ್ಪ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಸಿದ್ರು. ನಾವು ಪೊಲೀಸ್ನವರು ಶಾಂತಿ ಪಾಲನೆ ಮಾಡಬೇಕಾದವರು. ಯಾವ್ದಾದ್ರೂ ಒಂದು ಹುಡುಗಿಗೆ ಅನ್ಯಾಯ ಆಗ್ತಾ ಇದ್ರೆ ಅಲ್ಲೂ ಹೋಗಿ ಅವಳನ್ನ ರಕ್ಷಿಸಿ ಕಾಪಾಡಬೇಕಾದವರು. ಆದ್ರೆ ನೀನು ಅದೇ ಒಂದು ಹುಡುಗಿಗೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನ ನೋಡಿ ಸಂತೋಷ ಪಟ್ಟು ಆ ಹುಡುಗಿ ಹಣನ ನೀನೇ ಗುಣಿಸ್ಬಿಟ್ಟು ಬಂದಿದೀಯ. ನಾವು ಪೊಲೀಸ್ನವರು ಶಾಂತಿ ಪಾಲನೆ ಮಾಡಬೇಕಾದವರು ಅಲ್ಲ. ಯಾರು ಬಂದು ಸುಳ್ಳು ಸಾಕ್ಷಿ ಹೇಳಿದ್ರೆ ಅವರನ್ನ ಕೋರ್ಟಲ್ಲಿ ನಿಲ್ಲಿಸಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಾದವರು ನಾವು. ಆದ್ರೆ ಅದೇ ಕೋರ್ಟಲ್ಲಿ ಅದೇ ಕಟಕಟೆಯಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀವಿ ನಾವು. ಚಿಕ್ಕಪ್ಪ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ದಿನ ದಿನಕ್ಕೆ ಜನಕ್ಕೆ ಗೌರವ ಕಡಿಮೆ ಆಗ್ತದೆ ಯಾತಕ್ಕೆ ಹೇಳು? ಹೇಳು ಚಿಕ್ಕಪ್ಪ, ನಿನ್ನಂತ ಪಾಪಿಗಳಿಂದ ನಿನ್ನಂತ ಪಾಪಿಗಳು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬೊಬ್ಬಿದ್ರು ಸಾಕು ಆ ಡಿಪಾರ್ಟ್ಮೆಂಟೇ ನಾಶವಾಗಿ ಹೋಗುತ್ತೆ. ಅಸಲು ನಮ್ಮ ಡಿಪಾರ್ಟ್ಮೆಂಟು ಈ ತರ ರಸ್ತೆ ಬರೋಕ್ಕೆ ಕಾರಣ ಏನು ಹೇಳು? ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಹತ್ತಾರು ಜನ ಹತ್ತಾರು ರೀತಿ ಮಾತಾಡೋಕ್ಕೆ ಕಾರಣ ಏನು ಹೇಳು? ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಈ ತರ ಟೀಕೆ ಬರೋಕ್ಕೆ ಕಾರಣ ಏನು ಹೇಳು? ನೀನು ನಿನ್ನಂತ ಅವರು ನಿನ್ನಂತ ಪಾಪಿಗಳು ಚಿಕ್ಕಪ್ಪ. ಇದೇನು ಇಷ್ಟೊತ್ತಿನಲ್ಲಿ ಬಂದಿದ್ದೀರಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಬನ್ನಿ. ಅಲ್ನೋಡು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ ಮೀನ್ ಹಿಡಿಯೋರು ಕರಿಯವ್ರನ್ನ. ನೀವು ನಿಮ್ಮ ಹುಡುಗನ ವಿಚಾರನೇ ಮಾತಾಡ್ತಾ ಇದ್ದೀರಲ್ಲ, ನಾಳೆ ನಿಮ್ಮ ಹುಡುಗನ ವಯಸ್ಸಿನ ಇನ್ನೊಬ್ಬ ಹುಡುಗನಿಗೆ ಗಲ್ಲು ಶಿಕ್ಷೆ ಆಗುವುದರಲ್ಲಿದೆ. ಅವನ ತಾಯಿ ಗತಿಯೇನು, ತಂಗಿಯರ ಗತಿಯೇನು? ಇಷ್ಟು ದಿನ ನಿಜ ಗೊತ್ತಿಲ್ಲದೆ ಅವನೇ ಕೊಲೆಗಾರ ಅಂದ್ಕೊಂಡೆ. ಆದ್ರೆ ನಿಜ ಗೊತ್ತಾದ ಮೇಲೆ, ಸತ್ಯ ಹೊರಗೆ ಬಂದ ಮೇಲೆ ರವಿನ ನಾನು ಕಾಪಾಡಲೇಬೇಕು, ನನ್ನ ವೃತ್ತಿ ಧರ್ಮನ ಕಾಪಾಡಬೇಕು. ಈ ವಿಷಯದಲ್ಲಿ ನಾನು ನಿಮ್ಗೆ ಯಾವ ರೀತಿಯಲ್ಲೂ ಸಹಾಯ ಮಾಡಕ್ಕಾಗೋಲ್ಲ. ನನ್ನ ತೀರ್ಮಾನ ಬದಲಾಯಿಸೋಲ್ಲ, ನನ್ನ ಬಿಟ್ಟುಬಿಡಿ ಪ್ಲೀಸ್. 1,00,000. ಏಕೆ ಸಿಕ್ಕಿಸ್ತಾ ಇದ್ದೀರಿ ನನ್ನ? 2,00,000. ಧೈರ್ಯ ಸಾಲ್ ನನ್ಗೆ. 3,00,000. ಬಲವಂತ ಮಾಡಬೇಡಿ ಪ್ಲೀಸ್. 4,00,000 ಕಣ್ರಿ. ಏನು ಅಂದ್ರೆ ಯೋಚನೆ ಮಾಡ್ತಾ ಇದ್ದೀರಾ? ನ್ಯಾಯ ನ್ಯಾಯ ನ್ಯಾಯ. ಹೋದ ವರ್ಷ ನಮ್ಮ ಹುಡುಗಂಗೆ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ. ಯಾಕೆ? ಡೊನೇಷನ್ ಕೊಡಕ್ಕಾಗ್ಲಿಲ್ಲ ಅಂತ ತಾನೆ. 100 ಮಾರ್ಕ್ಸ್ ತಗೊಂಡವ್ಗೆ ಡೊನೇಷನ್ ಕೊಡೋದು ನ್ಯಾಯ ಅಂತೀರಾ? 5 ವರ್ಷಗಳಿಂದ ನಮ್ಮ ಹೆಣ್ಮಕ್ಳಿಗೆ ಮದ್ವೆ ಮಾಡೋಕ್ಕಾಗ್ಲಿಲ್ಲ. ಯಾಕೆ? ವರದಕ್ಷಿಣೆ ಕೊಡಕ್ಕಾಗ್ಲಿಲ್ಲ ಅಂತ ತಾನೆ. ಸರ್ಕಾರ ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ಹೇಳಿದ್ರು, ವರದಕ್ಷಿಣೆ ಕೇಳೋದು ನ್ಯಾಯ ಅಂತೀರಾ? ಇದ್ ಯಾವುದಕ್ಕೂ ಇಲ್ಲದೆ ಇರೋ ನ್ಯಾಯ ನಮ್ಗೆ ಯಾಕೆ? ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ ಕಳ್ಳನ್ ಮಕ್ಕಳು, ಇಂಥ ಬಡ್ಡಿ ಮಕ್ಕಳನ್ನೆಲ್ಲ ಕೋರ್ಟಲ್ಲಿ ನಿಲ್ಲಿಸಿ ದೇವರ ಮೇಲೆ ಪ್ರಮಾಣ ಮಾಡಿ ನಿಜ ಹೇಳಿದ್ರೆ ಇವ್ರಿಗೆ ಸರ್ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರೆ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರೆ, ತಾಯಿ ಮೇಲೂ ಪ್ರಮಾಣ ಮಾಡಿ ಹೇಳ್ತಾರೆ, ಮಕ್ಕಳ ಮೇಲೂ ಪ್ರಮಾಣ ಮಾಡಿ ಹೇಳ್ತಾರೆ. ಇಂಥ ಅವ್ರ ಕೈಲಿ ನಿಜ ಹೇಳಿಸ್ಬೇಕು ಅಂದ್ರೆ ಭಗವದ್ಗೀತೆ ತೋರಿಸಲ್ಲ ಸರ್. ಇದನ್ ತೋರಿಸಿ ಸರ್, ಇದನ್ ತೋರಿಸಿ, ನಿಜ ಹೇಳ್ರೋ ಇಲ್ಲಾಂದ್ರೆ. ಸರ್ ಬನ್ನಿ ಸರ್, ಹೋಗೋಣ. ಎಲ್ಲಿಗೆ? ಕೋರ್ಟ್ಗೆ. ಇಷ್ಟೊತ್ತಿನಲ್ಲೇ? ಹ್ಞೂ ಸರ್. ಹೊಸ ಭಿಕ್ಷಕನಿಗೆ ಹುತ್ತು ಗೊತ್ತು ಇಲ್ಲ ಅಂದಾಗೆ ಈಗ ಇಷ್ಟೊತ್ತಿನಲ್ಲಿ ಕೋರ್ಟಿನಿಂದ ಬಂತಪ್ಪ. ಮಲಕ್ಕೋ, ಬೆಳಗ್ಗೆ ಹೋಗೋಣ. ಮಲಕ್ಕೊಳದ ಸರ್? ಕಣ್ಣು ಮುಚ್ಚಿ ಕಣ್ಬಿಡೋದ್ರೊಳಗೆ ಈ ಕಳ್ಳನ ಮಕ್ಕಳೆಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಸರ್ ಬನ್ನಿ ಸರ್, ಹೋಗೋಣ. ಬನ್ನಿ ಸರ್.
ಎಲ್ಲಿಗಪ್ಪ? ಜಡ್ಜ್ ಸಾಹೇಬ್ರ ಮನೆಗೆ. ಜಡ್ಜ್ ಸಾಹೇಬ್ರ ಮನೆಗೆ ಹೋಗಿ ಇವನ್ನೆಲ್ಲ ಒಪ್ಪಿಸ್ಬಿಟ್ರೆ ಕೋರ್ಟ್ಗೆ ಒಪ್ಪಿಸ್ ಆಗೇತಾನೆ ಸರ್. ಸರ್ ಸರ್ ಬನ್ನಿ ಸರ್, ಹೋಗೋಣ ಸರ್. ಇವಾಗ ನೀವು ಬರಲಿಲ್ಲ ಅಂದ್ರೆ ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಸರ್. ಸರ್ ಬನ್ನಿ ಸರ್. ಸರಿ ನಡಿ ಸರ್. ಅವರಿಬ್ಬರಲ್ಲಿ ಹೊರಗಿದ್ದಾರೆ. ಹೋಗಿ ಕರ್ಕೊಂಬನ್ನಿ, ಕರ್ಕೊಂಬನ್ನಿ. ಬನ್ನಿ. ಎಲ್ಲ ನಡೀರಿ. ಬೇಗ ಬೇಗ ಹತ್ತಿ ವ್ಯಾನ್ನ ಹತ್ರ. ಬೇಗ ಕೂತ್ಕೊಳ್ಳಿ ಸರ್. ನಡೀರಿ ಸರ್. ಹೋಗೋಣ. ಡ್ರೈವರ್ ಬಾಯ್ಲಾಯ್ತು. ನೀರ್ ಬೇಕು, ನೀನ್ ಹೋಗಿ ನೀರ್ ತಗೊಂಡ್ ಬಾ. ನೀರ್ ಬೇಕಾ? ಎಲ್ಲಿ ಸಿಗುತ್ತೆ ನೀರು? ಅದು ಅಲ್ಲಿ ಕಾಣ್ತಾ ಇಲ್ವೇನಯ್ಯ ಕೆರೆ. ನೀರ್ ತರಕ್ಕೆ ಡಬ್ಬ ಬೇಕಲ್ಲ. ಡ್ರೈವರ್ ಒಂದು ಡಬ್ಬ ಕೊಡು ಸರ್. ಇವ್ರನ್ನ ಜಾಗ್ರತೆ ಆಗಿ ಬಿಗ್ಗಿ ಹಿಡ್ಕೊಳ್ಳಿ ಸರ್, ಇಲ್ಲಾಂದ್ರೆ ಪಾಪಿಗಳು ತಪ್ಪಿಸ್ಕೊಂಡ್ಬಿಡ್ತಾರೆ. ನಾನ್ ನೋಡ್ಕೊಳ್ತೀನಿ, ನೀನ್ ಹೋಗು. ಬಿಗ್ಗ್ಯಾಗ ಹಿಡ್ಕೋತೀರಾ ಸರ್? ನೋಡ್ಕೋತೀನಪ್ಪ. ಬಿಟ್ಟು ಬಿಡ್ಬೇಡಿ ಸರ್, ನೀನ್ ಹೋಗು. ಬಿಗ್ಗ್ಯಾಗ ಹಿಡ್ಕೊಳ್ಳಿ ಸರ್. ಓಕೆ, ನೋಡ್ಕೋತೀನಿ. ಹೋಗು, ಬಿಟ್ಟು ಬಿಡ್ಬೇಡಿ ಸರ್. ಹೋಗು. ಎಲ್ಲಿದೆ ನೀರು ನೋಡು? ಅಲ್ಲಿದೆ. ಡ್ರೈವರ್ ವಿಧಿಸಬೇಕಾದರೂ ಮುಖ್ಯವಾದ ಆಧಾರಗಳನ್ನು ನಿರೂಪಿಸುವ ಸಾಕ್ಷಿಗಳೇ ನಿಜವಾದ ಸಾಕ್ಷಿಗಳು. ಯಾವುದು ನಿಜ, ಯಾವುದು ಸತ್ಯ, ಯಾವುದು ನಿಜವಾದ ಸಾಕ್ಷಿ, ಯಾವುದು ಸತ್ಯವಾದ ಸಾಕ್ಷಿ, ಈ ಸಾಕ್ಷಿಗಳನ್ನೇ ಬೆಲೆ ಕಟ್ಟಿಕೊಳ್ಳುತ್ತಿರಬೇಕಾದರೆ, ಸತ್ಯವನ್ನು ಸಮಾಧಿ ಮಾಡುತ್ತಿರಬೇಕಾದರೆ, ನಿಜವಾದ ಸಾಕ್ಷಿ ನ್ಯಾಯಾಲಯದ ಬಾಗಿಲು ದಾಟಿ ನ್ಯಾಯಾಲಯದ ನ್ಯಾಯಾಧೀಶರ ಕೈ ಸೇರದೇ ಹೋಗುತ್ತಿದೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಜವಾಬ್ದಾರಿ ಯಾರು? ನ್ಯಾಯಸ್ಥಾನದ ನಾಲ್ಕು ಗೋಡೆಗಳ ಮಧ್ಯೆ ಹೇಳಿದ್ದೇ ಸಾಕ್ಷಿ.
ಆ ಸಾಕ್ಷಿಯನ್ನು ಆಧರಿಸಿ ಶಿಕ್ಷೆ. ಎತ್ತೀತು ಎಂದು ಒಬ್ಬ ಹೇಳಿದರೆ ಅದು ನಿಜವಾಗುತ್ತದೆಯೇ? ಹಸು ಹುಲಿಯನ್ನು ಎತ್ತಿಕೊಂಡು ಹೋಯಿತು ಎಂದು ನಾಲ್ಕು ಜನ ಕಣ್ಣಾರೆ ನೋಡಿದೆವೆಂದು ಸಾಕ್ಷಿ ಹೇಳಿದರೆ ಅದು ನಿಜವಾಗಲು ಸಾಧ್ಯವೇ? ನಿಜಕ್ಕೆ ಕೆಲಸವಿಲ್ಲವೇ? ಸತ್ಯಕ್ಕೆ ಅಗತ್ಯವಿಲ್ಲವೇ? ಬೇಕು ನಿಜ, ಬೇಕು ಸತ್ಯ. ಆದರೆ ಅದು ಎಲ್ಲಿದೆ? ಇಲ್ಲ, ಖಂಡಿತ ಇಲ್ಲ. ಆದರೆ ಇದೆ, ಖಂಡಿತ ಇದೆ. ಇದೋ ಈ ಸಮಾಧಿಯಲ್ಲಿ, ಸ್ವಾರ್ಥಿಗಳ ಖಜಾನೆಯಲ್ಲಿ, ಕುಟಲಿಗಳಾದ ರಾಜಕೀಯವಾದಿಗಳ ಕಬಂಧ ಬಾಹುಗಳಲ್ಲಿ ಅನೀತಿನ, ಅನ್ಯಾಯನ, ಮೋಸಾನ, ದೌರ್ಜನ್ಯಾನ, ರಾಕ್ಷಸತ್ವಾನ ನಾಶಗೊಳಿಸೋದು, ನ್ಯಾಯಾಲಯಕ್ಕೆ ನ್ಯಾಯ ಒದಗಿಸೋದು ಪೊಲೀಸಿನವರ ಕರ್ತವ್ಯ. ಆ ಬಾಧ್ಯತೆ ಇರುವ ವ್ಯಕ್ತಿಗಳನ್ನು ಕೆಲವು ಸ್ವಾರ್ಥಿಗಳು ತಮ್ಮ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಳ್ಳಲು ನೋಡುತ್ತಿರುತ್ತಾರೆ. ಭಯಪಟ್ಟವರು ಆ ಸ್ವಾರ್ಥಿಗಳ ಕೈಯಲ್ಲಿ ಕೈಗೊಂಬೆಗಳಾಗಿ ತಮ್ಮ ವೃತ್ತಿಗೆಯೇ ದ್ರೋಹ ಮಾಡುತ್ತಾರೆ. ಎದುರಿಸಿ ನಿಂತವರು ಆ ಸ್ವಾರ್ಥಿಗಳ ಆಗ್ರಹಕ್ಕೆ ತುತ್ತಾಗಿ ಬಲಿಯಾಗಿ ಹೋಗುತ್ತಿದ್ದಾರೆ. ಪಾಪಣ್ಣನಂತ ನಿಸ್ವಾರ್ಥ ನೀತಿವಂತರು, ಕರ್ತವ್ಯ ನಿಷ್ಠರು, ಈ ಸಮಾಜಘಾತಕರು, ಈ ದೇಶದ್ರೋಹಿಗಳು ನಡೆಸುತ್ತಿರುವ ಸ್ವಾರ್ಥ ಅನ್ನೋ ಮಹಾಯಜ್ಞದಲ್ಲಿ ಬಲಿ ಪಶುಗಳಾಗಿ ಸಮಾಧಿಯಾಗಬೇಕೇ? ಇದಕ್ಕೆ ಅಂತ್ಯ ಯಾವಾಗ? ಕೊನೆ ಯಾವಾಗ? ಯಾವಾಗ? ಯಾವಾಗ?